ಎಲ್ಲರಿಗೆ ನಮಸ್ಕಾರ ಅಷ್ಟಾದಶ ಪುರಾಣಗಳ ಪರಿಚಯದ ಈ ಮಾಲಿಕೆಯಲ್ಲಿ ಕಟ್ಟಕಡೆಯದಾಗಿ ಭಾಗವತ ಮಹಾಪುರಾಣಕ್ಕೆ ನಾವು ಬಂದಿದ್ದೀವಿ ಈ ಮುನ್ನ ನಾವು ಮಿಕ್ಕ ಪುರಾಣಗಳನ್ನು ಕಂಡಿದ್ದಲ್ಲದೆ ಕೆಲವೊಂದು ಉಪಪುರಾಣಗಳನ್ನು ಕೂಡ ನೋಡಿದ್ದೀವಿ ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಪುರಾಣಗಳ ಅವಲೋಕನವನ್ನು ಈ ಮಾಲಿಕೆಯಲ್ಲಿ ಮಾಡಿದ್ದೀವಿ ಸುಮಾರು ಒಂದು ನೂರಕ್ಕೂ ಹೆಚ್ಚು ಗಂಟೆಗಳ ಅವಧಿಯಲ್ಲಿ ಈ ಎಲ್ಲ ಪುರಾಣಗಳನ್ನು ಪರಿಚಯ ಮಾಡಿಕೊಳ್ಳುವಂಥ ಹವಣ ಆಗಿದೆ ನಿನ್ನೆ ದಿವಸ ಭಾಗವತವನ್ನು ಆರಂಭ ಮಾಡಿ ಭಾಗವತದ ಒಂದು ಸ್ಥೂಲವಾದ ಹನ್ನೆರಡು ಸ್ಕಂಧಗಳ ಪರಿಚಯ ಮಾಡಿಕೊಟ್ಟು ಕೆಲವೊಂದು ಮುಖ್ಯ ಪ್ರಕರಣಗಳನ್ನು ನೋಡುವುದಾಗ್ತಾ ಇದೆ ಧ್ರುವ ಉತ್ತಾನ ಪಾದನ ಮಗ ಸ್ವಯಂಭುವ ಮನುವಿನ ಮೊಮ್ಮಗ ಮತ್ತು ಆತನ ತಾಯಿ ಸುನೀತಿ ಅಂತ ಇಲ್ಲೆಲ್ಲ ಕಥೆಗಳಲ್ಲಿ ದೊಡ್ಡ ಸಂಕೇತ ಇದೆ ಹಿಂದೆಯೂ ನಾನು ವಿಷ್ಣು ಪುರಾಣದಲ್ಲಿ ಮತ್ತು ಇನ್ನಿತರ ಪ್ರಕರಣಗಳಲ್ಲಿ ಹೇಳಿದ್ದೆ ತುಂಬ ದೊಡ್ಡ ಅರ್ಥವನ್ನು ಸಂಕೇತ ಧ್ವನಿಯನ್ನು ಇಟ್ಟುಕೊಂಡು ಇವು ಹೊರಟಿವೆ ಅಂತ ಉತ್ಥಾನಪಾದ ಅಂತಂದರೆ ಕಾಲನ್ನ ಮೇಲೆ ಎತ್ತಿಟ್ಟಿರೋವನು ಅಂತ ಅರ್ಥ ಅವನು ಕಾಲನ್ನ ಮೇಲೆ ಮಾಡಿಕೊಂಡವನು ತಲೆಯನ್ನು ಕೆಳಗೆ ಮಾಡಿಕೊಂಡರೆ ಉತ್ಥಾನಪಾದ ಅಧಶೀರ್ಷನಾದ ಲಕ್ ಅದ ಅಧರ್ಶೀರ್ಷನಾದಂಥ ಲಕ್ಷಣ ಲೆಕ್ಕವೇ ಹೌದು ಆಗ ಅವನಿಗೆ ಸುನೀತಿ ಉಪೇಕ್ಷಿತಳಾಗ್ತಾಳೆ ಉಪೇಕ್ಷಣೀಯಳಾಗ್ಬಿಡ್ತಾಳೆ ಸುನೀತಿ ಅನ್ನುವ ಪತ್ನಿ ಸುರುಚಿ ಅಂದರೆ ರುಚಿಗೆ ಮಾತ್ರ ಬದುಕುವಂಥದ್ದು ನೀತಿಗೆ ಅಲ್ಲ ಅಂತ ಸುರುಚಿ ಪ್ರಿಯ ಪತ್ನಿ ಆಗ್ತಾಳೆ ಸುನೀತಿ ಅಪ್ರಿಯ ಪತ್ನಿ ಆಗ್ತಾಳೆ ಹೀಗಾಗಿ ಸುರುಚಿಯಲ್ಲಿ ಹುಟ್ಟಿದ್ದೇ ಉತ್ತಮ ಅಂತಂದುಕೊಂಡು ಸುನೀತಿಯಿಂದ ಬರುವಂಥ ಧ್ರುವವನ್ನು ಉಪೇಕ್ಷೆ ಮಾಡ್ತಾನೆ ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿಯೇವ ಸೇವತೆ ಧ್ರುವಾಣಿ ತಸ್ಯ ನಷ್ಟಾನಿ ಅಧ್ರುವಂ ನಷ್ಟಮೇವ ಹಿ ಅನ್ನುವ ಸುಭಾಷಿತ ಇದೆ ಯಾರು ಶಾಶ್ವತವಾದದ್ದನ್ನು ಬಿಟ್ಟು ಅಶಾಶ್ವತವಾದದರ ಕಡೆಗೆ ಗಮನ ಕೊಡ್ತಾರೋ ಅವರಿಗೆ ಶಾಶ್ವತ ದೂರ ಅಂತೂ ಆಗಿದೆ ಅಶಾಶ್ವತ ಕೈಗೆ ದಕ್ಕಿದರೂ ದೂರವೇ ಆಗುವುದು ಸೈ ಅಂತ ಈ ಒಂದು ಸಂಕೇತ ಅಂಥ ಧ್ರುವ ಕಡೆಗೆ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಅವನು ನಾರದ ಮಹರ್ಷಿಗಳ ಮಾತಿನಂತೆ ತುಂಬ ಕಠೋರವಾದ ತಪಸ್ಸನ್ನು ಮಾಡ್ತಾನೆ ಹಾಗೆ ಆ ತಪಸ್ಸನ್ನು ಮಾಡಿ ಭಗವದ್ ದರ್ಶನದಿಂದ ಪಡೆದ ಆನಂದವೇ ಅತ್ಯಂತ ರಮಣೀಯವಾದ ಸ್ತೋತ್ರ ರೂಪದಲ್ಲಿ ಬರುತ್ತದೆ ಎಷ್ಟೋ ಜನ ಹಿಂದೂ ಎಂದೂ ಕೂಡ ಒಂದು ಸುಂದರವಾದ ಮಂಗಳ ಶ್ಲೋಕದಂತೆ ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚಸ್ತಚರಣಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಹೇಳ್ತಾರಲ್ಲ ಅದು ಇಲ್ಲಿಂದಲೇ ಬಂದಿರತಕ್ಕಂಥದ್ದು ಧ್ರುವನ ಮೊದಲ ಸ್ತೋತ್ರದ ಮಂಗಳ ಪದ್ಯವೇ ಅದು ಆತನಿಗೆ ದೇವರನ್ನು ಕಂಡ ಮೇಲೆ ನಾರಾಯಣನನ್ನು ಏನೂ ಅವನಿಗೆ ಮಾತು ಹೊರಳಲಿಲ್ಲವಂತೆ ಆಗ ಸತಂ ವಿವಕ್ಷಂತಂ ಅತದ್ವಿಧ ಹರಿ ಜ್ಞಾಪಿಯ ಹೃದಯವಸ್ಥಿತ ಕೃತಿಂ ಬ್ರಹ್ಮಮಯ ಕಂಬುನಾ ಪಸ್ಪರ್ಶ ಬಾಲಂ ಕೃಪ್ಯಾ ಕಪೋಲೆ ಅಂತ ತನ್ನ ಪ್ರಣವಾತ್ಮಕವಾದ ಶಂಕವನ್ನು ಅವನ ಕೆನ್ನೆಗೆ ಗಂಟಲಿಗೆ ಸವರಿದನಂತೆ ಆಗ ಅವನ ವಕ್ಕು ಜಾಗೃತವಾಗಿ ಸವೈ ತದೈವ ಪ್ರತಿಪಾದಿತಾಂ ಗಿರಂ ದೈವೀಂ ಪರಿಜ್ಞಾತ ಪರಾತ್ಮ ಭಕ್ತಿಭಾವೋಭ್ಯ ತಂಭಕ್ತಿೋಭ್ಯ ಗೃಹಾ ಸತ್ವರಂ ಸತ್ವರ ಅಸತ್ವರಂ ಪರಿಶ್ರುತೋರು ಶ್ರವಸಂ ಧ್ರುವಕ್ಷಿತಿ ಅವನು ಹೇಳ್ತಾನೆ ಹೀಗೆ ಆ ಭಗವದ್ಭಕ್ತಿಯನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಅವನ ಸ್ತೋತ್ರಕ್ಕೆ ಎಲ್ಲಿಲ್ಲದ ಬೆಲೆ ಉಂಟು ತುಂಬ ಚೆನ್ನಾಗಿರುವಂತಹ ಆ ಸ್ತೋತ್ರ ಹೀಗೆ ಭಾಗವತದಲ್ಲಿ ಬರುವಂಥ ಸ್ತೋತ್ರಗಳು ಸ್ವಾರಸ್ಯಕಾರಿಯಾಗಿವೆ ಆಮೇಲೆ ಮಹಾವಿಷ್ಣು ಆತನಿಗೆ ಶಾಶ್ವತ ಸ್ಥಾನವನ್ನು ಕೊಡ್ತಾನೆ ಮುಂದೆ ಅವನು ದೊಡ್ಡ ಚಕ್ರವರ್ತಿಯಾಗ್ತಾನೆ ಯಕ್ಷರ ಮೇಲೆ ಅವನ ತಮ್ಮ ಉತ್ತಮ ಯುದ್ಧಕ್ಕೆ ಹೋಗಿ ಸತ್ತಾಗ ಕೋಪ ಮಾಡಿಕೊಂಡು ಯಕ್ಷ ವಂಶ ನಿರ್ಮೂಲನೆ ಪ್ರಯತ್ನಪಟ್ಟಾಗ ಅವನ ಅಜ್ಜನಾದ ಸ್ವಯಂಭೂಮನು ಮತ್ತಿತರ ಋಷಿಗಳು ದೇವತೆಗಳೆಲ್ಲ ಬಂದು ತಡೆಯುತ್ತಾರೆ ಆಮೇಲೆ ಅವನು ತನ್ನ ಕ್ರೋಧವನ್ನು ಉಪಸಂಹಾರ ಮಾಡ್ಕೋತಾನೆ ಅನ್ನುವಂಥ ಎಲ್ಲ ಕಥೆಗಳನ್ನು ಭಾಗವತದಲ್ಲಿ ನಾವು ಕೇಳ್ತೀವಿ ಮತ್ತು ಅವನು ತನ್ನ ದೇಹಾವಸಾನದ ಬಳಿಕ ಶಾಶ್ವತವಾದ ಒಂದು ಪದವಿಯನ್ನು ಅಲಂಕರಿಸ್ತಾನೆ ಧ್ರುವ ಅಂದರೆ ಅವಿಕಾರಿಯಾದ ಅವಿನಾಶಿಯಾದ ಅಚಂಚಲವಾದ ಪದವಿ ಸಪ್ತರ್ಷಿಗಳಿಗೂ ಮೇಲಿನ ಪದವಿ ಅಂತ ಇದು ಎಲ್ಲ ಕಾಲದ ಒಂದು ಮನೋಹರವಾದ ಆದರ್ಶವಾಗಿ ನಮ್ಮ ಕಣ್ಣು ಮುಂದೆ ಇರುವಂಥದ್ದು ಅಲ್ಲಿ ಕಾಣಬೇಕಾದ ಸ್ವಾರಸ್ಯ ಏನಂದರೆ ಧ್ರುವ ತಾನು ಇನ್ನೊಬ್ಬರನ್ನ ಕೆಳಗು ಮಾಡಿ ಮೇಲೆ ಹೋಗಬೇಕು ಅಂತ ಅಂದುಕೊಳ್ಳಲಿಲ್ಲ ತನಗೆ ಸರ್ವೋಚ್ಚ ಸ್ಥಾನ ಬೇಕು ಅಂತ ಕೇಳಿದೆ ಈ ಪಾಸಿಟಿವ್ ವೇ ಆಫ್ ಟೇಕಿಂಗ್ ಥಿಂಗ್ಸ್ ಅಂತೀವಲ್ಲ ಅದು ಬಹಳ ದೊಡ್ಡದಾದದ್ದು ಆಮೇಲೆ ಅವನ ಮಗ ಉತ್ಕಲ ರಾಜ ಆಗ್ತಾನೆ ಆಮೇಲೆ ವತ್ಸರ ಬರ್ತಾನೆ ಆಮೇಲೆ ಅಂಗ ಬರ್ತಾನೆ ಅದಾದ ಮೇಲೆ ಬಂದವನು ವೇನ ಈ ವೇನ ತುಂಬ ದುಷ್ಟನಾದಂಥವನು ಅವನು ಚಿಕ್ಕ ಹುಡುಗನಾಗಿದ್ದಾಗಲಿಂದಲೂ ಲೋಕಕಂಟಕ ಸಗರನ ಮಗ ಅಸಮಂಜಸ ಹೇಗೆ ತಾನು ಭಯಂಕರ ಜೀವಿಯಾಗಿ ಲೋಕಕಂಟಕನಾದ ಅಂತ ಗೊತ್ತಾಗುತ್ತದೆ ನಮಗೆ ಇದೇ ಪುರಾಣ ಮತ್ತು ಇತರ ಪುರಾಣಗಳಿಂದ ಆ ರೀತಿಯಾಗಿ ರಾಮಾಯಣದ ಮೊದಲ ಒಂದು ಭಾಗದಲ್ಲಿ ಬಾಲಕಾಂಡದಲ್ಲಿ ಕೂಡ ಗಂಗಾವತರಣ ಪ್ರಕರಣದಲ್ಲಿ ಅಸಮಂಜಸನ ಚರಿಯೇ ಬರುತ್ತದೆ ಅನ್ವರ್ಥನಾಮಧೇಯ ಅಸಮಂಜಸ ಎಲ್ಲಿಯೂ ಸರಿಯಲ್ಲ ಅವನು ಸಗರನ ಇಬ್ಬರು ಪತ್ನಿಯರಲ್ಲಿ ಪ್ರಥಮಳಾದಂತಹ ಸುಮತಿಯ ಸಂತಾನ ಕೇಶನಿಯ ಸಂತಾನ ಅರವತ್ತು ಸಾವಿರ ಜನ ಮಕ್ಕಳು ಅವರು ಪಾತಾಳವನ್ನು ಭೇದಿಸಿಕೊಂಡು ಹೋದದ್ದು ಆ ಕಥೆಯೆಲ್ಲ ನಿಮಗೆ ಗೊತ್ತೇ ಇದೆ ಗಂಗಾವತರಣದಲ್ಲಿ ಬರುವಂಥದ್ದು ಕಪಿಲ ಮುನಿಯ ಕ್ರೋಧದಿಂದ ಭಸ್ಮೀಭೂತರಾದದ್ದು ಈ ಅಸಮಂಜಸ ಚಿಕ್ಕ ವಯಸ್ಸಿಂದ ಎಷ್ಟು ಕಿರುಕುಳ ಕೊಡ್ತಾ ಇದ್ದ ಅಂದರೆ ಎಳೆ ಮಕ್ಕಳನ್ನೆಲ್ಲ ತೆಗೆದುಕೊಂಡು ಹೋಗಿ ಸರಿಯೂ ನದಿಯಲ್ಲಿ ಮುಳುಗಿಸಿ ಅವರು ಚಿತ್ಕಾರ ಮಾಡ್ತಾ ಸತ್ತರೆ ಸಂತೋಷಪಟ್ಟು ಪೈಶಾಚಿಕ ಆನಂದದಿಂದ ನಲಿತಾ ಇದ್ದನಂತೆ ಅದೇ ರೀತಿಯಾಗಿ ಇವನು ಕೂಡ ಚಿಕ್ಕ ಚಿಕ್ಕ ಹಕ್ಕಿಗಳನ್ನು ಕೊಲ್ಲುವುದರಿಂದ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಹಿಂಸೆ ಮಾಡೋದರಿಂದ ಇವನ ವರ್ತನೆ ಆರಂಭವಾಗಿದ್ದು ಎಲ್ಲರೂ ಪಾಪಿ ವೇನ ಬಂದ ಅಂತ ಹೆದರ್ಕೊಳ್ತಾ ಇದ್ದರು ಅಂಥವನನ್ನು ಕಂಡು ಬೇಸರ ಪಟ್ಟುಕೊಂಡು ತಂದೆ ತಾಯಿಗಳು ಇಂಥ ಮಗನೇ ಬೇಡ ಅಂತಂದುಕೊಂಡು ಅವರು ಅಂಗ ಮತ್ತು ಅವನ ಪತ್ನಿ ರಾತ್ರೋರಾತ್ರಿ ಊರು ಬಿಟ್ಟು ಕೋರ್ತಃ ಪುತ್ರೇಣ ಜಾತೇನ ಯೋನ ವಿದ್ವಾನ್ ನ ಭಕ್ತಿಮಾನ್ ಕಾಣೇನ ಚಕ್ಷುಷಾ ಕಿಂವ ಚಕ್ಷುಪೀಡೈವ ಕೇವಲ ಮಂಥರಲ್ಲ ವಿವೇಕಿಯೂ ಅಲ್ಲ ಮತ್ತು ಸಮೃದ್ಧವಾದ ಸಾಧನ ಸಂಪನ್ಮೂಲ ಇರುವಂಥವನೂ ಅಲ್ಲ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವನೂ ಅಲ್ಲ ಲೋಕಕ್ಕೆ ಬೇಕಾದವನು ಅಲ್ಲ ಇಂಥ ಮಗ ಯಾಕೆ ಕಣ್ಣಿಲ್ಲದಿದ್ದರೂ ಪರವಾಗಿಲ್ಲ ಕಣ್ಣಿನ ಬೇನೆ ಇದ್ದು ಕಣ್ಣು ಕಾಣಿಸಿದಂಥ ದುಸ್ಥಿತಿ ಬೇಡ ಅಂತಾರೆ ಆ ರೀತಿಯಾಗಿ ಆಯಿತು ಆಮೇಲೆ ಅನಾಯಕವಾಗಬಾರ್ದು ಅಂತ ಎಲ್ಲರೂ ವೇನನಿಗೆ ಪಟ್ಟ ಕಟ್ತಾರೆ ಆದರೆ ವೇನ ಮತ್ತಷ್ಟು ಇನ್ನಷ್ಟು ದುಷ್ಟನಾಗಿ ಬೆಳಿತಾನೆ ಕಟ್ಟುಕಡೆಗೆ ಎಲ್ಲರೂ ಬೇಸರಪಟ್ಟು ಅವನನ್ನು ಪದವಿಯಿಂದ ಕತ್ತರಿಸಿ ಇಳಿಸ್ತಾರೆ ಅವನು ಎಲ್ಲ ರೀತಿಯಾದ ಯಜ್ಞ ತತ್ವಕ್ಕೆ ವಿರೋಧಿಯಾಗಿದ್ದ ಹಂಚಿ ಬಾಳಿಕೊಂಡು ಬೆಳೆಯುವ ಬಗೆಗೆ ಅವನು ವಿರೋಧಿಯಾಗಿದ್ದ ಅಂತ ಗೊತ್ತಾಗುತ್ತದೆ ಮತ್ತು ಋಷಿಗಳನ್ನು ಮುನಿಗಳನ್ನು ಜ್ಞಾನಿಗಳನ್ನು ಉಪೇಕ್ಷೆ ಮಾಡ್ತಾ ಇದ್ದ ಅಂತ ಕೂಡ ಗೊತ್ತಾಗುತ್ತದೆ ಅಷ್ಟು ಮಾತ್ರವಲ್ಲ ತನಗೇ ಹವಿಸು ಕೊಡಬೇಕು ತನಗೇ ಎಲ್ಲರೂ ಬದ್ಧರಾಗಿ ನಡ್ಕೊಳ್ಬೇಕು ಅಂತ ಮಾಡ್ದ ಇದರಿಂದ ಬೇಸರಪಟ್ಟು ಋಷಿಗಳು ಕಡೆಗೆ ಅವನನ್ನು ಅಧಿಕಾರದಿಂದ ಕಿತ್ತು ಹಾಕಿದರು ಆದರೆ ರಾಜ ಇಲ್ಲದೆ ನಡೆಯುವುದೇ ಇಲ್ಲ ಅದಕ್ಕಾಗಿ ಮತ್ತೆ ಅವನನ್ನು ಪಟ್ಟಕ್ಕೆ ತಂದರು ಆಮೇಲೆ ಅವನ ಬಾಧೆ ಇನ್ನೂ ಹೆಚ್ಚಾಯಿತು ಇವರು ಯಾರಿಗೂ ಅವನ್ನ ಗತಿ ಇಲ್ಲ ಅಂತ ಗೊತ್ತಾಗಿ ಮತ್ತಷ್ಟು ವಿಜೃಂಭಿಸಿದ ಆಗ ಅವರು ತಮ್ಮ ಹುಂಕಾರ ಮಾತ್ರದಿಂದಲೇ ಸುಟ್ಟರು ಮುಂದಿನ ರಾಜನಿಗೋಸ್ಕರವಾಗಿ ಅಸಂತಾನನಾಗಿದ್ದ ಪುತ್ರಕನಾಗಿದ್ದ ಅವನ ಶರೀರವನ್ನೇ ಮಥನ ಮಾಡಿದಾಗ ಒಬ್ಬ ಕರಾಳ ರೂಪದ ವ್ಯಕ್ತಿ ಹೊರಗೆ ಬಂದ ಅವನ ನಿಷೀದ ಅಂತಂದರು ಅವನು ನಿಷಾದ ಅಂತಾದ ಮತ್ತು ಉಳಿದ ಭಾಗದಿಂದ ತೆಗೆದಾಗ ಪೃಥು ಅನ್ನುವ ಮಹಾರಾಜ ಹುಟ್ಟಿದ ಅವನು ವಿಷ್ಣುವಂಶ ಸಂಭೂತನೂ ಹೌದು ಅಂತ ಗೊತ್ತಾಗುತ್ತದೆ ಇದು ನಮಗೆ ಬರುವ ಕಥೆ ಈ ಕಥೆಯನ್ನು ಇಟ್ಟುಕೊಂಡು ತುಂಬ ಜನ ಬೇಕಾದಂತೆ ವಿಕಾರಗಳನ್ನು ಸೃಷ್ಟಿ ಮಾಡಿದ್ದಾರೆ ವೇನ ತುಂಬ ಒಳ್ಳೆಯ ರಾಜ ಅವನು ತರ್ಕಶುದ್ಧವಾಗಿ ಕ್ರಮ ಅರ್ಥ ಮಾಡಿಕೊಂಡು ಅನ್ವಯ ಮಾಡ್ತಾ ಇದ್ದ ಅಂಥ ವೇನನನ್ನು ಈ ಋಷಿಗಳು ಕಂದಾಚಾರದ ಪುರೋಹಿತಶಾಹಿ ಮತಾಂಧತೆಯ ಮೂಲಕವಾಗಿ ಕೊಂದರು ಹಾಗಾಗಿ ನಿಜವಾದ ವಿಚಾರವಾದಿ ಮತ್ತು ಪ್ರಜಾಪ್ರಭುತ್ವವಾದಿ ದಲಿತ ಮೊದಲಾದ ಎಲ್ಲ ದೀನ ದಲಿತರಿಗೆ ತೊಂದರೆ ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ದೂರ ಮಾಡುವ ಸಾಮರ್ಥ್ಯ ಇದ್ದವನು ನಾಶವಾದ ಇದಷ್ಟು ಕೂಡ ಬ್ರಾಹ್ಮಣರ ಹುನ್ನಾರ ಅಂತ ಆದರೆ ಒಂದು ಮರೆತು ಬಿಡ್ತಾರೆ ವೇನನಿಗೆ ಸರಿಯಾದ ದಾರಿಗೆ ತರೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ ಸ್ಥಾನಕ್ಕೆ ಬಂದು ಈ ರೀತಿ ನಡ್ಕೊಂಡ ಅಂತ ಗೊತ್ತಾಗಿ ಸ್ಥಾನಚ್ಯುತಿ ಮೇಲೆ ಅವನನ್ನೇ ನೀನು ಬಾ ಅಂತ ಕರೆದು ಕೂಡಿಸ್ತಾರೆ ಅಂತಂದರೆ ಇವರಿಗೆ ಅವನ ಮೇಲೆ ಕತ್ತಿ ಕಟ್ಟಬೇಕು ಅಂತಿದ್ದರೆ ಹೀಗೆಲ್ಲ ಮಾಡಬೇಕಾಗಿಲ್ಲ ಮತ್ತು ಒಂದು ಗ್ರಂಥದ ಯಾವ ಆಧಾರ ಉಂಟು ಒಕ್ಕಣೆ ಉಂಟು ಅದನ್ನೇ ಅದರ ವಿರುದ್ಧವಾಗಿ ಸಾಕ್ಷ್ಯಕ್ಕೆ ಬಳಸಿಕೊಳ್ಳುವುದಿದೆಯಲ್ಲ ಅದು ತುಂಬ ತಪ್ಪು ನಮಗೆ ಅನುಕೂಲವಾಗಿರುವ ಭಾಗವನ್ನು ಸಾಕ್ಷ್ಯಕ್ಕೆ ಬಳಸ್ಕೊಳ್ಳೋದು ಪ್ರತಿಕೂಲವಾದದ್ದನ್ನು ಅಲ್ಲ ವೇನ ಒಳ್ಳೆಯವನು ಯಾಕೆ ಇವರ ದೃಷ್ಟಿಕೋನ ಏನಿದೆ ಅದರಂತೆ ಇದ್ದಾನೆ ಅಂತ ಇನ್ನು ಪೃಥು ಯಾಕೆ ಒಳ್ಳೆಯವನಾಗಬಾರ್ದು ಧ್ರುವ ಯಾಕೆ ಒಳ್ಳೆಯವನಾಗಬಾರ್ದು ಅದಕ್ಕೆ ಉತ್ತರವೇ ಇಲ್ಲ ಸೆಲೆಕ್ಟಿವ್ ಆಗಿಬಿಟ್ಟಾಗ ನಮ್ಮ ಅನುಕೂಲಕ್ಕೆ ನಮ್ಮ ಮೂಗಿನ ನೇರಕ್ಕೆ ಬೇಕಾಗುವಂತೆ ಸಾಕ್ಷ್ಯಗಳನ್ನು ಹೊಂದಿಸಿಕೊಂಡು ಹೋದಾಗ ಸತ್ಯ ಸಿಗುವಂಥದ್ದಲ್ಲ ನಮ್ಮ ವಿರೋಧವಾಗಿರುವುದಕ್ಕೂ ಯುಕ್ತವಾದ ಉಪಪತ್ತಿಯನ್ನು ಕೊಡಬೇಕು ಅದು ಕಾಣಿಸುವುದಿಲ್ಲ ಈಗ ವೇನನ ಭಾಗ ಮಾತ್ರ ಭಾಗವತರು ಪ್ರಾಮಾಣಿಕವಾಗಿ ಬರೆದಿದ್ದರೆ ಮಿಕ್ಕಿದ್ದನ್ನು ಅಲ್ಲ ಅಂತನ್ನುವುದು ಯಾವ ದಾರಿ ಯಾವ ನ್ಯಾಯ ಹೀಗೆ ನೋಡಿದಾಗ ಗೊತ್ತಾಗುತ್ತದೆ ವೇನ ದುಷ್ಟ ಅವನನ್ನು ಪ್ರಜೆಗಳೇ ಬಂಡೆದ್ದು ದಮನ ಮಾಡಿದಳು ಈಗ ಋಷಿಗಳು ಪ್ರಜೆಗಳಲ್ಲಿ ಒಬ್ಬರಲ್ವೋ ಪ್ರಜೆಗಳ ಬಂಡಾಯ ಆಗಿರುವಂಥದ್ದು ಅದನ್ನು ಯಾತಕ್ಕೆ ನೀವು ತೆಗೆದುಕೊಳ್ಳಬಾರದು ಹಾಗೆ ಇಲ್ಲ ನಮಗೆ ಗೊತ್ತಾಗುತ್ತದೆ ಅನ್ಯಾಯದ ದುಷ್ಟೇಷ್ಟಿತವನ್ನು ನಮ್ಮ ಈ ಸೋಕಾಲ್ಡ್ ಬುದ್ಧಿಜೀವಿಗಳು ಮಾಡ್ತಾ ಇದ್ದಾರೆ ಆಮೇಲೆ ಪೃಥು ಹುಟ್ಟುತ್ತಾನೆ ಪೃಥು ಬಂದಂತೆ ಅವನು ಒಳ್ಳೆಯ ರಾಜನಾಗ್ತಾನೆ ಅವನ ಅಭಿವೃದ್ಧಿ ತುಂಬ ಚೆನ್ನಾಗಿ ಮಾಡದ ಇತ್ಯಾದಿ ಎಲ್ಲ ಬರುತ್ತದೆ ಆಗ ವೇನನ ಕಾಲದಲ್ಲಿ ಭೂಮಿ ಏನನ್ನು ಕೊಟ್ಟರೂ ಕಷ್ಟ ಅಂತ ಭಾವಿಸಿ ತಾನು ಎಲ್ಲವನ್ನು ನುಂಗಿಬಿಡ್ತಾ ಇದ್ದಳು ಅಂತ ಕಥೆ ಬರುತ್ತದೆ ನಮ್ಮಲ್ಲೆಲ್ಲ ಒಂದು ಗಾದೆ ಮಾತು ಉಂಟಲ್ಲ ಧರೆ ಬೀಜಂಗಳ ನುಂಗೆ ಅಂತ ಸೋಮೇಶ್ವರ ಶತಕದಲ್ಲಿ ಬರ್ತದಲ್ಲ ಹಾಗೆ ಭೂಮಿ ಬೀಜಗಳನ್ನು ನುಂಗುತ್ತಂತೆ ಯಾಕೆಂದರೆ ಇಷ್ಟು ಧೂರ್ತರಿಗೆ ದುಷ್ಟರಿಗೆ ಸಹಕಾರ ಕೊಟ್ಟರೆ ಅವರು ಇನ್ನಷ್ಟು ಮತ್ತಷ್ಟು ಲೋಕ ಶೋಷಣೆಯನ್ನು ಮಾಡ್ತಾರೆ ಅಂತ ಹಾಗೆ ಮಾಡ್ತು ಜನಕ್ಕೆ ಉಪವಾಸ ಒದ್ದಾಟ ಎಲ್ಲ ಆಯಿತು ಹೀಗಾಗಿ ಆ ಬೀ ಬೀಜಗಳನ್ನು ನುಂಗಿದ ಭೂಮಿಯಿಂದ ಮತ್ತೆ ಪಡೆಯಬೇಕು ಅದಕ್ಕಾಗಿ ಕೋಪಗೊಂಡು ಪೃಥು ಭೂಮಿಯನ್ನು ತನ್ನ ಬಾಣದ ಮೂಲಕ ಹೆದರಿಸುವ ಪ್ರಯತ್ನ ಮಾಡದಂತೆ ಹೆದೆಯೇರಿಸಿ ಬಿಲ್ಲಿನ ಹೆದೆಯೇರಿಸಿ ಬಾಣ ಬಿಟ್ಟಂತೆ ಆಗ ಭೂಮಿ ಗೋರೂಪಿಣಿಯಾಗಿ ಓಡಿದಳು ಅವಳನ್ನು ಬೆನ್ನಟ್ಟಿಕೊಂಡು ಬಂದ ನೀನು ತಾಯಿಯಾದವಳು ಹೀಗೆ ನುಗಿ ನೊಣೆಯುವಂಥದ್ದು ಯಾವ ನ್ಯಾಯ ಅಂತ ಆಗ ದುಷ್ಟರಾಜನಲ್ಲಿ ನಾನು ದೋಗ್ರೀ ಆಗೋಲ್ಲ ನಾನು ವಂಧ್ಯ ಆಗ್ತೀನಿ ಅಂತಂತಾಳೆ ಅಂದರೆ ತುಂಬ ದೊಡ್ಡ ದುಷ್ಟನಾದಂಥ ರಾಜ ಯಾರು ಬಂದರೂ ಪ್ರಕೃತಿ ವಿರುದ್ಧವಾಗುತ್ತದೆ ಇದು ಪುರಾಣ ಕೊಡುವಂಥ ಒಳ್ಳೆಯ ಅವಲೋಕನ ಅಂತರ್ದೃಷ್ಟಿ ನೋಡಿ ನಮಗೆ ಸಾಮಾನ್ಯ ಕೆಟ್ಟ ಆಡಳಿತ ಬಂದಾಗ ಪ್ರಕೃತಿಯೂ ಅದಕ್ಕೆ ಪ್ರತಿಕೂಲವಾದಂತಹ ಅಸಹಕಾರವನ್ನೆಲ್ಲ ಕೊಡುವಂಥದ್ದು ನಮಗೆ ಗೋಚರವಾಗುತ್ತದೆ ಕೆಟ್ಟ ಆಡಳಿತ ಬಂದಾಗ ಪ್ರಕೃತಿಯ ಮೇಲೆ ಇಲ್ಲಿನದ ದೌರ್ಜನ್ಯ ನಡೆಯುತ್ತದೆ ಏನಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪಕ್ಕದಲ್ಲೇ ಇದ್ದ ಆಂಧ್ರ ಸರ್ಕಾರ ಎಲ್ಲ ಗಣಿಗಾರಿಕೆಯಲ್ಲಿ ಯಾವ ರೀತಿ ಪ್ರಕೃತಿಯನ್ನು ಲೂಟಿ ಮಾಡಿತು ಅನ್ನೋದನ್ನು ನೋಡಿದ್ದೀವಲ್ಲ ಅದು ಇತ್ತ ಕಡೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಕರುಣಾಕರ್ ರೆಡ್ಡಿ ಇವರುಗಳ ಮಾತ್ರವಲ್ಲದೆ ಬೇಕಾದಷ್ಟು ಜನ ಸೇರಿಕೊಂಡಿದ್ದಾರೆ ಎಲ್ಲ ಪಕ್ಷಗಳವರೂ ಸೇರಿಕೊಂಡಿದ್ದಾರೆ ಇವ್ರದ್ದು ಒಂದು ದಿಕ್ಸೂಚಿ ಹತ್ತ ಕಡೆ ವೈ ಎಸ್ ಆರ್ ಕಾಂಗ್ರೆಸ್ ಅಂತ ಏನಾಗಿದೆ ರಾಜಶೇಖರ್ ರೆಡ್ಡಿ ಆತನ ಒಂದು ಅಪಾರವಾದ ಭೂಮಿಯ ಸಂಪತ್ತನ್ನು ನುಂಗುವ ಹುನ್ನಾರ ಇವೆಲ್ಲವೂ ಚೈನಾ ಮೊದಲಾದ ದೇಶಗಳಿಗೆ ಹೋಗಿದ್ದಂಥದ್ದು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ದುಷ್ಟ ರಾಜರುಗಳು ಯಾವೆಲ್ಲ ರೀತಿಯಲ್ಲಿ ಭೂಮಿಯ ಸೊತ್ತನ್ನು ನುಂಗುತ್ತಾರೆ ಅಂತ ಹಾಗೆ ಪರಿಸರವನ್ನು ಹಾಳು ಮಾಡಿದರೆ ಮಳೆ ಯಾಕೆ ಬರುತ್ತದೆ ಮಳೆ ಪರದೇ ಇದ್ದ ಮೇಲೆ ಬೆಳೆಯ ಗತಿ ಏನಾಗುತ್ತದೆ ನಮಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಇಡೀ ಬೆಂಗಳೂರು ಅನ್ನುವಂತಹ ಯಾವ ವ್ಯಾಪ್ತಿ ಹೊತ್ತಿದೆ ಸುಮಾರು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಅರವತ್ತು ಕಿಲೋಮೀಟ್ರಷ್ಟು ಉದ್ದ ಇದೆ ಬೆಂಗಳೂರು ಹೆಚ್ಚು ಕಡಿಮೆ ಅರವತ್ತು ಕಿಲೋಮೀಟ್ರ್ಗಳ ಒಂದು ವ್ಯಾಸ ಡಯಾಮೀಟ್ರನ್ನು ಹೊಂದಿರತಕ್ಕಂಥ ಮಹಾನಗರ ಮಹಾನರಕ ಇಲ್ಲಿ ಐದು ಸಾವಿರ ಕೆರೆಗಳಿದ್ದವು ಅಂತಂತಾರೆ ಎಷ್ಟೇ ಉತ್ಪ್ರೇಕ್ಷಿತ ಐನೂರು ಅಂತ ಬೇಕಾದ್ರೆ ಇಟ್ಕೊಳ್ಳಿ ಈಗ ಐವತ್ತು ಕೆರೆಗಳು ಲಕ್ಷಣವಾಗಿ ಸಿಗುತ್ತವೆಯಾ ಇಲ್ಲ ಮತ್ತು ಕೆರೆ ಕಟ್ಟೆ ಅಂತ ಯಾವುದುಂಟು ಗೋಮಾಳ ಅಂತ ಯಾವುದುಂಟು ಇವುಗಳನ್ನೆಲ್ಲವನ್ನು ತಾವು ತಾವು ಬೇಕಾದಂತೆ ಮನೆಗಳಿಗೆ ಮತ್ತೊಂದಕ್ಕೆ ಬಳಸಿಕೊಂಡಾಗ ಕೆರೆಗಳ ನಿರ್ಮಾಣ ಎಲ್ಲಿ ಆಗುತ್ತದೆ ತಗ್ಗಿನ ಜಾಗದಲ್ಲಿ ಹಳ್ಳದ ಜಾಗದಲ್ಲಿ ತಾನೇ ತಾನಾಗಿ ಕೆರೆಯ ನಿರ್ಮಾಣ ಆಗುತ್ತದೆ ಎಲ್ಲಿಂದೆಲ್ಲ ನೀರು ಬಂದು ಸಂಗ್ರಹ ಆಗುತ್ತದೆಯೋ ಆ ಆಯಕಟ್ಟಿನ ಜಾಗ ನೋಡಿಕೊಂಡು ಕೆರೆಯನ್ನು ನಿರ್ಮಾಣ ಮಾಡ್ತಾರೆ ಕಟ್ಟೆ ಕಟ್ತಾರೆ ಕೆರೆಯನ್ನು ಯಾರು ಬೆಟ್ಟದ ಮೇಲೆ ನಿರ್ಮಾಣ ಮಾಡೋಲ್ಲ ತಗ್ಗಿನಲ್ಲಿ ಮಾಡ್ತಾರೆ ಅದಕ್ಕೆ ಮತ್ತೂ ತಗ್ಗಿನಲ್ಲಿ ಗದ್ದೆಗಳನ್ನು ಇಟ್ಟುಕೊಳ್ತಾರೆ ಮತ್ತು ಎಲ್ಲೆಲ್ಲ ರೀತಿಯಿಂದ ಯಾವ್ಯಾವ ಮೂಲೆಗಳಿಂದ ನೀರು ಬರುತ್ತದೆ ಅನ್ನೋದನ್ನು ಗಮನಿಸಿಕೊಂಡು ನೀರಿನ ಹರಿವನ್ನು ತಲೆ ತಲೆಮಾರುಗಳಿಂದ ಗಮನಿಸಿ ಮಾಡಿರತಕ್ಕಂಥದ್ದು ಕೋಲಾರದ ಜಿಲ್ಲೆಯಲ್ಲಿ ಅಸಂಖ್ಯ ಕೆರೆಗಳು ಉಂಟು ಆ ಕೆರೆಗಳನ್ನು ಬಹಳ ಹಿಂದೆಯೇ ಎಲ್ಲರೂ ಮಾಡಿದ್ದು ಬ್ರಿಟಿಷರ ಕಾಲದಲ್ಲಿ ಒಂದು ಕ್ಷೇತ್ರ ಪರ್ಯವೇಕ್ಷಣೆ ಸರ್ವೆ ಮಾಡಿ ನೋಡಿದರು ಒಂದೇ ಒಂದು ಹೊಸ ಕೆರೆಗೂ ಅವಕಾಶ ಇಲ್ಲದಷ್ಟು ಚೆನ್ನಾಗಿ ಹಳೆಯ ಕೆರೆಗಳು ನಿರ್ಮಾಣ ಆಗಿತ್ತು ಮತ್ತು ಒಂದು ಕೆರೆ ಒಡೆದರೆ ಅದರ ಕೋಡಿ ಇನ್ನು ನಾಲ್ಕು ಐದು ಏಳು ಎಂಟು ಹತ್ತು ಕೆರೆಗಳಿಗೆ ಹಂಚಿ ಹೋಗುವಂಥ ವ್ಯವಸ್ಥೆ ಇತ್ತು ಅಂತಲೂ ಗೊತ್ತಾಗುತ್ತದೆ ಸ್ಟ್ರಿಂಗ್ ಆಫ್ ಲೇಕ್ಸ್ ಅಂತಂತಾರಲ್ಲ ಸ್ಟ್ರಿಂಗ್ ಆಫ್ ಟ್ಯಾಂಕ್ಸ್ ಅದು ಬಹಳ ಮುಖ್ಯ ಅಂದರೆ ಒಂದು ಒಡೆದು ಹೋದರೆ ಅದರ ನೀರು ಪೋಲಾಗದಂತೆ ಮಿಕ್ಕವುಗಳಿಗೆ ಈ ರೀತಿಯಲ್ಲಿ ಮಾಡಿದ್ದರು ಆದರೆ ಇವೆಲ್ಲವನ್ನು ಕಡೆಗಣಿಸಿ ಮಾಡಿದ್ರಿಂದ ಪತ್ರಿಕೆಗಳಲ್ಲಿ ಮಳೆಗಾಲದಲ್ಲಿ ನೋಡ್ತಲೇ ಇರ್ತೀವಿ ಎಷ್ಟೋ ಬಡಾವಣೆಗಳಲ್ಲಿ ಮನೆ ಒಳಗೆ ಮಂಡಿಯವರೆಗೂ ನೀರು ನುಗ್ಗಿಬಿಟ್ಟಿದೆ ಅಂತ ಎಲ್ಲಿಂದ ನುಗ್ಗುತ್ತದೆ ಆ ಕೆರೆಗಳ ಜಾಗದಲ್ಲಿ ಕಟ್ಟಿದ್ರೆ ವಾಟ ಅಂತ ನಾವು ಏನು ಹೇಳ್ತೀವಿ ಅದು ವಾಟ ಇದ್ದದ್ದೇ ಹೌದು ಭೂಮಿಯ ಮೇಲ್ಮೆ ಅಲ್ಲಿಗೆ ನುಗ್ಗುವುದು ಕೆರೆ ಇದ್ದರೆ ಏನು ಮನೆ ಇದ್ದರೆ ಏನು ನೀರಿಗೆ ಅಲ್ಲಿ ಮನೆ ಇದೆ ಅಂತ ಕೆರೆ ಇದೆ ಅಂತ ಎಲ್ಲಿದ್ದರೆ ವಾಟರ್ ಇಟ್ಸ್ ಲೆವೆಲ್ ಅಂತ ಆ ರೀತಿಯಾಗಿ ಬಂದಂಥದ್ದು ಮತ್ತು ಎಲ್ಲ ಕಡೆಯಲ್ಲಿಯೂ ಕಾಂಕ್ರೀಟು ಸಿಮೆಂಟು ಮತ್ತು ಮನೆ ಕಟ್ಟಡ ಅಂತ ಮಾಡಿದರೆ ಗ್ರಾನೈಟ್ ಅಂತ ಮಾಡಿದರೆ ನೀರು ನೆಲದಲ್ಲಿ ಹಿಂಗುವುದು ಹೇಗೆ ಅಂತರ್ಜಲ ಹೇಗೆ ಮೇಲೆ ಬರುವಂಥದ್ದು ಮುಂಚೆಯೆಲ್ಲ ಅಲ್ಲಲ್ಲಲ್ಲಿ ಜಾಗ ಇರ್ತಾ ಇತ್ತು ಮನೆಯ ಸುತ್ತಲೂ ಕೂಡ ಜಾಗ ಒಂದಷ್ಟಿತ್ತು ಹಿಂದೆ ಎಲ್ಲ ಕಾರ್ಪೊರೇಷನ ರೂಲ್ಸ್ ಇತ್ತು ಇಷ್ಟು ಜಾಗ ಬಿಡಿ ಅಷ್ಟು ಜಾಗ ಬಿಡಿ ಅಂತ ಈಗ ಯಾವುದೂ ಬಿಡುವಂತೆ ಇಲ್ಲ ಮತ್ತು ಕಾಲಿಗೆ ಒಂದು ಚೂರು ಧೂಳಾಗಬಾರ್ದು ಅಂದುಕೊಂಡು ಆದ್ಯಂತವಾಗಿ ಎಲ್ಲ ಸಿಮೆಂಟ್ ಮಾಡಿದರೆ ನಮ್ಮ ಮನೆಯ ರಸ್ತೆಯಲ್ಲಿ ಇಡೀ ರಸ್ತೆಯಲ್ಲಿ ನಮ್ಮ ಮನೆಯಲ್ಲಿ ಹಿತ್ತಲಿರೋದು ಬಿಟ್ಟು ಇನ್ನು ಎಲ್ಲಿಯೂ ಕೂಡ ಯಾರ ಮನೆಯಲ್ಲೂ ಕೂಡ ಒಂದು ಮೂರಡಿಯಷ್ಟು ಅಗಲದ ಮಣ್ಣಿನ ಜಾಗವೂ ಇಲ್ಲ ನಮ್ಮ ರಸ್ತೆಯಲ್ಲಿ ನಮ್ಮ ಮನೆ ಬಾವಿನೇ ಕಟ್ಟ ಕಡೆಗೆ ಹೋದದ್ದು ಮುಂಚೆ ನಾವು ಮನೆ ಕಟ್ಟಿದಾಗ ಎರಡಡಿ ಕೆಳಗೆ ನೀರಿತ್ತು ಬಾವಿಯ ಕಟ್ಟೆಯಿಂದ ಎರಡಡಿ ಕೆಳಗೆ ನೀರಿತ್ತು ನಮ್ಮ ಅಜ್ಜಿಯೆಲ್ಲ ಋಷಿಪಂಚಮಿ ಪಂಚಮಿ ಎಂದು ಅಲ್ಲಿಂದಲೇ ಹಾಗೆ ತೊಟ್ಟಿಯಿಂದ ಹಂಡೆಯಿಂದ ನೀರನ್ನು ಸ್ನಾನ ಮಾಡುವಂಥದ್ದ ಹೇಗೆ ಆ ರೀತಿಯಾಗಿ ಮಾಡ್ತಾಯಿದ್ರು ನೂರೆಂಟು ಕೊಡ ನೀರು ಹಾಕ್ಕೊಳ್ಬೇಕು ಅಂತ ಉಂಟಲ್ಲ ಋಷಿ ಪಂಚಮಿಯಲ್ಲಿ ಆ ರೀತಿಯಾಗಿ ಮಾಡ್ತಾಯಿದ್ರು ಅಷ್ಟು ಇದ್ದದ್ದು ಮೂವತ್ತು ವರ್ಷಗಳ ಕೆಳಗೆ ಹಾಗಿದ್ದದ್ದು ಈಗ ಇಲ್ಲವಲ್ಲ ಏನಾಯಿತು ತೀರಾ ಹದಿನೈದು ವರ್ಷಗಳ ಕೆಳಗೆ ನಮ್ಮ ಮನೆಗೆ ಸಂಪುಗಿಸಬೇಕು ಅಂತ ನೋಡಿ ಒಂದು ಎಂಟಡಿ ಅಡಿ ಆಗದಾಗ ನೀರು ಉಕ್ಕಿ ಬಂದದ್ದರಿಂದ ಸಂಪನ್ನು ಆರಡಿಯಷ್ಟಕ್ಕೆ ಮ ನಿಲ್ಲಿಸ್ಕೊಂಡಿದ್ದಾಯಿತು ಹೀಗೆ ಕಂಡಾಗ ನಮಗೆ ಗೊತ್ತಾಗುತ್ತದೆ ಪ್ರಕೃತಿಯ ಮೇಲೆ ಹತೋಟಿ ಸಾಧಿಸಬೇಕು ಅಂತ ಮನುಷ್ಯ ದುಷ್ಟೇಷ್ಟೆ ಮಾಡಿದಾಗ ಹೇಗೆ ಪ್ರಕೃತಿ ಸುಮ್ಮನೆ ಇರ್ತದೆ ಅದು ಇದೇ ವ್ಯತಿರಿಕ್ತವಾದ ಕೆಲಸವನ್ನು ಮಾಡುವಂಥದ್ದಾಗಿದೆ ಪ್ರತಿಯೊಂದು ನದಿಗಳ ನೀರನ್ನು ಅಷ್ಟೇ ತುಂಬ ಕೃತ್ರಿಮವಾದ ರೀತಿಯಲ್ಲಿ ದೊಡ್ಡ ಅಣೆಕಟ್ಟುಗಳಿಂದ ತಡೆದು ಹಿಡಿದಿಟ್ಟರೆ ಆ ಅಣೆಕಟ್ಟುಗಳ ಹಿಂದೆಯೆಲ್ಲ ಕೆಸರು ತುಂಬಿಕೊಳ್ಳುತ್ತದೆ ಮತ್ತು ಯಾವ ದೊಡ್ಡ ಪಾತ್ರದಿಂದ ನೀರು ಹರಿದು ಮುಂದೆ ಹೋಗ್ತಾ ಇತ್ತೋ ಅಲ್ಲಿ ನೀರು ಇಲ್ಲದಂತಾಗಿ ಬರೀ ಮರಳು ಬರುತ್ತದೆ ಆ ಮರಳನ್ನೆಲ್ಲ ನಿರ್ಮಾಣ ಸಾಮಗ್ರಿಯಾಗಿ ಬಳಸ್ಕೊಳ್ತಾರಲ್ಲ ಸ್ಯಾಂಡ್ ಕ್ವಾರಿಯಿಂಗ್ ಅಂತಾಗಿದೆ ಸ್ಯಾಂಡ್ ಮೈನಿಂಗ್ ಅಂತಾಗಿದೆ ಹಾಗೆ ಆದಾಗ ಆ ನದಿಗಳಲ್ಲಿ ಒಂದು ಪಾಕ್ಷ ಮಳೆಗಾಲದಲ್ಲಿ ಮಳೆ ನೀರು ಬಿದ್ದು ಹತ್ತಿರದ ಕೆರೆಗಳಿಂದ ದೊಣೆಗಳಿಂದ ಬಂದು ನೀರು ತುಂಬಿಕೊಳ್ಳುವಂಥದ್ದು ಇದೆಯಲ್ಲ ಆ ನೀರು ನಿಲ್ಲದಂತೆ ಆಗುತ್ತದೆ ಮರಳಿನ ಮೇಲೆ ನೀರು ತಿಳಿಯಾಗಿ ಹೋಗುತ್ತದೆ ಮರಳಿಲ್ಲದೆ ಇದ್ದರೆ ನದಿ ತಾನಾಗಿ ಬತ್ತಿ ಹೋಗುತ್ತದೆ ಹೀಗಾಗಿ ಎಷ್ಟೋ ನದಿಗಳು ನೀರಿಲ್ಲದೆ ಮರಳಿಲ್ಲದೆ ಬತ್ತಿ ಹೋಗಿವೆ ಇದನ್ನೆಲ್ಲ ಕಂಡಾಗ ನಮಗೆ ಗೊತ್ತಾಗುತ್ತದೆ ರಾಜಾ ಕಾಲಸ್ಯ ಕಾರಣಂ ಅಂತನ್ನುವಂಥದ್ದು ಎಷ್ಟು ಸತ್ಯ ಅಂತ ವೇನನ ದುಷ್ಪ್ರಭುತ್ವ ಆ ರೀತಿಯಾದ ಕೆಲಸ ಮಾಡಿತ್ತು ಆಮೇಲೆ ಪ್ರಕೃತಿಯನ್ನು ಕಾಪಾಡಬೇಕು ಅಂತಂದುಕೊಂಡು ಅವನು ಆ ಗೋವಿಗೆ ತಾನು ಗೌಳಿಗನಾಗಿ ನಿಂತುಕೊಳ್ತಾನೆ ಎಂಸರ್ವಶೈಲ ಪರಿಕಲ್ಪ್ಯವತ್ಸಂ ಮೇರೋಸ್ಥಿತೆ ದೊಗ್ಧರಿದೋಹ ದಕ್ಷೆ ಆಗ ಹಿಮವಂತನನ್ನು ಕರುವಾಗಿ ಮಾಡಿಕೊಂಡು ಮೇರುವನ್ನು ಬಳ್ಳವಾಗಿ ಮಾಡಿಕೊಂಡು ನಮ್ಮ ಪೃಥು ಮಹಾರಾಜ ಆ ಭೂಮಿಯನ್ನು ಗೋವಾಗಿಸಿಕೊಂಡು ಅದರಿಂದ ಎಲ್ಲ ಔಷಧಿಗಳನ್ನು ಪ್ರತಿಯೊಂದನ್ನು ಕೂಡ ಹಿಂಡಿಕೊಂಡ ಪ್ರಜೆಗಳಿಗೆ ಬೇಕಾದದನ್ನೆಲ್ಲ ಮಾಡದ ಅಂತ ಇದೊಂದು ಅದ್ಭುತವಾದ ಸಂಕೇತ ಪ್ರತಿಮೆ ಅಂದರೆ ಭೂಮಿ ಗೋವಿನಂತೆ ಅಂತ ಭೂ ಶಬ್ದಕ್ಕೆ ಗೋ ಶಬ್ದ ಕೂಡ ಪರ್ಯಾಯವಾದದ್ದು ಗೋ ಶಬ್ದಕ್ಕಿರುವ ಅನೇಕ ಅರ್ಥಗಳಲ್ಲಿ ಭೂಮಿ ಎನ್ನುವ ಅರ್ಥ ಕೂಡ ಒಂದು ಉಂಟು ಮತ್ತು ನಾವು ಧರ್ಮವನ್ನು ವೃಷಭ ಅಂತ ಭೂಮಿಯನ್ನು ಧೇನು ಅಂತ ಭಾವಿಸಿದ್ದೀವಿ ಹಸು ಅಂತ ಭೂಮಿಯನ್ನು ಭೂಮಿಯನ್ನು ನಾವು ಚೆನ್ನಾಗಿ ಉಳಿಸಿಕೊಳ್ಳಬೇಕು ಅಂತಂದರೆ ಗವ್ಯವಾದದ್ದು ಎಲ್ಲ ಪ್ರಯೋಜನಕಾರಿ ಅದರ ಸಗಣಿ ಗಂಜಲದಿಂದ ಮೊದಲುಗೊಂಡು ಪ್ರತಿಯೊಂದು ಪ್ರಯೋಜನಕಾರಿ ಎಂದರೆ ಎಷ್ಟು ಜತನದಿಂದ ಒಪ್ಪವಾಗಿ ನೋಡಿಕೊಳ್ಳಬೇಕು ಗೋವನ್ನು ಕಂಡಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಪೃಥ್ವಿಯನ್ನು ಕಾಣಬೇಕು ಇವೆಲ್ಲ ಧ್ವನಿ ಬರ್ತಾ ಬರ್ತಾ ಹೋಗುತ್ತದೆ ಈ ಕಾರಣದಿಂದ ಪೃಥು ಮಾಡಿದ ಕೆಲಸ ಅದೇ ಪೃಥು ಅನ್ನೋದರ ಅರ್ಥವೇ ಫರ್ಟೈಲ್ ಅಂತ ಪೃಥುಲವಾದದ್ದು ಭೂಮಿಯನ್ನು ಸಸ್ಯ ಸಂಪನ್ನವಾಗಿ ಸಸ್ಯಸಂಪನ್ನವಾಗಿ ಸಂಪನ್ನವಾಗಿ ಮಾಡ್ತಾನೆ ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ ಆಮೇಲೆ ಬೇರೆ ಬೇರೆಯವರು ಬಂದು ಎಲ್ಲರೂ ಕೂಡ ತಮ್ಮ ತಮ್ಮದಾದ ಗೋವುಗಳಿಗೆ ತಮ್ಮ ತಮ್ಮದಾದ ಕರುಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹಾಲು ಕರೆದರು ಅಂತ ಬರುತ್ತದೆ ಅಂದರೆ ನೋಡಿ ಸ್ವಯಂಭವ ಮನುವನ್ನು ಕರು ಮಾಡಿಕೊಂಡು ಸಮಸ್ತ ಸಸ್ಯಗಳನ್ನು ಮೊದಲು ಕರ್ಕೊಂಡಿದ್ದಂತೆ ಆಮೇಲೆ ಬೃಹಸ್ಪತಿಯನ್ನು ಕರು ಮಾಡಿಕೊಂಡು ದೇವತೆಗಳು ಮಹರ್ಷಿಗಳು ವೇದ ಎಂಬ ಹಾಲನ್ನು ಭೂಮಿಯಿಂದ ಕರ್ಕೊಂಡು ಹೋದರಂತೆ ಮತ್ತು ದೇವತೆಗಳು ಇಂದ್ರನನ್ನೇ ಕರುವಾಗಿ ಮಾಡಿಕೊಂಡು ಸೋಮ ಅನ್ನುವಂಥ ಹಾಲನ್ನು ಕರ್ಕೊಂಡ್ರಂತೆ ರಾಕ್ಷಸರು ವಿರೋಚನೆಯನ್ನು ಕರುವಾಗಿ ಮಾಡಿಕೊಂಡು ಹೆಂಡ ಅನ್ನುವಂತಹ ಹಾಲನ್ನು ಕರ್ಕೊಂಡ್ರಂತೆ ಗಂಧರ್ವರು ಸೌಂದರ್ಯವನ್ನು ಕರೆದುಕೊಂಡರು ಸಿದ್ಧರು ಸಿದ್ಧಿಗಳನ್ನು ಹಾವುಗಳು ವಿಷವನ್ನು ಪಶುಗಳು ಹುಲ್ಲನ್ನು ಕ್ರೂರ ಮೃಗಗಳು ಮಾಂಸವನ್ನು ಹೀಗೆ ಯಾರ್ಯಾರು ಏನೇನು ಬೇಕೋ ಅವನ್ನೆಲ್ಲ ಕರಕೊಂಡಿದ್ದು ಅಂತ ಅಂದರೆ ಏನರ್ಥ ಭೂಮಿ ಎಲ್ಲರಿಗೂ ಬೇಕಾಗಿದ್ದನ್ನು ಕೊಡುತ್ತದೆ ಕೊಡುವ ಸಾಮರ್ಥ್ಯ ಉಂಟು ಗಾಂಧೀಜಿ ಹೇಳಿದಂತೆ ದೆರ್ ಈಸ್ ಸಫಿಷಿಯಂಟ್ ಫಾರ್ ಒನ್ ಆ್ಯಂಡ್ ಆಲ್ಸ್ ನೀಡ್ ಬಟ್ ನಾಟ್ ಈವನ್ ಟು ಫೆಂಚ್ ಒನ್ ಪರ್ಸನ್ಸ್ ಗ್ರೀಡ್ ಅಂತ ಈ ಅರ್ಥದಲ್ಲಿ ನಮಗೆ ಕಾಣಿಸುತ್ತದೆ ಋತುವಿನ ರಾಜ್ಯಭಾರ ತುಂಬ ಸೊಗಸಾಯಿತು ಅವನು ಅನೇಕ ಅಶ್ವಮೇಧಗಳನ್ನು ಮಾಡಿದ ಮತ್ತು ಇಂದ್ರ ಅಶ್ವಮೇಧದಲ್ಲಿ ಸಾಮಾನ್ಯವಾಗಿ ಕಡೆಯ ಅಶ್ವಮೇಧ ನೂರನೇ ಅಶ್ವಮೇಧ ಮಾಡದಂತೆ ತಡೀತಾನೆ ಎನ್ನುವ ಕಥೆಗಳು ಬರ್ತವಲ್ಲ ಅದೆಲ್ಲ ಬಂತು ಇಂದ್ರನನ್ನೂ ಯುದ್ಧದಲ್ಲಿ ಗೆದ್ದ ಹೀಗೆ ವಿಜಿತಾಶ್ವ ಅನ್ನುವಂಥ ಹೆಸರನ್ನು ಪೃಥುವಿನ ಮಗ ಪಡೆದ ಅಂತ ಗೊತ್ತಾಗುತ್ತದೆ ಆಮೇಲೆ ಪೃಥು ತನ್ನ ಅವತಾರವನ್ನು ಮುಗಿಸ್ತಾನೆ ಆಮೇಲೆ ಅವನ ಮಗ ವಿಜಿತಾಶ್ವ ಅವನು ಸಿಂಹಾಸನಕ್ಕೆ ಬರ್ತಾನೆ ಆಮೇಲೆ ಅವನ ಮಗ ಬರ್ಹಿಷದ ಬರ್ತಾನೆ ಬರ್ಹಿಷದನಿಗೆ ಪ್ರಾಚೀನ ಬರ್ಹಿ ಅನ್ನುವಂಥ ಒಂದು ಹೆಸರಿತ್ತು ಪ್ರಾಚೀನ ಬರ್ಹಿ ಅಂತಂದರೆ ಪ್ರಾಚೀ ಪೂರ್ವ ದಿಕ್ಕಿಗೆ ಬರ್ಹಿ ಅಂತಂದರೆ ದರ್ಭೆಗಳನ್ನು ದರ್ಭೆಗಳನ್ನು ಪೂರ್ವ ದಿಕ್ಕಿಗೆ ಇಟ್ಟು ನಿರಂತರ ಯಾಗ ಇದ್ದರಿಂದ ಆ ಹೆಸರು ಬಂತು ಅಂತ ನಮಗೆ ಗೊತ್ತಾಗುತ್ತದೆ ಈ ಪ್ರಾಚೀನ ಬರಹಿ ತನ್ನ ಮಕ್ಕಳು ಹತ್ತು ಮಂದಿ ಇದ್ದರು ಪ್ರಚೇತಸರು ಅಂತ ಹೇಳಿಬಿಟ್ಟು ಅವರಿಗೆ ವೈರಾಗ್ಯ ಬಂತು ಅವರು ಕಾಡಿಗೆ ಹೋಗ್ತಾರೆ ತಂದೆ ರಾಜ್ಯದಲ್ಲೇ ಉಳಿತಾನೆ ಅವರಿಗೆ ರುದ್ರಗೀತೆಯ ಉಪದೇಶ ಆಗುತ್ತದೆ ಅಂತೆಲ್ಲ ಬರುತ್ತದೆ ಆಮೇಲೆ ನಾವು ನೋಡ್ತೀವಿ ಈ ಪ್ರಾಚೀನ ಬರ್ಹಿಯ ಒಂದು ವೈರಾಗ್ಯಕ್ಕೆ ಕಾರಕವಾದಂಥ ಪ್ರಕರಣ ಆಗುತ್ತದೆ ಅದು ನಾರದರಿಂದ ಆದದ್ದು ನಾರದರು ಒಂದು ಅದ್ಭುತವಾದ ಕಥಾನಕವನ್ನು ಸಾಂಕೇತಿಕ ರೂಪಕವಾಗಿ ಅವರು ಮುಂದೆ ಇಡ್ತಾರೆ ಆ ಒಂದು ರೂಪಕವನ್ನು ನಾವು ನೋಡ್ತೀವಿ ಅದು ಪುರಂಜನೋಪಾಖ್ಯಾನ ಅಂತ ಪ್ರಸಿದ್ಧವಾದದ್ದು ಒಬ್ಬ ಪುರಂಜನ ಅಂತ ರಾಜ ಇದ್ದ ಅವನಿಗೆ ಭೋಗ ಲಾಲಸೆ ಅವನು ಹಿಮಾಲಯದ ಹತ್ತಿರದಲ್ಲಿ ಒಂದು ದೊಡ್ಡ ಪಟ್ಟಣಕ್ಕೆ ಹೋಗ್ತಾನೆ ಆ ಪಟ್ಟಣದಲ್ಲಿ ಅವನು ಓಡಾಡ್ತಾನೆ ಅದನ್ನು ತನ್ನದನ್ನಾಗಿ ಮಾಡಿಕೊಳ್ತಾನೆ ಅಲ್ಲಿ ಒಂದು ಉದ್ಯಾನದಲ್ಲಿ ಸುಂದರಿ ಕಾಣಿಸ್ತಾಳೆ ಅವಳನ್ನು ಪ್ರಣಯಿಸ್ತಾನೆ ಅವಳ ಮೋಹದಲ್ಲಿಯೇ ವಶನ ಆಗಿಬಿಡ್ತಾನೆ ಮತ್ತು ಮಕ್ಕಳಾಗ್ತಾರೆ ಮತ್ತು ಮಕ್ಕಳ ಜೊತೆಯಲ್ಲಿ ಹೆಂಡತಿ ಜೊತೆಯಲ್ಲಿ ಮೈಮರೆತ ಬೇಟೆಗಿಂತ ಹೋಗ್ತಾನೆ ಬೇಟೆಗೆ ಹೋದ ಮೇಲೆ ಅವನು ವಾಪಸ್ ಬರೋದ್ರೊಳಗಾಗಿ ಶತ್ರುಗಳು ಇಡಿಯ ನಗರವನ್ನು ಆಕ್ರಮಿಸಿಕೊಂಡು ಬಿಟ್ಟಿರ್ತಾರೆ ಏನೂ ಮಾಡೋಕ್ಕಾಗೋಲ್ಲ ಅವನ ಪತ್ನಿ ಕೂಡ ತುಂಬ ದುರ್ಬಲಳಾಗಿಬಿಟ್ಟಿರ್ತಾಳೆ ಅವಳು ಮರಣಶೈಲಿಯೆಗೆ ಬಂದು ಬಿದ್ದಿರ್ತಾಳೆ ಮತ್ತು ಅವನಿಗೆ ಮುಪ್ಪು ಬರುತ್ತದೆ ಆಮೇಲೆ ಒಬ್ಬ ಪಿಂಗಳೆ ಅಂತಕ್ಕಂಥ ಒಬ್ಬ ವೇಷಿಯಲ್ಲಿ ಅವನು ಅನುರಕ್ತನಾಗ್ಬಿಡ್ತಾನೆ ಮತ್ತೆ ಶತ್ರುಗಳು ಮುತ್ತುತ್ತಾರೆ ಕಟ್ಟಕಡೆಯಲ್ಲಿ ಅವನಿಗೆ ಏನೂ ಗೊತ್ತಾಗದೆ ಒಂದು ಕಡೆಗೆ ಪ್ರಜಾ ಕ್ರೋಧ ಇನ್ನೊಂದು ಕಡೆ ಶತ್ರುಗಳ ಒಂದು ದೌರ್ಜನ್ಯ ಮತ್ತು ತನ್ನ ಅಸಹಾಯಕತೆ ಪುತ್ರ ಮಿತ್ರ ಪರಿವಾರದ ಬಂಡಾಯ ಇವೆಲ್ಲದರಿಂದ ಸಂತ್ರಸ್ತನಾಗಿ ಅವನು ಸತ್ತು ಹೋಗ್ತಾನೆ ಮತ್ತು ಅವನು ಸಾಯುವಾಗಲೂ ಕೂಡ ಆ ಹಳೆಯ ಹೆಂಡತಿಯನ್ನು ಮತ್ತೊಂದನ್ನು ಹೀಗೆ ಜ್ಞಾಪಕ ಮಾಡಿಕೊಳ್ತಾ ಒದ್ದಾಡ್ತಾ ಇರ್ತಾನೆ ಈ ಕಥೆಯನ್ನು ಹೇಳಿ ಪ್ರಾಚೀನ ಬರೀ ಹೀಗೆ ಇದು ಇಡೀ ಕಥೆ ಒಂದು ದೊಡ್ಡ ಧ್ವನಿಯಾಗಿದೆ ಅಂತಂತಾರೆ ಅಂದರೆ ಈ ಪುರಂಜನ ಅನ್ನೋವನೇ ಪುರುಷ ಅಂತ ಪುರಂಜನಯತಿ ಇತಿ ಪುರುಷ ಅಂದರೆ ದೇಹವನ್ನು ಉಂಟು ಮಾಡಿಕೊಳ್ತಾನೆ ಅಂತ ಜೀವ ತನ್ನ ಕರ್ಮದಿಂದ ದೇಹವನ್ನು ಪಡೆಯುತ್ತದೆ ಅನ್ನೋ ಅರ್ಥದಲ್ಲಿ ಪುರ ಅಂದರೆ ದೇಹ ಮತ್ತು ಒಂದು ಕೋಟೆಯನ್ನು ಪ್ರವೇಶ ಮಾಡ್ತಾನೆ ಆ ಕೋಟೆ ನವ ದ್ವಾರಾತ್ಮಕವಾದದ್ದು ಅಂತಂದರೆ ಆ ಕೋಟೆ ಇಡೀ ದೇಹವೇ ಅಂತನ್ನೋದು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತದೆ ಒಂಬತ್ತು ಬಾಗಿಲುಗಳ ಆ ಕೋಟೆ ಅದು ದೇಹ ನವದ್ವಾರ ಆಗಿರುವಂತಹ ದೇಹ ಅಂತ ನಮಗೆ ಗೊತ್ತಾಗುತ್ತದೆ ಮತ್ತು ಅಲ್ಲಿ ಅವನು ಉದ್ಯಾನದಲ್ಲಿ ಮಡದಿಯನ್ನು ಕಾಣ್ತಾನೆ ಅಂದರೆ ಅವಳೇ ಬುದ್ಧಿ ಮತ್ತು ಅದರಿಂದಾಗಿ ಸಂತಾನ ಅಹಂಕಾರ ಮಮಕಾರ ಮೊದಲಾದಂಥ ಸಂತಾನ ಬರುತ್ತದೆ ಮತ್ತು ಅಂಗರಕ್ಷಕರು ಇರ್ತಾರೆ ಅವರೇನೇ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಮತ್ತು ನೂರಾರು ಜನ ದಾಸಿಯರಿದ್ದರು ಆ ರಾಣಿಗೆ ಅಂತ ಬರುತ್ತದೆ ಅವರೆಲ್ಲ ಬುದ್ಧಿ ಮನಸ್ಸುಗಳ ಪ್ರವೃತ್ತಿಗಳಾಗಿರ್ತಕ್ಕಂಥವ್ರು ಇಂದ್ರಿಯ ಪ್ರವೃತ್ತಿಗಳು ಅಂತ ಮತ್ತು ಆ ಇಡೀ ಕೋಟೆಗೆ ಕಾಪಾಗಿ ಇದ್ದಂಥದ್ದು ಐದು ಹೆಡೆಗಳ ಘಟಸರ್ಪ ಅಂತ ಬರುತ್ತದೆ ಆ ಐದು ಹೆಡೆಗಳ ಘಟಸರ್ಪ ಅಂತಂತಂದರೆ ಆ ಐದು ಪ್ರಾಣಗಳು ಪ್ರಾಣ ಅಪಾನ ಉದಾನ ಸಮಾನ ವ್ಯಾನ ಇವುಗಳೇ ಆಗಿರ್ತಕ್ಕಂಥದ್ದು ಮತ್ತು ನಗರಕ್ಕೆ ಮುತ್ತಿಗೆ ಹಾಕಿದಂಥ ಶತ್ರು ಚಂಡವೇಗ ಅಂತನ್ನುವನು ಅದು ನಿಜವಾಗಿ ನೋಡಿದರೆ ಕಾಲಪುರುಷನೇ ಹೌದು ಕಾಲಪುರುಷನ ವೇಗ ಅಸಾಮಾನ್ಯವಾದಂಥದ್ದು ಮತ್ತು ಅವನಿಗೆ ಮುನ್ನೂರ ಅರವತ್ತು ಜನ ಸೈನಿಕರು ಒಂದು ವರ್ಷದ ದಿವಸಗಳು ಅಂತ ಚಾಂದ್ರ ಸಂವತ್ಸರದ ದಿವಸಗಳಾಗಿರುವಂಥದ್ದು ಮತ್ತು ರಾಜನನ್ನು ವಶೀಕರಣ ಮಾಡಿಕೊಂಡಂಥ ಒಬ್ಬ ವೇಶ್ಯೆ ಪಿಂಗಳೆ ಅವಳು ಜರ ಮುಪ್ಪೆ ಆಗಿರತಕ್ಕಂಥದ್ದು ಇನ್ನು ಬೇಟೆಗೆ ಅವನು ಹೊರಡ್ತಾನೆ ಅಂತ ಬಂತಲ್ಲ ಆ ಬೇಟೆಗೆ ಹೊರಟ ರಥ ದೇಹ ಅದಕ್ಕೆ ಐದು ಕುದುರೆಗಳು ಅಂತ ಹೇಳ್ತಾರೆ ಜ್ಞಾನೇಂದ್ರಿಗಳು ಮತ್ತು ಎರಡು ಚಕ್ರಗಳು ಅಂತಂದರೆ ಪುಣ್ಯ ಪಾಪಗಳೇ ಚಕ್ರಗಳು ಮತ್ತು ಮೂರು ಧ್ವಜಗಳು ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂರು ಗುಣಗಳೇ ರಜಗಳು ಧ್ವಜಗಳು ಮತ್ತು ಆ ಕುದುರೆಗಳ ಕಡಿವಾಣ ಯಾವುದು ಅಂತಂದರೆ ಪಂಚಪ್ರಾಣಗಳು ಆಮೇಲೆ ಅದರ ಒಂದು ಹತೋಟಿ ಮಾಡ್ತಕ್ಕಂಥ ಚಾವಟಿ ಅದು ಮನಸ್ಸು ಸಾರಥಿ ಬುದ್ಧಿ ಸುಖ ದುಃಖ ಅನ್ನುವಂಥ ಎರಡು ನೊಗಗಳನ್ನು ಆ ಐದು ಕುದುರೆಗಳಿಗೆ ಕಟ್ಟಿದ್ದಾರೆ ಆಮೇಲೆ ಅವನು ಐದು ಬಾಣ ಹಿಡ್ಕೊಂಡು ಹೋದ ಅದು ಪಂಚ ತನ್ಮಾತ್ರೆಗಳು ಶಬ್ದ ಸ್ಪರ್ಶ ರೂಪ ಗಂಧ ಅಂತಕ್ಕಂಥದ್ದು ಮತ್ತು ರಥಕ್ಕೆ ಏಳು ಆವರಣಗಳಿತ್ತು ಅಂತ ಸಪ್ತ ಧಾತುಗಳು ಯಾವುದನ್ನು ನಾವು ಮಜ್ಜ ಅಸ್ಥಿ ಮಾಂಸ ಶೋಣಿತ ಶುಕ್ಲ ಹೊಸ ತ್ವಕ್ ಚರ್ಮ ಅಂತಿವಲ್ಲ ಇಷ್ಟು ಸಪ್ತ ಧಾತುಗಳಿಂದ ಕೂಡಿರತಕ್ಕಂಥದ್ದು ಇನ್ನು ಬಗೆಯ ವಿಷಯಾಸಕ್ತಿಯೇ ಬೇಟೆ ಅಂತಾಗಿರ್ತಕ್ಕಂಥದ್ದು ಹೀಗೆ ಈ ಒಂದು ಪುರಂಜನೋಪಾಖ್ಯಾನದ ಮೂಲಕವಾಗಿ ಒಂದು ಮಹಾಮಹನೀಯವಾದ ತತ್ವವನ್ನು ನಾರದರು ಹೇಳಿದ್ದಾರೆ ಅಂದರೆ ದೇಹ ಪುರ ಅದನ್ನು ಮೀರಬೇಕು ದೇಹವನ್ನು ಧಿಕ್ಕರಿಸುವುದಲ್ಲ ಆದರೆ ದೇಹದಲ್ಲೇ ಮೈಮರೆಯುವುದೂ ಅಲ್ಲ ಅಂತ ನಮಗೆ ಗೊತ್ತಾಗುತ್ತದೆ ಅದಾದ ಮೇಲೆ ಅವನು ಪ್ರಾಚೀನ ಪರಿಹಿ ತುಂಬ ಸಂತೋಷಪಟ್ಟು ತನ್ನ ಮಕ್ಕಳಾದ ಪ್ರಚೇತಸರು ಯಾರಿದ್ದರೂ ಅವರಂತೆ ತಾನು ವೈರಾಗ್ಯಶಾಲಿ ಆಗ್ತಾನೆ ಅಂತ ಗೊತ್ತಾಗುತ್ತದೆ ಇದನ್ನು ಹೇಳ್ತಾರೆ ಆಮೇಲೆ ಮನುವಿನ ಉತ್ಥಾನಪಾದ ಅನ್ನುವಂಥ ಒಬ್ಬ ಮಗನ ಬಗ್ಗೆ ಹೇಳಿದ್ದಾಯಿತು ಇನ್ನೊಬ್ಬ ಇದನ್ನೆಲ್ಲ ಪ್ರಿಯವ್ರತ ಅವನ ಬಗ್ಗೆ ಹೇಳಿ ಅಂತ ಪರೀಕ್ಷಿತ್ ಶುಕಮಹರ್ಷಿಗಳನ್ನು ಕೇಳ್ತಾನೆ ಹಾಗಾಗಿ ಆ ಬಗೆಗೆ ಆರಂಭ ಮಾಡ್ತಾರೆ ಪ್ರಿಯವ್ರತನಿಗೆ ಅನೇಕ ಗುಣಗಳಿದ್ದವು ಸದ್ಗುಣಗಳಿದ್ದವು ಅಂತ ಗೊತ್ತಾಗುತ್ತದೆ ಅವನು ಎಷ್ಟರ ಮಟ್ಟಿಗೆ ಪರಾಕ್ರಮಶಾಲಿ ಅಂತಂದರೆ ಅವನು ಸೂರ್ಯನಂತೆ ತೇಜಸ್ವಿ ಆಗಿದ್ದ ಆ ಸೂರ್ಯನು ಒಂದು ದಿನದಲ್ಲಿ ಹಗಲು ಮಾತ್ರ ಬೆಳಕನ್ನು ಉಂಟು ಮಾಡಿ ರಾತ್ರಿ ಮಾಡೋದಿಲ್ಲವಲ್ಲ ಅಂತ ಅದಕ್ಕೆ ಪ್ರತಿಯಾಗಿ ಅವನು ಸೂರ್ಯ ಹೊರಟರೆ ಪೂರ್ವ ದಿಕ್ಕಿನಿಂದ ಪಶ್ಚಿಮದ ಕಡೆಗೆ ಅವನು ಪಶ್ಚಿಮದಿಂದ ಪೂರ್ವಕ್ಕೆ ಅಂಥದ್ದೇ ಒಂದು ರಥ ಹತ್ತಿ ತನ್ನ ಪರಾಕ್ರಮದಿಂದ ತೇಜಸ್ಸಿನಿಂದ ಮತ್ತೊಬ್ಬ ಸೂರ್ಯನಂತೆ ಬೆಳಗದ ಅಂತ ಹಾಗೆ ಅಂತರಿಕ್ಷ ಮಾರ್ಗದಲ್ಲಿ ಓಡಾಡುವಾಗ ಆದಂಥ ಉಬ್ಬು ತಗ್ಗುಗಳಿಂದಲೇ ಏಳು ದ್ವೀಪಗಳು ಏಳು ಸಮುದ್ರಗಳು ಆಯಿತು ಅಂತ ಉಬ್ಬುಗಳಿಂದ ದ್ವೀಪಗಳಾಯಿತು ತಗ್ಗುಗಳಿಂದ ಸಮುದ್ರಗಳಾಯಿತು ಅಂತ ತುಂಬ ವಿನೂತನವಾದಂಥ ಕಲ್ಪನೆ ಅಂಥ ತೇಜಸ್ವಿ ಅಂತ ಗೊತ್ತಾಗುತ್ತದೆ ಮತ್ತು ಅವನು ತನ್ನ ಮಗಳು ಊರ್ಜಸ್ವತಿಯನ್ನು ಶುಕ್ರಾಚಾರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಶುಕ್ರಾಚಾರ್ಯರ ಊರ್ಜಸ್ವತಿಯ ಸಂತಾನವೇ ದೇವಯಾನಿ ಅಂತ ನಮಗೆ ಗೊತ್ತಾಗುತ್ತದೆ ಕೆಲವು ಕಥೆಗಳಲ್ಲಿ ಇಂದ್ರಪುತ್ರಿಯಾದಂತಹ ಜಯಂತಿಯೇ ಶುಕ್ರಾಚಾರ್ಯನ ಪತ್ನಿ ಅವಳ ಮಗಳು ದೇವಯಾನಿ ಅಂತ ಕೂಡ ಗೊತ್ತಾಗುತ್ತದೆ ಹೀಗಿರ್ತಕ್ಕಂಥ ಪ್ರಿಯವ್ರತನಿಗೆ ಅಗ್ನಿಧ್ರ ಅಂತ ಮಗ ಇದ್ದ ಆ ಅಗ್ನಿಧ್ರ ತುಂಬ ಚೆನ್ನಾಗಿ ಲೋಕವನ್ನು ಪಾಲಿಸ್ತಾನೆ ಅವನ ಮಗ ನಾಭಿರಾಜ ಅವನ ಪತ್ನಿ ಮರುದೇವಿ ಅವರಿಬ್ಬರ ಮೇ ಮೇ ಮರು ಅಥವಾ ಮೇರುದೇವಿ ಅಂತಲೂ ಹೇಳ್ತಾನೆ ಅವರಿಬ್ಬರ ಪುತ್ರನೇ ವೃಷಭದೇವ ನನ್ನೆ ಹೇಳಿದೆ ವೃಷಭದೇವ ತೀರ್ಥಂಕರನೂ ಹೌದು ಅಂತ ಅವನು ಲೋಕವಿಖ್ಯಾತನಾಗಿ ಬಾಳ್ತಾನೆ ತುಂಬ ಚೆನ್ನಾದ ರೀತಿಯಲ್ಲಿ ದೇವದೇವತೆಗಳಿಗೂ ಕೂಡ ತತ್ವೋಪದೇಶ ಮಾಡ್ತಾನೆ ಬ್ರಹ್ಮಾವರ್ತಕ್ಕೆ ಒಮ್ಮೆ ಅವನು ಹೋಗಿದ್ದಾಗ ಬ್ರಹ್ಮರ್ಷಿ ಸಭೆಯಲ್ಲಿ ಪರಮಾರ್ಥ ತತ್ವವನ್ನು ಉಪದೇಶ ಮಾಡ್ತಾನೆ ಅದು ಏನಂದರೆ ಹೃದಯ ಗ್ರಂಥಿ ಛೇದನ ಕ್ರಮ ಅಂತ ಹೃದಯ ಗ್ರಂಥಿಯನ್ನು ಯಾರು ಕತ್ತರಿಸಿಕೊಳ್ತಾರೆ ಅವರು ಮೋಕ್ಷಕ್ಕೆ ಅರ್ಹರಾಗ್ತಾರೆ ಅಂತ ಹೃದಯ ಗ್ರಂಥಿ ಅಂತಂದರೆ ಏನು ರಾಗ ದ್ವೇಷಗಳ ಕಟ್ಟು ಹೃದಯ ನಮ್ಮ ಎಲ್ಲ ಭಾವನೆಗಳ ಕೇಂದ್ರ ಅಂತ ಇಟ್ ಈಸ್ ದ ಸೀಟ್ ಆಫ್ ಅವರ್ ಎಮೋಷನ್ಸ್ ಇಷ್ಟ ವಸ್ತುವಿನಿಂದ ರಾಗ ಅನಿಷ್ಟ ವಸ್ತುವಿನಿಂದ ದ್ವೇಷ ಉಂಟಾಗುತ್ತದೆ ಇಷ್ಟಾನಿಷ್ಟಗಳನ್ನು ಮೀರುವಂಥದ್ದೇನೆ ಈ ಹೃದಯ ಗ್ರಂಥಿ ಛೇದ ಇದನ್ನೇ ಉಪನಿಷತ್ತಿನಲ್ಲಿ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಹಾಸ್ ಕರ್ಮಾಣಿ ತಸ್ಮಿನ್ ದೃಷ್ಟಿಯೇ ಪರಾವರೇ ಅಂತ ಹೇಳಿದ್ದಾರೆ ಈ ಹೃದಯ ಗ್ರಂಥಿ ಛೇದದಿಂದಲೇ ಅವಿದ್ಯಾ ನಾಶವಾಗುತ್ತದೆ ಅದನ್ನು ಹೇಳಿ ಆಮೇಲೆ ಅವನು ಅವಧೂತನಾಗುತ್ತಾನೆ ದತ್ತಾತ್ರೇಯನ ಹಾಗೆ ಇವನು ಅವಧೂತನಾಗಿ ಅಂದರೆ ಎಲ್ಲವನ್ನು ಕೊಡವಿಕೊಂಡು ಮೈಮೇಲೆ ಪ್ರಜ್ಞೆ ಇಲ್ಲದೆ ಕಾಡಿನಲ್ಲಿ ಅಜಗರ ವ್ರತ ಹಿಡಿದು ಒಂದು ಹೆಬ್ಬಾವು ಬಿದ್ದಲ್ಲಿ ಬಿದ್ದಿರುತ್ತದೆ ಅದಕ್ಕೆ ಯಾವುದಾದ್ರೂ ಪ್ರಾಣಿ ಬಂತು ಅಂದರೆ ಅದು ಸ್ವೀಕರಿಸುತ್ತದೆ ಈ ರೀತಿಯಾಗಿ ಅಜಗರ್ ವ್ರತವನ್ನು ಕೈಗೊಂಡು ಏನೂ ಇಲ್ಲದೆ ಇದ್ದು ಬಿಡ್ತಾನೆ ಅವನು ಏನು ಸಿಕ್ಕಿದ್ರೆ ಅದು ತಿಂತಾನೆ ಇದ್ದಲ್ಲಿಯೇ ಜಲಮಲ ವಿಸರ್ಜನೆ ಇಲ್ಲ ಆದರೆ ಅವನ ಪಂಚಭೂತಗಳ ಮೇಲೆ ಹತೋಟಿ ಸಂಪಾದಿಸಿದ್ರಿಂದ ಅವನ ದೇಹದ ಬೆವರು ಮಲಮೂತ್ರಗಳು ಪರಿಮಳ ಪರಿಶೀಲಿತವಾಗಿದ್ದವು ಅಂತ ಭಾಗವತದಲ್ಲಿ ಒಂದು ಉಲ್ಲೇಖ ಬರುತ್ತದೆ ಮತ್ತು ಆತ ದಕ್ಷಿಣ ಕರ್ನಾಟಕದ ಕುಟಕಾಚಲಕ್ಕೆ ಬಂದು ಅಲ್ಲಿ ಒಂದು ಕಾಳ್ಗಿಚ್ಚಿನಲ್ಲಿ ಅವನು ತನ್ನ ದೇಹವನ್ನು ತ್ಯಾಗ ಮಾಡದ ಅಂತ ಗೊತ್ತಾಗುತ್ತದೆ ಕರ್ನಾಟಕ ಮೊದಲಿಂದಲೂ ಜೈನ ಧರ್ಮಕ್ಕೆ ಪ್ರಸಿದ್ಧವಾದಂಥದ್ದು ಮತ್ತು ಆ ಕುಟಕಾಚಲ ಅನ್ನುವಂಥದ್ದೆಲ್ಲ ಕುಕ್ಕುಟಾಚಲ ಇತ್ಯಾದಿಯಾಗಿ ಪ್ರಸಿದ್ಧವಾದಂಥದ್ದು ನಮ್ಮ ಹಾಸನ ಶಿವಮೊಗ್ಗ ಅವುಗಳ ಪ್ರಾಂತದ್ದು ಅಂತ ಕೂಡ ಹೇಳ್ತಾರೆ ಅವನ ಒಂದು ಅವಸಾನವಾದಾಗ ಇಡೀ ಜಗತ್ತು ಕೊಂಡಾಡತಂತೆ ಅಹೋನು ವಂಶೋ ಯಶಸ್ಸಾವದ ಪ್ರಯವ್ರತೋ ಯತ್ರ ಪುಮಾನ್ ಪುರಾಣ ಪ್ರಿಯವ್ರತನ ಮಗ ಪ್ರಯ್ಯವ್ರತ ಕೃತಾವತಾರ ಪುರುಷಸ್ಸಾಧ್ಯ ಸಚಾರ ಧರ್ಮಂ ಯದಕರ್ಮ ಹೇತುಂ ಅಕರ್ಮಕ್ಕೆ ಹೇತುವಾದ ಧರ್ಮವನ್ನು ಮಾಡಿದ ಪ್ರಿಯವ್ರತನ ಪುತ್ರ ಪ್ರಯ್ಯವ್ರತ ಅಂತನಿಸಿಕೊಂಡ ವೃಷಭದೇವ ಮಹಾನುಭಾವ ಇವನು ಧವಲಕೀರ್ತಿಯವನು ಅಂತನ್ನುವ ಮಾತು ಈ ಶ್ಲೋಕದ ತಾತ್ಪರ್ಯ ಇವನು ಮಗನೇ ಪ್ರಸಿದ್ಧನಾದ ಭರತ ಚಕ್ರವರ್ತಿ ಜೈನ ಧರ್ಮದಲ್ಲಿ ಕೂಡ ಬರುತ್ತದೆ ಅಲ್ಲಿ ತ್ರಿಷಷ್ಟಿ ಶಲಾಖ ಪುರುಷ ಪುರಾಣ ಅಂತ ಉಂಟು ತ್ರಿಷಷ್ಟಿ ಶಲಾಕ ಪುರುಷರು ಅಂತ ಅರವತ್ತ್ಮೂರು ಜನರನ್ನು ಹೇಳ್ತಾರೆ ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಹನ್ನೆರಡು ಜನ ಬಲದೇವರು ಹನ್ನೆರಡು ಜನ ವಾಸುದೇವರು ಹನ್ನೆರಡು ಜನ ಪ್ರತಿವಾಸುದೇವರು ಒಂಬತ್ತು ಜನ ಚಕ್ರವರ್ತಿಗಳು ಇವರೆಲ್ಲರೂ ಸೇರಿಕೊಂಡಾಗ ಆಗುವಂಥದ್ದು ನಮಗೆ ಗೊತ್ತಾಗುತ್ತದೆ ಇಷ್ಟು ಸೇರಿ ಆ ಅರವತ್ತ್ಮೂರು ತೀರ್ಥಂಕರರು ಅಂತ ಅರವತ್ತ್ಮೂರು ಪುಣ್ಯಪ್ರದರಾದಂತಹ ಶಲಾಖ ಪುರುಷರು ಅವರಲ್ಲಿ ಭರತ ಕೂಡ ಒಬ್ಬ ಅಂತ ಗೊತ್ತಾಗುತ್ತದೆ ಅವನು ಭರತ ತುಂಬ ಚೆನ್ನಾಗಿ ರಾಜ್ಯವನ್ನು ಆಳ್ತಾನೆ ಅವನು ಪ್ರತಿದಿನವೂ ಸೂರ್ಯಮಂಡಲವನ್ನು ಧ್ಯಾನ ಮಾಡಿಕೊಂಡು ಗಾಯತ್ರಿಯಿಂದ ಹೋಗ್ತಾ ಇದ್ದ ಮತ್ತು ತಂದೆಯ ವಂಶವನ್ನು ತುಂಬ ಚೆನ್ನಾಗಿ ಬೆಳೆಸ್ದ ಅಂತ ಅವನ ತಮ್ಮಂದಿರು ನೂರು ಜನ ಇದ್ದರು ಅಂತ ಗೊತ್ತಾಗುತ್ತದೆ ಜೈನರಲ್ಲಿ ಆ ನೂರರಲ್ಲಿ ಒಬ್ಬ ಬಾಹುಬಲಿ ಅಂತ ಬರ್ತದೆ ಇಲ್ಲಿ ಅದೊಂದು ಬರೋಲ್ಲ ಮಿಕ್ಕೆಲ್ಲ ವಿವರ ಬರ್ತದೆ ಅಂದರೆ ಭಾಗವತ ಪುರಾಣದಲ್ಲಿ ಬಾಹುಬಲಿಯನ್ನು ಹೇಳಿಲ್ಲ ಭರತ ಬಾಹುಬಲಿಗಳ ಯುದ್ಧ ಭರತ ಸೋತದ್ದು ಬಾಹುಬಲಿ ವೈರಾಗ್ಯಶೀಲತೆ ಇದೇನು ಬರೋಲ್ಲ ಅದರ ಇಷ್ಟು ಮಾತ್ರ ಬರುತ್ತದೆ ಇಂಥ ಭರತ ಕಟ್ಟ ಕಡೆಗೆ ತಪಸ್ವಿ ಆಗ್ತಾನೆ ಆ ತಪಸ್ವಿ ಆದವನು ಒಂದು ಜಿಂಕೆ ಮರಿ ಅದರ ಮೋಹಕ್ಕೆ ತುತ್ತಾಗ್ತಾನೆ ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಒಂದು ಹೆಣ್ಣು ಜಿಂಕೆ ಮಗುವನ್ನು ಹೆತ್ತು ಸಿಡಿಲಿನ ಬಾಧೆಯಿಂದ ಅದು ತೀರಿಕೊಂಡು ಬಿಡುತ್ತದೆ ಆಗ ತಾಯಿಲ್ಲದ ತಬ್ಬಲಿಯನ್ನು ಇವನೇ ತಾಯಿ ತಂದೆ ಎಲ್ಲವೂ ಆಗಿ ಕಾಪಾಡ್ತಾನೆ ಅದರ ಮೋಹದಲ್ಲಿ ತಪಸ್ಸು ಮರೆತು ಹೋಗುತ್ತೆ ಎಲ್ಲ ಮರೆತು ಹೋಗುತ್ತೆ ಕಟ್ಟ ಕಡೆಗೆ ಅವನು ಸಾಯುವಾಗಲೂ ಪಕ್ಕದಲ್ಲಿದ್ದ ಜಿಂಕೆಯನ್ನೇ ನೋಡಿಕೊಂಡು ಅದರಲ್ಲ ಕಣ್ಣಲ್ಲೇ ಕಣ್ಣಿಟ್ಟುಕೊಂಡು ಸತ್ತು ಮತ್ತು ಜಿಂಕೆಯ ಜನ್ಮವನ್ನೇ ಪಡಿತಾನೆ ಕಡೆಗೆ ಜ್ಞಾತಿ ಇದು ಯಾವುದನ್ನು ನಾವು ಜ್ಞಾತಸ್ಮರ ಅಂತ ಕರೀತಾರೆ ಮತ್ತಿದ್ರಗ ಅವ್ರನ್ನ ಶ್ರುತಕೇವೆಲೆಗಳು ಅಂತಲೂ ಕರೀತಾರೆ ಜೈನರಲ್ಲಿ ಮತ್ತು ಅವರು ಜಾತಿಸ್ಮರರಾದವರು ಅಂತಂದರೆ ತಮ್ಮ ಜನ್ಮಾಂತರ ವಾಸನಗಳನ್ನೆಲ್ಲ ಬಲ್ಲವರಾದವರು ಅಂಥವನಾಗಿದ್ದ ಭರತ ಹಾಗಾಗಿ ತಾನು ಎಂಥವನಾಗಿದ್ದವನು ತಿರ್ಯ ಜಂತುವಾದನಲ್ಲ ಅಂತ ದುಃಖಪಟ್ಟುಕೊಂಡು ಗಂಗಾ ಯಮುನಾ ಸಂಗಮದಲ್ಲಿ ಅಂದರೆ ತೀರ್ಥರಾಜ ಕ್ಷೇತ್ರದಲ್ಲಿ ಕಟ್ಟ ಕಡೆಗೆ ಪ್ರಾಣ ಬಿಟ್ಟು ಅವನು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟತಾನೆ ಅವನು ಜ್ಞಾನಿಯಾಗಿದ್ದಾನೆ ಹಾಗಾಗಿ ಲೋಕ ಲೋಕದ ಪಾರಿಗೆ ಅವನು ಜಡನಾಗಿ ಕಾಣಿಸ್ತಾನೆ ಪೆದ್ದನಾಗಿ ಕಾಣಿಸ್ತಾನೆ ಅದರಿಂದ ಅವನಿಗೆ ಜಡಭರತ ಅಂತಲೇ ಹೆಸರಿಟ್ಟರು ಅವನನ್ನು ಯಾರೂ ಲೆಕ್ಕಕ್ಕೆ ಇಡ್ತಾ ಇರಲಿಲ್ಲ ಅವನು ಏನು ಓದ್ತಾ ಇರಲಿಲ್ಲ ಮಾತಾಡ್ತಾ ಇರಲಿಲ್ಲ ಏನೂ ಮಾಡ್ತಾ ಇರಲಿಲ್ಲ ಏನೋ ಹೇಳಿದಷ್ಟು ಕೆಲಸ ಮಾಡ್ತಾ ಇದ್ದ ಅಂತ ಜ್ಞಾನಿಗಳ ರೀತಿ ಅದೇನೆ ಅವರು ಲೋಕಕ್ಕೆ ನಿಷ್ಪ್ರಯೋಜಕರಂತೆ ಕಾಣಿಸ್ತಾರೆ ಲೋಕವೂ ಅವರ ಪಾಲಿಗೆ ನಿಷ್ಪ್ರಯೋಜಕ ಇದೇನು ವರ್ಡ್ಲಿ ವಿಸ್ಡಮ್ ಇಲ್ಲ ಮೆಟೀರಿಯಲಿ ವೈಸ್ ಆಗಿಲ್ವಲ್ಲ ಅಂತೆಲ್ಲ ಭಾವಿಸ್ತೀವಿ ಯಾಕೆಂದರೆ ಯಾನಿಶಾ ಸರ್ವಭೂತಾನಾಂ ತತ್ರ ಜಾಗೃತಿ ಸಂಯಮಿ ಎಲ್ಲಿ ಲೋಕಕ್ಕೆ ಎಚ್ಚರವೋ ಅಲ್ಲಿ ಇವನಿಗೆ ನಿದ್ರೆ ಎಲ್ಲಿ ಲೋಕಕ್ಕೆ ನಿದ್ರೆಯೋ ಅಲ್ಲಿ ಇವನಿಗೆ ಎಚ್ಚರ ಅಂತ ಗೀತೆ ಹೇಳುತ್ತದಲ್ಲ ಹಾಗಾಗುತ್ತದೆ ಆಮೇಲೆ ಅವನು ಒಮ್ಮೆ ಕಾಡಿನ ಕೆಲವರು ಕಳ್ಳರುಗಳು ಮತ್ತು ಕಾಪಾಲಿಕರ ವಶಕ್ಕೆ ಸಿಕ್ಕಾಕ್ಕೊಂಡು ಅವನು ಕಾಳಿಕಾದೇವಿಗೆ ಬಲಿಯಾಗುವ ಸ್ಥಿತಿಯಲ್ಲಿದ್ದಾಗ ಕಾಳಿಕೆಯೇ ಅವರುಗಳನ್ನು ದಂಡನೆ ಮಾಡಿ ಇವನು ಮೋಚಿತನಾಗ್ತಾನೆ ಆದರೂ ಇವನಿಗೆ ಅದು ಯಾವುದರ ಎಗ್ಗೂ ಇಲ್ಲ ಕಡೆಗೆ ಇವನನ್ನು ಎಲ್ಲ ಮನೆಯವರು ಉಪೇಕ್ಷೆ ಮಾಡ್ತಾರೆ ತಂದೆ ತಾಯಿಗಳು ಅಣ್ಣ ಅತ್ತಿಗೆಯರು ಎಲ್ಲರೂ ಕೂಡ ಉಪೇಕ್ಷೆ ಮಾಡಿರ್ತಾನೆ ಕೊನೆಗೆ ಅವನು ಹೊದ ಗದ್ದೆಗಳ ದುಡಿತದಲ್ಲಿ ಇದ್ದಾಗ ರಹುಗಣ ಅನ್ನುವ ರಾಜ ತುಂಬ ದೊಡ್ಡ ಜ್ಞಾನಿಯಾದ ಕಪಿಲ ಮುನಿ ಹತ್ತಿರ ತತ್ವೋಪದೇಶವನ್ನು ಮಾಡಿಸಿಕೊಳ್ಳಬೇಕು ಅಂತ ಅಪೇಕ್ಷೆ ಇರುತ್ತದೆ ಹಾಗಾಗಿ ಅವನು ಹೊರಡ್ತಾನೆ ಕಪಿಲ ಮಹರ್ಷಿಯ ಕಡೆಗೆ ಆಗ ಸಿಂಧು ಸವ್ಯರ ದೇಶನ ದೇಶಗಳ ಅಧಿಪತಿಯಾದ ರಹುಗಣ ಪಲ್ಲಕ್ಕಿಯಲ್ಲಿ ಬೇಗ ಬೇಗ ಹೊರಡಬೇಕು ಅಂತ ಹೊಸ ಹೊಸ ಬೋಯಿಗಳನ್ನು ಏರ್ಪಾಟ್ ಮಾಡ್ಕೊಳ್ತಾ ಇರ್ತಾನೆ ಆಗ ಇವನು ಕಾಣಿಸ್ತಾನೆ ನೀನು ಬಾ ಅಂತ ಬೋಯಾಗಿಟ್ಕೊತಾನೆ ಇವನಿಗೆ ಪಲ್ಲಕ್ಕಿ ಹೊರುವುದಕ್ಕೆ ಸರಿಯಾಗಿ ಬರ್ತಾ ಇರೋಲ್ಲ ಅದಕ್ಕೆ ಮಿಕ್ಕ ಬೋಯಿಗಳನ್ನು ರಹುಗಣ ಬೈದಾಗ ಅವರೆಲ್ಲ ಈ ಹೊಸ ಬೋಯಿಯಿಂದ ಬಂದದ್ದು ಸಮಸ್ಯೆ ಅಂತಾನೆ ಆಗ ಅವನು ಬೈತಾನೆ ಆ ಸಂದರ್ಭದಲ್ಲಿ ಇವನು ಹೇಳ್ತಾನೆ ನಾನು ನಿನ್ನ ಪಲ್ಲಕ್ಕಿಯನ್ನು ಹೊತ್ತೂ ಇಲ್ಲ ನಾನು ನಡೀತಲೂ ಇಲ್ಲ ನೀನು ಹೊರಲ್ಪಡ್ತಕ್ಕಂಥ ವಸ್ತುವು ಅಲ್ಲ ಇವೆಲ್ಲ ದೇಹೋಪಾಧಿಯಿಂದ ಹೇಳುವುದು ಆತ್ಮೋಪಾದಿಯಿಂದ ಏನೂ ಇಲ್ಲ ಅಂತಾನೆ ಆಗ ಅವನಿಗೆ ಜ್ಞಾನೋದಯವಾಗಿ ಇವನು ಕಾಲು ಹಿಡಿದು ತತ್ವೋಪದೇಶ ಮಾಡುವಂತಾನೆ ಆಗ ಇವನು ವೇದಾಂತ ತತ್ವವನ್ನು ಉಪದೇಶ ಮಾಡ್ತಾನೆ ಅಂತ ಬರುತ್ತದೆ ಇದು ವಿಷ್ಣುಪುರಾಣದಲ್ಲಿಯೂ ಕಂಡುಬರುವಂಥ ಸ್ವಾರಸ್ಯಕಾರಿಯಾದಂಥ ಪ್ರಕರಣ ಅದಾದ ಮೇಲೆ ಈ ಹರಿಕೀರ್ತನೆಯ ಸದ್ವಿಚಾರಗಳ ಫಲ ಎಂಥದ್ದು ಅನ್ನೋದಕ್ಕೆ ಅಜಾಬಿಳನ ಕಥೆ ಕೂಡ ಬರುತ್ತದೆ ಅದನ್ನು ವಿಸ್ತರಿಸಬೇಕಾಗಿಲ್ಲ ತುಂಬ ಕಡೆ ಪ್ರಸಿದ್ಧವಾಗಿರುವುದು ಗೊತ್ತೇ ಆಗಿದೆ ಆಮೇಲೆ ನಾವು ನೋಡ್ತಕ್ಕಂಥದ್ದು ಈ ಪ್ರಿಯವ್ರತನ ವಂಶದಲ್ಲಿ ಬಂದಂತಹ ಪ್ರಾಚೇತಸರು ಹೇಗೆ ಕೈವಲ್ಯವನ್ನು ಪಡ್ಕೊಂಡ್ರು ಅಂತ ಅದಾದ ಮೇಲೆ ನಾವು ಕಾಣುವಂಥದ್ದು ವೃತ್ತಾಸುರನ ಕಥೆ ವೃತ್ತಾಸುರನ ಕಥೆ ಎಲ್ಲ ಪುರಾಣಗಳಲ್ಲೂ ಬಂದಿದೆ ನಾನು ವಿಸ್ತರಿಸಿ ಹೇಳಿದ್ದೀನಿ ಕೂಡ ಅಂದರೆ ಇಂದ್ರನಂಥವನಿಗೂ ಮದ ಬಂದಾಗ ಇಂದ್ರನ ಸ್ಥಾನದಲ್ಲಿ ಬೇರೆಯವನು ಇರ್ತಾನೆ ಅಂತನ್ನುವಂಥದ್ದು ಇಂದ್ರ ಅನ್ನುವುದು ಒಂದು ಪದವಿ ದೇವಲೋಕ ಅಂತ ನಾವೇನು ಹೇಳ್ತೀವಿ ಅದು ಕಟ್ಟ ಕಡೆಗೆ ನೋಡಿದರೆ ಒಂದು ಸ್ಥಾನ ಮಾತ್ರ ಪುಣ್ಯವನ್ನು ಕಟ್ಟಿಕೊಂಡು ಹೋಗಬೇಕು ಈಗ ಅಮೇರಿಕಾಗೆ ಹೋದವರು ಅಥವಾ ಯುರೋಪಿಗೆ ಹೋದವರು ಕೇವಲ ಪ್ರವಾಸಿಗಳಾಗಿ ಹೋದರೆ ಟೂರಿಸ್ಟ್ ಅಂತ ಹೋದರೆ ಅಲ್ಲಿ ಸಂಪಾದಿಸುವ ಆಗಿರೋಲ್ವಲ್ಲ ವೀಸಾನು ಅದೇ ಪ್ರಕಾರ ಕೊಡ್ತಕ್ಕಂಥದ್ದು ಟೂರಿಸ್ಟ್ ವೀಸಾ ಅಂತಲೇ ಬೇರೆ ಒಂದು ಉಂಟು ಆ ಟೂರಿಸ್ಟ್ ವೀಸಾದಲ್ಲಿದ್ದಂಥವರು ಏನನ್ನೂ ಕೂಡ ದುಡಿಯುವ ಹಾಗಿಲ್ಲ ಖರ್ಚು ಮಾಡಬೇಕು ಯುರೋಪ್ ಮೊದಲಾದವಂತೂ ತುಂಬ ದುಬಾರಿಯ ದೇಶಗಳು ಅಲ್ಲಿ ಹೋದರೆ ನೋಡಿ ನೋಡ್ತಾ ಇದ್ದಂತೆ ಕೈಯಲ್ಲಿ ದೊಡ್ಡ ಗಿಡಗಂಟು ಕೂಡ ಖರ್ಚಾಗ್ತಾ ಇರ್ತದೆ ಕೆಮ್ಮಿದ್ದಕ್ಕೆ ಸೀನಿದ್ದಕ್ಕೆ ತುಂಬ ದೊಡ್ಡ ದೊಡ್ಡ ದುಬಾರಿಯ ಬೆಲೆಯ ಯೂರೋಗಳನ್ನು ಕೊಡಬೇಕಾಗುತ್ತದೆ ಅಂದರೆ ಅಷ್ಟು ಸಂಪಾದಿಸಿಕೊಂಡು ಬಂದದ್ದು ಇಲ್ಲಿ ಹತ್ತು ವರ್ಷ ದುಡಿದದ್ದು ಅದು ಒಂದೆರಡು ವರ್ಷ ಇರಲಿ ಒಂದು ವರ್ಷದಲ್ಲೇ ಹೊರಟೋಗ್ಬಿಡ್ತದೆ ಆರು ತಿಂಗಳಲ್ಲಿ ಹೊರಟೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಹಾಗೆ ಭೂಮಿಯಲ್ಲಿ ಕಷ್ಟಪಟ್ಟು ಸಂಪಾದಿಸಿಕೊಂಡ ಪುಣ್ಯ ಸ್ವರ್ಗದಲ್ಲಿ ಬೇಗ ಖಾಲಿ ಆಗುತ್ತದೆ ಅದರಿಂದ ಸ್ವರ್ಗದಲ್ಲಿ ದೇವತೆಗಳಿಗೆ ಮಾತ್ರ ಇರುವುದಕ್ಕೆ ಅವಕಾಶ ಮಾನವರಿಗೆ ಅಲ್ಲ ದೇವತೆಗಳಿಗೂ ಮಾನವರಿಗೂ ಇರುವಂಥ ಮುಖ್ಯ ವ್ಯತ್ಯಾಸ ಏನು ದೇವತೆಗಳು ಸಂಚಯ ಮಾಡೋಲ್ಲ ಮಾನವರು ಸಂಚಯ ಮಾಡ್ತಾರೆ ಇದು ಬಹಳ ದೊಡ್ಡ ವ್ಯತ್ಯಾಸ ಆ ಕಾರಣದಿಂದಲೇ ಸಂಚಯನ ಪ್ರವೃತ್ತಿ ಇಲ್ಲದೇ ಇದ್ದವನು ದೇವತಾ ಸ್ವರೂಪಿ ಆಗ್ತಾನೆ ಸಂಚಯನ ಇದ್ದದ್ದು ಮಾನುಷ ಪ್ರವೃತ್ತಿ ಕೆಲವೊಂದು ಅಲ್ಪ ಸ್ವಲ್ಪ ಸಂಖ್ಯೆಯ ಪ್ರಾಣಿಗಳು ಬಿಟ್ಟರೆ ಇನ್ನು ಮಿಕ್ಕ ಯಾವ ಪ್ರಾಣಿಗಳಲ್ಲೂ ಸಂಚಯ ಪ್ರವೃತ್ತಿ ಇಲ್ಲ ಹೀಗೆಲ್ಲ ನಮಗೆ ಗೊತ್ತಾಗುತ್ತದೆ ಆ ಒಂದು ದೇವಲೋಕದ ದಿವ್ಯ ಸ್ಥಾನವನ್ನು ಕಾಪಾಡಿಕೊಳ್ಳಬೇಕು ಅಂತ ಇಂದ್ರ ಏನೇನೋ ಕಪಟ ತಂತ್ರ ಮಾಡ್ತಾನೆ ಅಂತ ಕಟ್ಟ ಕಡೆಗೆ ವೃತ್ತಾಸುರನ ಸಂಹಾರ ಆಗುತ್ತದೆ ವೃತ್ತಾಸುರನ ವಜ್ರಾಯುಧದಿಂದ ನಿಮಗೆ ಅದೆಲ್ಲ ಕಥೆ ಗೊತ್ತಿದೆ ಅಂದರೆ ಅಲ್ಲಿ ವಜ್ರಾಯುಧದ ಮೇಲೆ ವಜ್ರಾಯುಧಕ್ಕಿಂತ ಮಿಗಿಲಾಗಿ ಸಮುದ್ರದ ನೊರೆಯಿಂದ ಅವನನ್ನು ಹೊಡೆದದ್ದು ಅಲ್ಲಿ ವಜ್ರಾಯುಧ ಆರೋಪಿತವಾಗಿರುತ್ತದೆ ಅಂತ ಏಟ್ ಏಟ್ ಹಾಕುವ ಕೌಶಲ ಇದ್ದವನಿಗೆ ನೊರೆಯಾದರೂ ಸರಿ ಕಲ್ಲಾದರೂ ಸರಿ ಯಾವುದರಿಂದಲೂ ಮಾಡಬಲ್ಲ ಸಾಧಕನ ತಾಕತ್ತು ಅದು ಬಹಳ ಮುಖ್ಯ ಅಂದರೆ ಯೋಜಕ ಯಾವನಿದ್ದಾನೆ ಅವನ ಸ್ಥೈರ್ಯ ಶಕ್ತಿ ಪರಾಕ್ರಮಗಳು ಮುಖ್ಯವೇ ಹೊರತು ವಸ್ತು ಅಲ್ಲ ಅಂತ ನೋದು ಗೊತ್ತಾಗುತ್ತದೆ ಮತ್ತು ಹಾಗಿದ್ದರೂ ಕೂಡ ವಸ್ತು ಮಹತ್ವ ಒಂದಿಷ್ಟು ಬೇಕು ಅನ್ನುವ ಅಂಶವೂ ಇಲ್ಲದಿಲ್ಲ ದಧೀಚಿ ಮಹರ್ಷಿಯ ತಪಸ್ಸಿನ ಫಲಿತವಾಗಿ ಬಂದಂಥ ವಜ್ರ ಅದನ್ನು ಬಳಸಿ ಆ ರಾಕ್ಷಸನ ಸಂಹಾರ ಆಗುತ್ತದೆ ಈ ರಾಕ್ಷಸನ ಹುಟ್ಟಿಗೂ ಕಾರಣನಾದವನು ಮತ್ತೊಬ್ಬ ನವಪ್ರಜಾಪತಿಗಳಲ್ಲಿ ಒಬ್ಬನಾದಂಥ ತ್ವಷ್ಟೃವೆ ಅಂದರೆ ಪುತ್ರಮೋಹ ತನ್ನ ಮಗನಾದ ವಿಶ್ವರೂಪಾಚಾರ್ಯರನ್ನು ಇಂದ್ರ ಕೊಂದುಬಿಟ್ಟ ಅಂತ ವಿಶ್ವರೂಪನನ್ನು ಯಾತಕ್ಕೆ ಕೊಂದ ಅವನು ಮೂರು ತಲೆ ಒಂದು ತಲೆಯಿಂದ ಲೋಕ ವ್ಯವಹಾರ ನಡೆಸ್ತಾನೆ ಮತ್ತೊಂದು ತಲೆಯಿಂದ ಮದ್ಯಪಾನ ಮಾಡ್ತಾಯಿರ್ತಾನೆ ಇರ್ತಾನೆ ಇನ್ನೊಂದು ತಲೆಯಿಂದ ಮದ್ಯಪಾನದ ಪಾಪ ಪ್ರಾಯಶ್ಚಿತ್ತವಾಗಿ ವೇದಪಾರಾಯಣ ಮಾಡ್ತಾಯಿರ್ತಾನೆ ಮದ್ಯಪಾನ ಮಾಡ್ತಾ ಇದ್ದಿದ್ದು ಯಾತಕ್ಕೆ ಅಂದರೆ ತನ್ನ ತಾಯಿಯ ಕಡೆಯದಾದಂಥ ರಕ್ಷಸ ಕುಲದ ಗುಣಗಳನ್ನು ಹೊಂದಿರಬೇಕು ಅಂತ ತಾಯಿಯಾಗಲಿ ತಂದೆ ಆಗಲಿ ಯಾವ ಕುಲದಾಗಲಿ ಕೆಟ್ಟ ಗುಣಗಳು ಯಾತಕ್ಕೆ ಬೇಕು ಅದಿಲ್ಲ ಆ ದುರ್ಗುಣಗಳನ್ನು ಅವನು ಕಾಪಾಡಿಕೊಂಡು ಬರಬೇಕು ಅಂತ ಮಾಡ್ತಾನೆ ದ್ವಾಮುಶ್ಯಾಯಣ ಆಗಿರಬೇಕು ತಂದೆಯ ಮತ್ತು ತಾಯಿಯ ಇಬ್ಬರ ಕಡೆಗೂ ಕೂಡ ಅನುಕೂಲನಾಗಿರಬೇಕು ಅಂತ ಮತ್ತೆ ಆ ಪಾತಕ ಮಾಡಿದ್ದಕ್ಕೆ ವೇದಾಭ್ಯಾಸ ಮಾಡಿದರೆ ತೀರುತ್ತದಲ್ಲ ಅಂತ ಇದು ಯಾವ ವಿವೇಕ ಅಂದರೆ ಕೆಸರನ್ನು ಮಾಡ್ಕೊಳ್ತಾನೆ ಇರೋದು ಕಾಲನ್ನು ತೊಳ್ಕೊಳ್ತಾನೇ ಇರೋದು ನೀರಿರೋದು ಕೆಸರು ತೊಳ್ಕೊಳ್ಳೋಕ್ಕೆ ಅಂತ ಬೇರೆ ಪ್ರಯೋಜನಕಾರಿಯಾದಂಥದ್ದು ಎಷ್ಟಕ್ಕೂ ಇಲ್ವಾ ಹೀಗೆ ಮಾಡಿದ್ದು ಅವನು ದೈವ ದ್ರೋಹಿ ಅಂತ ಇಂದ್ರ ಅವನನ್ನು ಕೊಂದ ಅದರ ಮೇಲೆ ಕೋಪ ಬಂದು ಹೀಗೆ ಮಾಡಿದ ಅಂದರೆ ಪುತ್ರವ್ಯಾಮೋಹ ಗ್ರಸ್ತರಾದವರು ಎಷ್ಟು ದೊಡ್ಡ ಸ್ಥಾನಕ್ಕೆ ಬಂದರೂ ಹೀಗೆ ಮಾಡ್ತಾರೆ ಇವು ಎಲ್ಲ ಕಾಲಕ್ಕೂ ನಡೆಯುವುದು ಈ ಹೊತ್ತಿನ ರಾಜಕೀಯ ನೋಡಿದರೆ ಗೊತ್ತಾಗುತ್ತದೆ ನೆಹರೂವಿಂದ ಮೊದಲುಗೊಂಡು ಪುತ್ರವ್ಯಾಮೋಹ ಪುತ್ರಿ ವ್ಯಾಮೋಹದಿಂದ ನಮ್ಮ ದೇಶ ಏನಾಗುತ್ತಾ ಬಂತು ಕಂಡದ್ದೇ ಆಗಿದೆ ಹೀಗೆ ನಮಗೆ ಈ ಒಂದು ವೃತ್ರಾಸುರ ಕಥೆಯಲ್ಲಿಯ ಸ್ವಾರಸ್ಯ ಬಹುದಾ ಗೊತ್ತಾಗುತ್ತದೆ ಇನ್ನೂ ಹೆಚ್ಚಿನ ಸ್ವಾರಸ್ಯವನ್ನು ತಿಳ್ಕೊಳ್ಬೇಕು ಅಂತ ಇರೋರಿಗೆ ತುಂಬ ಒಳ್ಳೆಯದಾದ ಉಪಾಧಿಯ ಗ್ರಂಥ ದೇವಳು ನರಸಿಂಹಶಾಸ್ತ್ರಿಗಳ ಮಹಾ ಕ್ಷತ್ರಿಯ ಉಂಟಲ್ಲ ಅಲ್ಲಿವೆಲ್ಲ ಬಹಳ ಬಹಳ ಚೆನ್ನಾಗಿ ಗೊತ್ತಾಗುತ್ತದೆ ಆಮೇಲೆ ನಾವು ಪೃತ್ರಾಸುರನ ಬಳಿಕ ದ್ವಿತೀಯ ಸಂತಾನದಲ್ಲಿ ಅಗ್ರಗಣ್ಯನಾದಂತಹ ಹಿರಣ್ಯ ಕಶಿಪು ಮತ್ತು ಅವನ ಮಗ ಪ್ರಹ್ಲಾದ ಅವನ ಕಡೆಗೆ ಬರ್ತೀವಿ ಆರನೇ ಸ್ಕಂದದ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ಕಥೆ ಅಂತಂದರೆ ಏಳನೇ ಸ್ಕಂಧದ್ದು ಇದು ಪ್ರಹ್ಲಾದನ ಕಥೆ ಲೋಕಪಾವನಕಾರಿಯಾದಂಥದ್ದು ಹಿರಣ್ಯ ಕಶಿಪು ಹಿರಣ್ಯ ಅನ್ನೋದಕ್ಕೆ ಅರ್ಥ ಬಂಗಾರ ಅಂತ ಅರ್ಥವಾದರೆ ಕಶಿಪು ಅನ್ನೋದಕ್ಕೆ ಕಾಮ ಅನ್ನುವ ಅರ್ಥವುಂಟು ಅರ್ಥಕಾಮಗಳ ಸಂಕೇತನಾದವನು ಹಿರಣ್ಯ ಕಶಿಪು ಅವನನ್ನು ನಿರ್ಮೂಲನೆ ಮಾಡುವುದು ಭಗವಂತನ ಒಂದು ಅವತಾರದ ಕಾರ್ಯವೇ ಆಯಿತು ನಿಮಿತ್ತ ಅವತಾರ ಅಂತ ಒಂದು ಪ್ರಕಾರದ ಅವತಾರ ಒಂದು ನಿಮಿತ್ತಕ್ಕಾಗಿ ಆದ ಅವತಾರ ನರಸಿಂಹ ಎಲ್ಲಿ ಹುಟ್ಟಿದ್ದ ಅಂತ ಗೊತ್ತಿಲ್ಲ ಎಲ್ಲಿ ಪರಂಧಾಮ ಸೇರಿದ ಅಂತ ಗೊತ್ತಿಲ್ಲ ಕಾಮದಿಂದ ಬಂದ ಹಾಗೇ ಮುಗಿಯಿತು ಅಂದರೆ ಒಂದು ನಿಮಿತ್ತ ಅದು ಬಿಟ್ಟು ಇನ್ಯಾವ ಕೆಲಸವೂ ಇಲ್ಲ ಹಿರಣ್ಯ ಕಶಿಪುವನ್ನು ಕೊಂದದ್ದಷ್ಟೇ ಕೆಲಸ ಈ ರೀತಿಯಾದ ಒಂದು ಅವತಾರ ಪ್ರಕಾರ ಅಂತ ನಮಗೆ ಗೊತ್ತಾಗುತ್ತದೆ ಇಲ್ಲಿ ನಾವು ತುಂಬ ಸ್ವಾರ್ಸಿಕರಾದಂಥ ಸಂಕೇತಗಳನ್ನು ಎಷ್ಟನ್ನು ನಾವು ಕಾಣಬಹುದು ಏನದು ಹಿರಣ್ಯ ಕಶಪು ತಾನು ಹಗಲು ಸಾಯಬಾರದು ಇರುಳು ಸಾಯಬಾರದು ರಾತ್ರಿ ಸಾಯಬಾರದು ಮುಂಜಾನೆ ಸಾಯಬಾರದು ಮನೆ ಒಳಗೆ ಸಾಯಬಾರದು ಮನೆ ಹೊರಗೆ ಸಾಯಬಾರದು ಬೀದಿಯಲ್ಲಿ ಸಾಯಬಾರದು ಮತ್ತು ಅಂತರಿಕ್ಷದಲ್ಲಿ ಸಾಯಬಾರದು ಜೀವ ಇರೋದರಿಂದ ಸಾಯಬಾರದು ಜೀವ ಇಲ್ಲದೇ ಇರೋದರಿಂದ ಸಾಯಬಾರದು ಮನುಷ್ಯನಿಂದ ಸಾಯಬಾರ್ದು ಪ್ರಾಣಿಯಿಂದ ಸಾಯಬಾರ್ದು ಯಾವ್ಯಾವುದೆಲ್ಲ ರೀತಿಯಲ್ಲಿ ಅವನು ಕಟ್ಟುನಿಟ್ಟು ಮಾಡಿಕೊಂಡಿದ್ದ ಅಷ್ಟಕ್ಕೂ ಕೂಡ ಪರಿಹಾರ ಇತ್ತು ಅಂದರೆ ನಾವು ತುಂಬ ಬುದ್ಧಿ ಉಪಯೋಗಿಸಿ ಯಾರೂ ನಮ್ಮನ್ನು ಎದುರಿಸಲಾಗದಂಥದ್ದು ಅಂತ ಒಂದು ತರ್ಕವನ್ನು ಮಾಡಿಕೊಳ್ತೀವಿ ಒಂದು ಕೋಟೆಯನ್ನು ಕಟ್ಟಿಕೊಳ್ತೀವಿ ಆದರೆ ವಿಧಿ ಮತ್ತೊಂದು ರೀತಿಯಲ್ಲಿ ಮಾಡಿರುತ್ತದೆ ಇದನ್ನು ಗಮನಿಸಬೇಕು ಯಾಕೆ ಹೀಗಾಗುತ್ತದೆ ಸ್ವಾರ್ಥ ಪೀಡಿತವಾದಾಗ ನಮಗೆ ಪ್ರಕೃತಿಯ ಸ್ವಭಾವ ಗೋಚರವಾಗೋಲ್ಲ ಪ್ರಕೃತಿಯನ್ನು ನಾವು ಮೀರಿಯೇ ಬಿಡ್ತೀವಿ ಅಂತ ಕೋತೀವಿ ಪ್ರಕೃತಿಯ ಅನುರೋಧವಾಗಿಯೇ ಸಂಸ್ಕೃತಿ ಹೊರತು ಪ್ರಕೃತಿಯ ವಿರೋಧವಾಗಿ ಇಲ್ಲ ಅನ್ನುವಂಥದ್ದು ಪರಮಾರ್ಥ ಅಷ್ಟು ಮಾತ್ರವಲ್ಲ ಇಡೀ ಪ್ರಕೃತಿಯಲ್ಲಿ ನಾವು ಕಾಣಬೇಕಾದದ್ದು ಶರಣಾಗತಿ ಭಾವ ಅದನ್ನು ಬಿಟ್ಟು ನಾವು ಪ್ರಕೃತಿಯನ್ನು ನಮ್ಮ ಅಡಿಯಾಳಾಗಿ ಮಾಡ್ಕೊಳ್ತೀವಿ ಪ್ರಕೃತಿಗೆ ನಾವು ಸ್ವಾಮಿಗಳಾಗ್ತೀವಿ ಅಂತಂದರೆ ಹೇಗೆ ಮತ್ತೆಲ್ಲಕ್ಕಿಂತ ಎಲ್ಲಕ್ಕಿಂತ ಮಿಗಿಲಾಗಿ ಹುಟ್ಟು ಅನ್ನೋದು ಪ್ರಕೃತಿಯ ಅಧೀನ ಆದ ಮೇಲೆ ಸಾವು ಪ್ರಕೃತಿಯ ಅಧೀನವಲ್ಲದೆ ಹೇಗೆ ಹುಟ್ಟುವುದು ಅಂದ್ರೇ ಸಾವನ್ನು ಸೆರಗಲ್ಲಿ ಕಟ್ಟಿಕೊಂಡು ಬರುವುದು ಅಂತ ಅರ್ಥ ಅಲ್ಲವ ಅಲ್ಲಮ್ಮ ಪ್ರಭುಗಳು ಒಂದು ಹೇಳ್ತಾರೆ ತೊಡಹಬಾರದ ಬರಹ ಬರೆಯಬಾರದು ನೋಡ ಅಂತ ಅಳಿಸಲಾಗದ ಬರವಣಿಗೆಯನ್ನು ಬರೀಬಾರದು ಅಂತ ಯಾಕೆಂದರೆ ತಿದ್ದಿಕೊಳ್ಳಲಾಗದೇ ಇರತಕ್ಕಂಥದ್ದು ಯಾವುದು ನಾವು ಮಾಡಬಾರದು ಅಂತ ಅದು ಅಲ್ಲಿ ತಾತ್ಪರ್ಯ ಹುಟ್ಟು ಅನ್ನುವಲ್ಲಿಯೇ ಒಂದು ಐದಂಕರಣ ಇದು ಹೀಗೆ ಅಂತ ಡೆಫಿನೆಟಿ ಮನಸ್ಸಿದೆ ಹಾಗಾದ ಮೇಲೆ ಸಾವು ಬಂತಲ್ಲ ನನಗೊಂದು ಶರೀರ ಬಂತು ಅಂತಂದರೆ ಶರೀರ ಹೋಯಿತು ಅಂತಲೂ ಆಗುತ್ತದೆ ಈ ಕಾರಣದಿಂದ ಹುಟ್ಟಿನ ಗರ್ಭದಲ್ಲಿ ಸಾವಿದೆ ಸಾವಿನ ಗರ್ಭದಲ್ಲಿ ಹುಟ್ಟಿದೆ ನಾವು ಹುಟ್ಟು ಸಾವುಗಳನ್ನು ಮೀರುವುದು ಹೇಗೆ ಅಂತ ನೋಡಬೇಕೇ ಹೊರತು ಸಾವಿಲ್ಲದೇ ಇರಬೇಕು ಅಂತನ್ನುವ ಪ್ರಯತ್ನ ಮಾಡುವಂಥದ್ದು ಅಲ್ಲ ತುಂಬ ಜನಕ್ಕೆ ಇದು ಗೊತ್ತಾಗದೆ ಅವರವರ ಶಕ್ತಿಯನುಸಾರ ವಿರೋಧ ಮಾಡ್ತಾ ಇರ್ತಾರೆ ಒಬ್ಬ ನಚಿಕೇತರಂಥವನು ಮಾತ್ರ ಹೇಳ್ತಾನೆ ಅತಿದೀರ್ಘೇ ಜೀವಿತೆ ಕೋರಮೇತ ಅಂತ ನಿಮಿಕ್ ಹಾಗಲ್ಲ ನನ್ನ ಬಗೆಗೆ ಹೇಳಿಕೊಳ್ಳುವುದು ಅಂತ ಅಲ್ಲ ನನಗೆ ಎಷ್ಟೋ ಬಾರಿ ಅನಿಸಿದೆ ಬದುಕಿಗೆ ಏನು ಪರಮಾರ್ಥ ಉಂಟು ಅಂತ ತುಂಬ ಯೋಚನೆ ಮಾಡಿದ್ದೀನಿ ಮರಣದ ಭಯವನ್ನು ಗೆದ್ದಿದ್ದೀನಿ ಅಂತಲ್ಲ ಅರೆ ಮರಣದ ಭಯ ಇಂಥದ್ದು ಅನ್ನೋದನ್ನು ವಿಶ್ಲೇಷಣೆ ಮಾಡಿ ನೋಡ್ಕೊಂಡಿದ್ದೀನಿ ಮಹಾನುಭಾವರಾದ ರಮಣ ಮಹರ್ಷಿಗಳಂಥವರು ಮರಣ ಭಯ ಏನು ಅಂತ ವಿಚಾರ ಮಾಡೋದಕ್ಕೆ ಹೋಗಿಯೇ ಅವರು ಜೀವನ್ಮುಕ್ತಿಯನ್ನು ಪಡೆದರು ಆದರೆ ನನ್ನ ಬಗೆಯ ಆಲೋಚನೆಯ ಕ್ರಮದಲ್ಲಿ ಏನಂತ ನಾನು ಅಂದುಕೊಂಡದ್ದು ಅಂತಂದರೆ ಇನ್ನೇನಾದರೂ ನಾವು ಮಾಡುವಂಥದ್ದು ಇದೆಯಾ ನಮ್ಮ ಅಸ್ತಿತ್ವಕ್ಕೆ ಏನಾದರೂ ಬೆಲೆ ಇದೆಯಾ ಅಂತ ಯೋಚನೆ ಮಾಡಿದ್ದೀನಿ ಆಗ ಅನಿಸಿದ್ದಿಷ್ಟೆ ಯಾವ ಹಂತದಲ್ಲಿಯೂ ಕೂಡ ನಾವು ಒಂದು ಮಟ್ಟದ ಧನ್ಯತೆಯನ್ನು ಅಂತ ಅನ್ನೋದನ್ನು ಯೋಚನೆ ಮಾಡಿಕೊಂಡ್ರೆ ಆಯಿತು ಏನು ಒಬ್ಬ ಜೀವಮಾನದಲ್ಲಿ ಏನನ್ನು ಮಾಡಬಲ್ಲ ತನ್ನ ಪಂಚೇಂದ್ರಿಯ ತೃಪ್ತಿಯನ್ನು ಪಡಬಲ್ಲ ರುಚಿಯಾದಂಥ ಆಹಾರವನ್ನು ತಿನ್ನುವುದು ಸವಿಯಾದ ಸಂಗೀತವನ್ನು ಕೇಳುವಂಥದ್ದು ಪರಿಮಳ ಪರಿಶೀಲಿತವಾದ ವಸ್ತುಗಳ ಗಂಧವನ್ನು ಆಘ್ರಾಣಿಸುವುದು ಮೃದುಕೋಮಲವಾದಂಥ ವಸ್ತುಗಳನ್ನು ಮುಟ್ಟಿ ತೊಟ್ಟಿ ನೋಡಿ ಸಂತೋಷ ಪಡ್ತಕ್ಕಂಥದ್ದು ಸುಂದರವಾದ ವಸ್ತುಗಳನ್ನು ಕಾಣತಕ್ಕಂಥದ್ದು ಹೀಗೆ ಪಂಚೇಂದ್ರಿಯ ತೃಪ್ತಿ ಅಂತ ಏನು ಉಂಟು ಅದು ಹಾಗೇ ಇದೆ ಬಿ ಸೀತಾರಾಮಯ್ಯನವರು ಒಂದು ಕಡೆ ಬರೀತಾರೆ ನಾವು ಒಳ್ಳೆಯ ಊಟ ತಿಂದ್ವಿ ಒಳ್ಳೆಯ ನೋಟ ನೋಡಿದ್ವಿ ಒಳ್ಳೆಯ ಸಂಗೀತ ಕೇಳಿದ್ವಿ ಒಳ್ಳೆ ಸಾಹಿತ್ಯ ಓದಿದ್ವಿ ಅಂತ ನನ್ನ ಬದುಕಿನಲ್ಲಿ ಅವೆಲ್ಲ ಸಮೃದ್ಧವಾಗಿ ಸಿಕ್ಕಿವಿ ಅಂತ ಅನ್ನಬೇಕು ಇದಕ್ಕೂ ಚೆನ್ನಾಗಿದ್ದಿರ್ಬೋದೋ ಏನೋ ಆದರೆ ಇದಕ್ಕೂ ಏನೋ ರೀತಿ ಸಿಗದೇ ಇರತಕ್ಕಂಥ ಅವರು ಕೋಟ್ಯಂತರ ಜನ ಇರುವಾಗ ಇಷ್ಟು ದಕ್ಕಿತಲ್ಲ ಇಷ್ಟು ಒಳ್ಳೆಯ ಸಂಗೀತ ಕೇಳಿದ್ದಾಯಿತು ಇನ್ನಿಲ್ಲ ಅನ್ನುವಷ್ಟು ಒಳ್ಳೆಯ ಸಂಗೀತ ಕೇಳಿದ್ದಾಯಿತು ಇನ್ನಿಲ್ಲ ಅನ್ನಷ್ಟು ಒಳ್ಳೆಯ ನೃತ್ಯ ನೋಡಿದ್ದಾಯಿತು ಒಳ್ಳೆಯ ಚಿತ್ರ ಶಿಲ್ಪ ಕಂಡದ್ದಾಯಿತು ಇಷ್ಟು ಸುಂದರವಾದ ಪ್ರಕೃತಿಯನ್ನು ಇಷ್ಟೆಲ್ಲ ಚೆನ್ನಾಗಿರುವ ಗಿಡ ಮರಗಳನ್ನು ಸೂರ್ಯೋದಯ ಚಂದ್ರೋದಯಗಳನ್ನು ಸೂರ್ಯಾಸ್ತ ಚಂದ್ರಾಸ್ತಗಳನ್ನು ನದ ನದಿಗಳನ್ನು ನಗ ಪರ್ವತಗಳ ಕಂದರಗಳನ್ನು ಝರಿ ನಿರ್ಜರಗಳನ್ನು ಎಲ್ಲ ನೋಡೋದಕ್ಕೆ ಆಯಿತು ಮತ್ತು ಇಷ್ಟು ಒಳ್ಳೆಯ ಸತ್ಸಂಗ ಸಿಕ್ಕಿದೆ ದೊಡ್ಡವರು ಯಾರು ಮಹಾನುಭಾವರು ಯಾರು ಅವರುಗಳ ಬರವಣಿಗೆ ತಿಳ್ಕೊಳ್ಳೋಕ್ಕಾಯ್ತು ವ್ಯಾಸವಾಲ್ಮೀಕಿಗಳನ್ನು ಕಾಳಿದಾಸನನ್ನು ಹೋಮರ್ನನ್ನು ಮೂಲದಲ್ಲಿ ಓದುವಂತಾದ ಮೇಲೆ ಇನ್ನೇನು ಬಂತು ನಮ್ಮ ಕನ್ನಡದ ಬೇರೆ ಬೇರೆ ಭಾಷೆಯ ಕವಿಗಳನ್ನು ಓದಿ ತಿಳ್ಕೊಂಡಿದ್ದಾಯ್ತು ಅಧೀತಮ್ ಅಧ್ಯಾಪಿತಮ್ ಅರ್ಜಿತಂ ಯಶಃ ನ ಚಿಂತನೀಯಂ ನ ಶೋಚನೀಯಂ ಕಿಮಪೀಹ ಭೂತಲೆ ಅಂತ ಭವನಾಥ ಮಿಶ್ರ ಹೇಳಿದನಂತೆ ಆ ರೀತಿಯಾಗಿ ಇಷ್ಟು ಮಾಡೋಕ್ಕಾಯ್ತಲ್ಲ ಇನ್ನೇನು ಇನ್ನೆಷ್ಟು ದೊಟ್ಟೆವು ಇನ್ನೆಷ್ಟು ಉಂಡೆವು ಇನ್ನೆಷ್ಟು ಮಾಡಿಕೊಂಡೆವು ಅಂತ ಅನಿಸಿದ್ರೆ ಇನ್ನು ಒಂದು ನೂರು ವರ್ಷ ಬದುಕಿದ್ರು ಇಂಥದ್ದೇ ಮಾಡ್ತೀವಿ ಅಲ್ವಾ ಅಂತಂದಾಗ ಇನ್ನು ಹೆಚ್ಚಾದ ಅಂಟು ಬೇಕಿಲ್ಲ ಅಂತನ್ನುವುದು ತಾನಾಗಿ ಮನಸ್ಸಿಗೆ ಬರಬೇಕಲ್ಲ ಅದು ಮಾತ್ರವಲ್ಲ ನಮ್ಮ ದೇಹಕ್ಕೆ ಎಷ್ಟು ತಾಕತ್ತಿದೆ ಅಂತ ನೋಡಬೇಕು ಇನ್ನು ಹೆಚ್ಚು ತಿನ್ನೋಕ್ಕಾಗೋಲ್ಲ ಇಂದು ರಾತ್ರಿ ಒಬ್ಬರ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗಬೇಕು ಅಂತಿದೆ ಹಾಗೆ ಊಟಕ್ಕೆ ಹೋಗಬೇಕು ಅಂದರೆ ಬೆಳಗಿನ ತಿಂಡಿಯಿಂದ ಚಿಂತೆ ಮಾಡೋಕ್ಕೆ ಆರಂಭ ಮಾಡ್ತೀನಿ ಆ ಊಟಕ್ಕೆ ನ್ಯಾಯ ಒದಗಿಸಬೇಕು ಅಂದರೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ಮಿತಿಯಲ್ಲಿರಬೇಕು ನೆನ್ನೆ ಮಧ್ಯಾಹ್ನ ಒಬ್ಬರ ಸ್ನೇಹಿತರ ಮನೆಯಲ್ಲಿ ಊಟ ಮಾಡಬೇಕು ಅಂತ ಅನಿವಾರ್ಯವಾದದ್ದರಿಂದ ರಾತ್ರಿ ಊಟ ಎಷ್ಟು ನಿಯಂತ್ರಣ ಮಾಡಬೇಕು ಅನ್ನುವ ಚಿಂತನೆ ದೇಹಕ್ಕೆ ಕೇಳುವುದಕ್ಕಾಗುವುದಿಲ್ಲ ಹೆಚ್ಚು ತಿಂದರೆ ಆಗುವುದಿಲ್ಲ ಅಂತನ್ನುವ ಸ್ಥಿತಿ ಬಂದಾಗ ಏನು ಭೋಗದ ಲಕ್ಷಣ ಅಂತ ನೋಡಿಕೊಂಡಾಗ ಹೌದು ಕ್ಷಯಿಸಿ ಹೋಗುವಂಥದ್ದೇ ದೇಹದ ಧರ್ಮ ಅಂತನ್ನುವುದು ಬುದ್ಧಿ ಮಾತ್ರಕ್ಕಾದರೂ ಗೋಚರವಾಗುತ್ತದೆ ಭಾವ ಮಾತ್ರಕ್ಕೆ ಬಂದರೆ ಜೀವನ್ಮುಕ್ತಿ ಬುದ್ಧಿ ಮಾತ್ರಕ್ಕಾದರೂ ಬಂದಾಗ ನಮಗೆ ಮತ್ತೆ ಮತ್ತೆ ದೇಹಾಭಿಮಾನ ಬಂದಾಗ ರಾಗದ್ವೇಷಗಳು ಕಾಡಿದಾಗ ಇವು ಅಶಾಶ್ವತ ಅಲ್ಲವಾ ಅನ್ನೋದು ಸ್ಪಷ್ಟಾಸ್ಪಷ್ಟವಾಗಿ ಆದರೂ ಯಾವುದೋ ಜನ್ಮಾಂತರದ ಒಂದು ಭಾವ ಅನ್ನುವಂಥಾದರೂ ಸುಳಿದು ಹೋಗುತ್ತದೆ ಇಷ್ಟು ಮಾತ್ರದ್ದು ಯಾವ ಸಾಮಾನ್ಯರಿಗೂ ಬರುವಂಥದ್ದೇ ಆಗಿದೆ ಅಸಾಮಾನ್ಯರಿಗೆ ಜೀವನ್ಮುಕ್ತಿ ಸಾಮಾನ್ಯರಿಗೆ ಈ ವಿವೇಕ ಅನ್ನುವುದು ಬಂದೇ ಬರುತ್ತದೆ ಅಂತ ನೋಡಿಕೊಂಡಾಗ ಸ್ವರ್ಗಾದಿಗಳಿಗೆ ಅಷ್ಟು ಕೋಲಾಹಲ ಮಾಡಬೇಕಾ ಅಷ್ಟು ಮಾಡಬೇಕಾ ನಮ್ಮ ರಾಷ್ಟ್ರನ ಅಂತ ಅಂತನಿಸಿಕೊಂಡವರು ಎಷ್ಟು ಸಂತತಿಗಳು ಎಷ್ಟು ನೋಡಬೇಕು ಏನು ಮಾಡಬೇಕು ಗೋಶತಾದಪಿ ಗೋಕ್ಷೀರಂ ಪ್ರಸ್ಥಂ ಗ್ರಾಮಶತಾದಪಿ ಪ್ರಸಾದಾದಪಿ ಖಟ್ವಾರ್ಧಂ ಶೇಷಃ ಪರವಿಭೂತಯ ಅನ್ನುವುದು ನಿಜ ಅಲ್ಲವೇ ಅಂತನಿಸುತ್ತದೆ ಇದನ್ನು ಕಂಡಾಗ ಒಂದು ಸ್ವಲ್ಪ ನಮ್ಮ ಮೇಲೆ ನಮಗೆ ನಿಯಂತ್ರಣ ಬರುತ್ತದೆ ಅಥವಾ ಸಂಚಯನ ಬುದ್ಧಿ ಸ್ವಲ್ಪವಾದರೂ ಕಡಿಮೆ ಆಗುತ್ತದೆ ಹಿಂದೆ ಎಲ್ಲ ತುಂಬ ದೇಶ ವಿದೇಶಗಳ ರಾಜ್ಯ ಅಂತಾರಾಜ್ಯಗಳ ವಿಚಾರ ಗೋಷ್ಠಿಗಳಿಗೆ ವಿದ್ವದ್ಗೋಷ್ಠಿಗಳಿಗೆ ಅಹಮಹಮಕಿಯಾಗಿ ಇದ್ದೆ ಈಗ ಎಲ್ಲಿಗೂ ಹೋಗುವುದಿಲ್ಲ ಎಲ್ಲೆಲ್ಲೂ ಅಷ್ಟೇ ನಮಗಿಷ್ಟು ಗೊತ್ತಿದೆ ಅಂತ ಹೇಳುವುದು ಅದಕ್ಕಿಂತ ಮಿಗಿಲಿ ಇನ್ನೇನಿದೆ ಏನೋ ಓದ್ಕೊಂಡಿದ್ದನ್ನು ಮತ್ತೆ ಜ್ಞಾಪಕ ಮಾಡ್ಕೊಳ್ಳೋಣ ಸ್ವಾರಸ್ಯವನ್ನು ಏನು ಅಂತ ಹಾಕೋಣ ಸಾಕು ಅಂತ ಅನಿಸುತ್ತದೆ ಇದು ವಯಸ್ಸಹಜವಾಗಿಯೂ ಬರುವಂಥದ್ದು ವ್ಯಾಸಂಗದಿಂದಲೂ ಬರುವಂಥದ್ದು ಆಗಬೇಕು ಹಾಗಲ್ಲದೆ ಅದ್ವಾನಿನೂ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅನ್ನೋದು ಮನಮೋಹನ್ ಸಿಂಗು ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅನ್ನೋದು ದೇವೇಗೌಡ್ರಂತೂ ಅವ್ರಿಗೆ ಎಷ್ಟು ಜನ್ಮಗಳದ್ದು ಎಷ್ಟು ಇಂದ್ರ ಪದವಿ ಕೊಟ್ಟರು ತೃಪ್ತಿ ಆಗೋದಿಲ್ಲ ಈ ಥರದ್ದು ಯಡಿಯೂರಪ್ಪನಿಗಂತೂ ಆತ ನಿಂತ ನೆಲವೆಲ್ಲ ಬಂಗಾರವಾದರೂ ತೃಪ್ತಿ ಇಲ್ಲ ಈ ಥರದ್ದು ಆಗ್ಬಿಡ್ತದೆ ಅಂತಂದರೆ ಎಲ್ಲಿಗೆ ಬಂತು ಬದುಕು ಇವರು ಏನು ಹಿತ ಮಾಡ್ಯಾರೋ ಇಂದ್ರನಿಗೆ ತನ್ನ ಸ್ಥಾನದ ಬಗೆಯೇ ಇಷ್ಟು ಚಿಂತೆ ಆಗಿಬಿಟ್ರೆ ಇನ್ನು ಜಗತ್ತು ಯಾವ ಥರ ಮಾಡುತ್ತದೆ ಇಂದ್ರನಿಗೆ ಅಷ್ಟು ಅತಂತ ಸ್ಥಿತಿ ಬಂತು ಅಂದರೆ ಮಿಕ್ಕ ಜಗತ್ತಿಗೆ ಹೇಗೆ ಇದನ್ನು ಭಾಗವತಾದಿ ಗ್ರಂಥಗಳು ಆಲೋಚನೆ ಮಾಡಿ ಅಂತ ಹೇಳ್ತವೆ ತ್ರಿಶಿರಸ್ಕ ಅವನು ಎಂಥ ಲಾಲಸೆ ಉಳ್ಳವನು ಅವನನ್ನು ಗುರುವಾಗಿ ಮಾಡಿಕೊಂಡವನು ಇಂದ್ರ ಕೊಂದನಲ್ಲ ಮತ್ತು ವೃತ್ತ ಬಂದಾಗ ಅವನು ಎದುರಿಸದೆ ಒದ್ದಾಡದನಲ್ಲ ಪುತ್ರವ್ಯಾಮೋಹದಿಂದ ನವ ಬ್ರಹ್ಮರಲ್ಲಿ ಒಬ್ಬನಾಗಿರ್ತಕ್ಕ ತ್ವಷ್ಟ್ರ ಪ್ರಜಾಪತಿ ಲೋಕಹಿತಕ್ಕಾಗಿ ಬಾಳಬೇಕಾದವನು ಹೀಗೆ ಮಾಡಿದನಲ್ಲ ಮಿಕ್ಕ ಯಾರೂ ಹಾಗೆ ಮಾಡಲಿಲ್ಲ ಉದಾಹರಣೆಗೆ ಪುಲಸ್ತ್ಯನ ಮೊಮ್ಮಗನೇ ತಾನೇ ರಾವಣ ರಾವಣ ಹಸ್ರೆ ಪುಲಸ್ತ್ಯ ಏನು ರಾಮನ ಮೇಲೆ ಕತ್ತಿ ಕಟ್ಟಿದ್ರೆ ಇಲ್ಲ ಹೀಗೆ ಪುಲಹ ಪುಲಸ್ತ್ಯ ಕೃತು ಮರೀಚಿ ಮೊದಲಾದ ಯಾರೂ ಹಾಗೆ ಮಾಡಲಿಲ್ಲ ಒಬ್ಬ ತ್ವಷ್ಟ್ರ ಇನ್ನೊಬ್ಬ ದಕ್ಷ ಇವರಿಬ್ಬರಿಗೆ ಅಹಂಕಾರ ಪೆಡಂಬೂತದಂತೆ ಕಾಡಿದ್ದು ಯಾತಕ್ಕೆ ಕಾಡಿತು ಈ ರಾಜಸ ಎಲ್ಲಿಂದ ಬಂತು ಇಂಥವನ್ನು ಕುರಿತು ಪರಿಶೀಲನೆ ಮಾಡುವಂತೆ ಪುರಾಣ ನಮಗೆ ಬಹಳ ಒಳ್ಳೆಯ ಪ್ರಬೋಧನೆಯನ್ನು ಮಾಡುತ್ತದೆ ಆಮೇಲೆ ನಾವು ಈ ದ್ವಿತೀಯ ಸಂತಾನವಾದ ಹಿರಣ್ಯ ಕಶಿಪುನ ಕಡೆಗೆ ಬಂದವಲ್ಲ ಹಿರಣ್ಯ ಕಶಿಪು ಮಾಡಿದ್ದಾದರೂ ಅದೇ ಯಾವ ರೀತಿಯಿಂದಲೂ ತನಗೆ ಸಾವಿರಬಾರದು ಅಂತ ಸಾವಿಲ್ಲದ ಬದುಕಿ ಎಂಥದ್ದು ಮಾತ್ರವಲ್ಲ ತನಗಿಂತ ಮಿಗಿಲಾದ ತತ್ವವೇ ಇಲ್ಲ ಅಂತ ಎಲ್ಲರೂ ತನ್ನನ್ನು ಆರಾಧನೆ ಮಾಡಬೇಕು ತನ್ನ ಪೂಜೆ ಮಾಡಬೇಕು ತನ್ನನ್ನು ಒಲಿಸಿಕೊಳ್ಳಬೇಕು ಅಂತ ನೋಡಿ ಮಾಯಾವತಿ ಒಬ್ಬ ದಲಿತ ನಾಯಕಿ ಅಂತ ಬಂದದ್ದು ಕಕಾರ ಬಿಡಬೇಕಷ್ಟೇ ಆಗಿದ್ದ ನಾಯಿಯ ಕಡೆಗೆ ಗುರುಗುಟ್ಟುವುದು ಬೊಗಳುವುದು ಕಚ್ಚಾಡುವುದು ಇಂಥದ್ದೇ ಆದದ್ದು ಎಷ್ಟೋ ಜನಕ್ಕೆ ಮನೆ ಮಠ ಇಂಥದ್ದು ಇಲ್ಲ ತಲೆ ಮೇಲೆ ಸೂರಿಲ್ಲ ಹೊಟ್ಟೆಗೆ ಹಿಟ್ಟಿಲ್ಲ ಅದು ಮಾಡೋದು ಬಿಟ್ಟು ತನ್ನ ಪಕ್ಷದ ಲಾಂಛನವಾದ ಆನೆಗಳನ್ನು ಎಲ್ಲ ಕಡೆಗೂ ಸ್ಥಾಪಿಸುವುದು ಅದಕ್ಕೆ ಲಕ್ಷಾಂತರ ಖರ್ಚು ವೆಚ್ಚ ಮಾಡೋದು ಹುಟ್ಟುಕೊಳ್ಳೋದಕ್ಕೆ ಒಂದು ಹರಕು ಚಿಂದ ಇಲ್ಲ ಆ ಆನೆಗಳ ಮೇಲೆ ಹೊದಿಸೋದಕ್ಕೆ ರೇಷ್ಮೆ ಬಟ್ಟೆಗಳು ಈ ರೀತಿಯಾಗಿ ಮಾಡಿದ್ದು ಆಕೆಗೆ ಹಾಕುವುದಕ್ಕೆ ನೋಟುಗಳ ಹಾರ ಏಟುಗಳ ಹಾರ ಹಾಕಬೇಕಾಗಿತ್ತು ಆ ಪಿಡಂಭೂತಕ್ಕೆ ಹೀಗೆ ಮಾಡಿದ್ದು ಅಂದರೆ ಅದಕ್ಕೆ ನಮ್ಮ ರಾಷ್ಟ್ರದ ದೊಡ್ಡ ದೊಡ್ಡ ಪತ್ರಿಕೆಗಳ ಚಿಂತಕರು ಅಂತ ಅನಿಸ್ಕೊಂಡವರು ಏನಂದರೆ ಒಬ್ಬ ದಲಿತ ಹೆಣ್ಣಿಗೆ ಅಪರೂಪಕ್ಕೆ ಅಧಿಕಾರ ಸಿಕ್ಕಿದ್ರೆ ಸ್ವಲ್ಪ ಕಾಲ ಹೀಗೆ ಆಗುತ್ತದೆ ಆಮೇಲೆ ಸರಿಯಾಗುತ್ತದೆ ಅಂತ ಇದು ಎಂಥದ್ದು ರೋಗ ಬಂದಿದೆ ಒಂದು ಇಪ್ಪತ್ತು ವರ್ಷ ಬಾಧೆಯಿಂದ ಒದ್ದಾಡಿ ಆಮೇಲೆ ನಿಮಗೆ ಅಭ್ಯಾಸ ಆಗುತ್ತೆ ಅಂದರೆ ಆದ ಪಾಡುಗಾಗಿ ನಾವು ಚಿಕಿತ್ಸೆಗಾಗಿ ಹೋಗಬೇಕು ಪುರುಷ ಪ್ರತಿಯಿಂದ ಏನು ಸಾಧ್ಯ ಅಂತ ನೋಡಬೇಕಲ್ವ ಹೀಗೆ ಕಂಡಾಗ ಅಧಿಕಾರ ಬಂದ ಮೇಲೆ ಇಷ್ಟು ಲಂಪಟವಾಗಬೇಕೆ ಒಂದು ಸ್ವಲ್ಪವಾದರೂ ಲೋಕಹಿತದ ಕಡೆಗೆ ನೋಡಬಾರದ ಆಕೆಯನ್ನು ಮೂಲೆ ಗುಂಪು ಮಾಡಿ ಮುಲಾಯಂ ಸಿಂಗ್ ಯಾದವ್ ಅಖಿಲೇಶ್ ಯಾದವ್ ಬಂದಿದ್ದಾರೆ ಅವರುಗಳು ಎಲ್ಲರಿಗೂ ಕಂಪ್ಯೂಟ್ರ್ ಕೊಟ್ಟರು ಅದು ಎಂಥ ಬೆಲೆ ಬಾಳುವ ಕಂಪ್ಯೂಟ್ರೋ ಏನು ಮೂರು ಕಾಸಿಂದು ಅಲ್ವೋ ಏನೋ ಗೊತ್ತಿಲ್ಲ ಆದರೆ ಅದನ್ನು ತೆಗೆದು ತಚ್ಕಿನವೇ ಆನ್ ಮಾಡಿದ ಒಡನೆಯೇ ಆ ಒಂದು ಪಟದ ಮುಂದೆ ಆ ಸ್ಕ್ರೀನ್ ಅಂತೀವಲ್ಲ ಅಲ್ಲಿ ಒಂದು ಚಿತ್ರ ಮೂಡುತ್ತದೆ ಅದು ಈ ಅಪ್ಪ ಮಕ್ಕಳ ಚಿತ್ರ ಈ ರಾಹುಕೇತುಗಳ ಚಿತ್ರ ಅದನ್ನು ತೆಗೆಸಬೇಕು ಅಂತ ನೋಡಿದ್ರೆ ಆಗುವುದೇ ಇಲ್ಲ ತೆಗೆಸಿದ್ರೆ ಒಂದು ಪಕ್ಷ ಕಂಪ್ಯೂಟರ್ ಕೆಲಸ ಮಾಡೋಲ್ಲ ಆ ರೀತಿಯಾದ ತಂತ್ರಜ್ಞಾನವನ್ನು ಅಳವಡಿಸಿದ ಗುತಂತ್ರಿಗಳು ಇವರು ಪತ್ರಿಕೆಯನ್ನುಲ್ಲ ಬಂದಿತ್ತು ಇವರೇನು ಜೇಬಿನಿಂದ ಕೊಟ್ಟದ್ದಲ್ಲ ಪ್ರಜೆಗಳ ದುಡ್ಡು ತಮ್ಮ ಚಿತ್ರ ಸದಾ ಅದರ ಮನಸ್ಸಿನಲ್ಲಿ ಇರಬೇಕು ಅನ್ನೋದಕ್ಕೆ ಈ ಥರದ ದುಷ್ಟ ಕೆಲಸಗಳನ್ನು ಬೇಕಾದಷ್ಟು ರಾಜಕಾರಣಿಗಳು ಮಾಡಿದ್ದಾರೆ ಇದರೊಳಗೊಂದು ಒಂದು ಇವರು ತಲುಪಿದ್ದಾರೆ ತಮಿಳ್ನಾಡು ತುಂಬ ಒಳ್ಳೆಯ ಕ್ರಿಯಾಶೀಲತೆಗೆ ದುಡಿಮೆಗೆ ಹೆಸರಾಗಿತ್ತು ಮುಂಚೆಯೆಲ್ಲ ತಮಿಳ್ನಾಡಿಂದ ಬೇಕಾದಷ್ಟು ಜನ ಕೆಲಸಗಾರರು ಬರ್ತಾಯಿದ್ದಾರೆ ಈಗ ಬರ್ತಾ ಇಲ್ಲ ಯಾಕೆಂದರೆ ಅಕ್ಕಿ ಕೊಡ್ತಾರೆ ಫ್ಯಾನ್ ಕೊಡ್ತಾರೆ ಟಿ ವಿ ಕೊಡ್ತಾರೆ ಸತ್ತರೆ ಚಟ್ಟಾನೂ ಕೊಡ್ತಾರೆ ಸೂಡೋದಕ್ಕೆ ಕಟ್ಟಿಗೆನೂ ಕೊಡ್ತಾರೆ ಇನ್ನೇನು ಬೇಕು ಹೀಗೆ ಸರ್ಕಾರ ಇವರಿಗೆ ಈ ಥರದ ಸವಲತ್ತುಗಳನ್ನು ಕೊಡೋ ನೆವದಲ್ಲಿ ದುಡಿಮೆಯ ಭಾವವನ್ನೇ ಬಿಟ್ಟರೆ ಗತಿ ಏನು ಹಿರಣ್ಯ ಕಶಪು ತಾನು ಮುಖ್ಯ ಆಗಬೇಕು ಅಂತ ಈ ರೀತಿಯಾಗಿ ಮಾಡಿದೆ ಅದಕ್ಕೆ ನೋಡಿ ದೊಡ್ಡವರು ಅಂತ ಅನ್ನಿಸಿಕೊಂಡವರು ಲೋಕಕಂಟಕರಾದವರಿಗೆ ಅವರ ಮಕ್ಕಳೇ ವೈರಿಗಳಾಗ್ತಾರೆ ಏಕೆಂದರೆ ಇನ್ನು ಎಲ್ಲಿಂದ ಯಾವ ಆಯುಧ ಬಂದರೂ ಅದು ಇವರನ್ನು ನೋಯಿಸೋಲ್ಲ ಇವರ ಕರಳು ಬಳ್ಳಿಯೇ ಇವರ ಕೊರಳಿಗೆ ಕುಣಿಕೆ ಅದು ಆದಂಥದ್ದು ಪ್ರಹ್ಲಾದನನ್ನು ಇವನು ಸುಲಭದಲ್ಲಿ ಧಿಕ್ಕರಿಸೋಕ್ಕಾಗುತ್ತದೆಯಾ ಯಾರಾದರೂ ಇವನನ್ನು ಧಿಕ್ಕರಿಸಿ ಬದುಕಿಯಾರ ಅದಕ್ಕೆ ಅಲ್ಲಿಯೇ ಆಗುವಂಥದ್ದು ನೋಡಿ ನೋಡಿದಂತೆ ನಮ್ಮಲ್ಲಿ ತುಂಬ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಅವರ ಮಕ್ಕಳೇ ಮುಳುವಾದದ್ದನ್ನು ನೋಡ್ತೀವಿ ಆದರೆ ಪ್ರಹ್ಲಾದ ಅತ್ಯಂತ ಉನ್ನತವಾದ ರೀತಿಯಲ್ಲಿ ತಂದೆಗೆ ಪ್ರತಿಕ್ರಿಯೆ ತೋರಿದ ಅದು ತುಂಬ ದೊಡ್ಡದು ಅಂದರೆ ತಂದೆಯ ಅನ್ಯಾಯಗಳ ನಷ್ಟನ್ನು ತಿರಸ್ಕರಿಸಿ ಸೆಟೆಸಿ ನಿಂತನಲ್ಲ ಹೇಗೆ ವಿಭೀಷಣ ರಾವಣನ ಸಂಪತ್ತಿಯ ವಿರುದ್ಧ ನಿಂತನೋ ಆ ರೀತಿಯಲ್ಲಿ ಇನ್ನೂ ಮತ್ತೂ ಮಿಗಿಲಾದಂಥ ದೃಷ್ಟಿಯಿಂದ ನಿಂತುಕೊಂಡಂಥವನು ಅಂದರೆ ಅರ್ಥಕಾಮಗಳು ಹಿರಣ್ಯ ಕಶಿಪು ಅರ್ಥಕಾಮಗಳಿಗಿಂತ ಮಿಗಿಲಾದದ್ದು ಆನಂದ ಪ್ರಕೃಷ್ಟ ಆಹ್ಲಾದ ಪ್ರಹ್ಲಾದ ಅಂತನ್ನುವಂಥದ್ದು ಗೊತ್ತಾಗುತ್ತದೆ ಅವನ ತಾಯಿ ಲೀಲಾವತಿ ಯಾರಿಗೆ ಜಗತ್ತು ಲೀಲಾಪ್ರಾಯವಾಗಿದೆಯೋ ಅವರಿಗೆ ಮಾತ್ರ ಆನಂದ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರ ಹೇಳುತ್ತದೆ ಹೀಗಾಗಿ ಲೀಲೆಯ ಸಂತಾನವಾಗಿ ಆನಂದ ಬರುತ್ತದೆ ಆನಂದದ ಮಾತೃಭೂತವಾದದ್ದು ಲೀಲೆ ಅಂದರೆ ಈ ಜಗತ್ತು ಈಶ್ವರ ಲೀಲಾವಿಲಾಸ ಬ್ರಹ್ಮಲೀಲೆ ಅಂತನ್ನುವ ಭಾವನೆ ಇದ್ದವನು ನಿತ್ಯವೂ ಆನಂದದಲ್ಲಿ ಇರಬಲ್ಲ ಇಂಥ ಪ್ರಹ್ಲಾದನನ್ನು ಆನಂದದಲ್ಲಿರೋವನನ್ನು ಇವನು ಏನು ಮಾಡ್ತಾನೆ ಆತ್ಮವಸ್ತು ನಿರಂತರವೂ ಆನಂದದಲ್ಲಿರ್ತಕ್ಕಂಥದ್ದು ಅದೇ ಆನಂದ ಅದೇ ಸತ್ತು ಅದೇ ಚಿತ್ತು ಅದೇ ಆನಂದ ಅದು ಬೆಂಕಿಯಲ್ಲಿ ಬಿದ್ದರೂ ಏನೂ ಆಗೋಲ್ಲ ನೀರಲ್ಲಿ ಬಿದ್ದರೂ ಏನೂ ಆಗೋಲ್ಲ ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯತ್ಯಾಪ ನ ಶೋಷಯತಿ ಮಾರುತ ಅಂತನ್ವ ಗೀತಾ ವಾಕ್ಯದಂತೆ ಆತ್ಮವಸ್ತುವಾದಾಗ ಏನು ಮಾಡೋದಕ್ಕೆ ಸಾಧ್ಯ ಏನೂ ಆಗುವಂಥದ್ದಲ್ಲ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಹಿಂಸಿಸುವ ಪ್ರಯತ್ನ ಮಾಡಿದ್ದು ವಿಫಲವಾದದ್ದರ ಸಂಕೇತ ಇಷ್ಟೆ ಆತ್ಮವಸ್ತುವಿಗೆ ಎಲ್ಲಿನ ನೋವು ಈ ಭಾಗವನ್ನು ಬಹಳ ಸುಂದರವಾಗಿ ನಮ್ಮ ತೆಲುಗಿನ ಪೋತನ ತನ್ನ ಭಾಗವತದಲ್ಲಿ ಬಹಳ ಚೆನ್ನಾಗಿ ಅನುವಾದ ಮಾಡಿದ್ದಾನೆ ತೆಲುಗಿನ ಭಾಗವತ ಎಷ್ಟೋ ಅಂಶಗಳಿಂದ ಸಂಸ್ಕೃತದ ಭಾಗವತಕ್ಕಿಂತ ಕಾವ್ಯಾರ್ಥದಲ್ಲಿ ಉತ್ತಮವಾದಂಥದ್ದು ಮೂಲ ಭಾಗವತಕ್ಕಿಂತ ಗಾತ್ರದಲ್ಲಿ ಗುಣದಲ್ಲಿ ದೊಡ್ಡದಾದಂಥದ್ದು ಶ್ರೀಧರಿಯ ವ್ಯಾಖ್ಯಾನಾನುಸಾರವಾಗಿ ಇನ್ನಷ್ಟು ಮತ್ತಷ್ಟು ಪುಷ್ಟಿಗೊಳಿಸಿ ವಿಸ್ತರಿಸಿದ್ದಾನೆ ಆ ಮಹಾನುಭಾವ ಆ ಒಂದು ಭಾಗದಲ್ಲಿ ಬರುವ ಪ್ರಹ್ಲಾದ ಚರಿತ್ರೆ ಗಜೇಂದ್ರ ಮೋಕ್ಷ ವಾಮನಾವತಾರ ಮತ್ತು ಇಡೀ ದಶಮಸ್ಕಂಧ ಪೂರ್ವೋತ್ತರಾರ್ಧ ಇವೆಲ್ಲ ಬಹಳ ಬಹಳ ಸುಂದರವಾದಂಥ ಭಾಗಗಳು ಆಮೇಲೆ ಅವನು ಪ್ರಹ್ಲಾದ ತನ್ನ ತಂದೆಗೆ ಎದುರು ನಿಂತ ತಂದೆಗೆ ವಿಷ್ಣುವಿನ ಉಪಸ್ಥಿತಿ ಯಾವುದು ಅಂತ ಬೇಕಿತ್ತು ನಿಮಗೆಲ್ಲ ಗೊತ್ತಿರುವಂಥದ್ದೇ ಕಥೆ ಭಗವಂತ ಇಲ್ಲದ ಜಾಗ ಇಲ್ಲ ಸರ್ವವ್ಯಾಪಿ ಅನ್ನುವಂಥ ಮಹಾತತ್ವವನ್ನು ತೋರ್ಪಡಿಸಿಕೊಟ್ಟ ನೋಡಿ ದೈತ್ಯ ಸ್ವಭಾವ ಏನು ಅಂದರೆ ಐಸೋಲೇಟ್ ಮಾಡಿ ಅಂತ ಅಸುರ ಸ್ವಭಾವದ ಲಕ್ಷಣ ಇಲ್ಲಿ ಹೀಗೆ ಅಂತ ಆದರೆ ದೈವ ಸ್ವಭಾವದ ಲಕ್ಷಣ ಇಲ್ಲಿ ಅದು ಇದು ಅಂತ ತೋರಿಸುವುದಲ್ಲ ಅನುಭವಿಸುವುದು ಅಂತ ಅಂದರೆ ಪ್ರತೀತಿಯನ್ನು ಪ್ರಧಾನವಾಗಿ ಹೇಳುವುದು ಆಸುರ ಲಕ್ಷಣವಾದರೆ ಅನುಭೂತಿಯನ್ನು ಪ್ರಧಾನವಾಗಿ ಹೇಳುವುದು ದೈವ ಲಕ್ಷಣ ಸೌರ ಲಕ್ಷಣ ಸುರಲಕ್ಷಣ ಅಂತ ಗೊತ್ತಾಗುತ್ತದೆ ಇಂದು ಮಧ್ಯಾಹ್ನ ಒಬ್ಬರು ವಿದ್ವನ್ ಮಿತ್ರರ ಜೊತೆಗೆ ಫೋನಿನಲ್ಲಿ ಚರ್ಚೆ ನಡೀತಾ ಇತ್ತು ಆಗ ನಾನು ಹೇಳಿದೆ ನಾವು ಶಾಸ್ತ್ರದೃಷ್ಟಿಯಿಂದ ಎಷ್ಟೋ ಬಾರಿ ಪೃಥಕ್ಕರಣ ಹೇಳಿದರೂ ಅನುಭವ ದೃಷ್ಟಿಯಿಂದ ಅಪೃಥಕರಣವನ್ನೇ ಹೇಳಬೇಕಾಗುತ್ತದೆ ಅಂತ ಅಂದರೆ ಕಂಪಾರ್ಟ್ಮೆಂಟಲೈಸ್ ಮಾಡಿ ಹೇಳುವಂಥದ್ದು ಯಾವತ್ತೂ ಅನಾಲಿಸಿಸ್ ಆದರೆ ಆ ಎಲ್ಲ ಗೋಡೆಗಳನ್ನು ಒಡೆದು ಅಖಂಡ ಅಂತ ಮಾಡುವಂಥದ್ದು ಅನುಭವದ ಲಕ್ಷಣ ಈಗ ನಾವು ಒಂದು ಸಾರಿಗೋ ಒಂದು ಕೀರಿಗೋ ಬಳಸುವ ಪದಾರ್ಥಗಳು ಯಾವುವು ಅಂತಂದರೆ ಎಲ್ಲ ಡಬ್ಬಿಗಳಲ್ಲಿ ಇಂತಿಂಥ ಕಡೆ ಇದೆ ಇಂತಿಂಥ ಕಡೆ ಇದೆ ಅಂತ ಪ್ರತ್ಯೇಕ ಮಾಡಿ ತೋರಿಸ್ಬೋದು ಆದರೆ ಸಾರು ಕೀರು ಅದರೊಳಗೆ ಎಲ್ಲವನ್ನು ಪ್ರತ್ಯೇಕ ಮಾಡಿ ಅಂದರೆ ಕೆಲವನ್ನು ಮಾಡಬಹುದು ಕೆಲವನ್ನು ಆಗೋಲ್ಲ ಕೀರಿನಲ್ಲಿ ತೇಲ್ತಾ ಇರತಕ್ಕಂತಹ ಗೋಡಂಬಿ ದ್ರಾಕ್ಷಿ ಬಾದಾಮಿಗಳನ್ನು ಪ್ರತ್ಯೇಕ ಮಾಡ್ಬೋದು ಕಷ್ಟಪಟ್ಟರೆ ಅಲ್ಲಿರುವ ಶಾವಿಗೆಯನ್ನು ಅಥವಾ ಕಡಲೆಬೇಳೆಯನ್ನೋ ಅಥವಾ ತೆಂಗಿನ ತುರಿಯನ್ನು ಪ್ರತ್ಯೇಕ ಮಾಡ್ಬೋದು ಅರೆ ಸಕ್ಕರೆಯನ್ನ ಹಾಲನ್ನು ಹೇಗೆ ಪ್ರತ್ಯೇಕ ಮಾಡೋಣ ಸಾರಿನಲ್ಲಿರುವ ನೀರನ್ನು ಹುಣಸೆ ನೀರನ್ನು ಹೇಗೆ ಪ್ರತ್ಯೇಕ ಮಾಡೋಣ ಅಲ್ಲಿ ಬಿದ್ದ ಕರಿಬೇವಿನ ಸೊಪ್ಪನ್ನು ಅಥವಾ ಸಾಸಿವೆಯನ್ನು ಪ್ರತ್ಯೇಕ ಮಾಡ್ಬೋದು ಕಷ್ಟಪಟ್ಟು ಅಂದರೆ ನಮ್ಮ ಅನುಭವದ ನೆಲೆಯಲ್ಲಿ ತುಂಬ ಕಷ್ಟವಾಗುತ್ತದೆ ಈ ಕಾರಣದಿಂದ ಅನುಭೂತಿಯ ಕಡೆಗೆ ಬೆಲೆ ಕೊಡಬೇಕು ಅದು ಕೊಡದೆ ಹೋದರೆ ಕಷ್ಟ ವಿಚಾರ ಬೇಕು ತರ್ಕ ಬೇಕು ಪ್ರತೀತಿ ವ್ಯವಸ್ಥೆ ಎಲ್ಲ ಬೇಕು ಅರ್ಥಕಾಮಗಳು ಬೇಕು ಆದರೆ ಅವೆಲ್ಲ ಆನಂದಕ್ಕೆ ವಿಧೇಯವಾಗಿ ಬೇಕು ಹಿರಣ್ಯಕಶಪ ಬೇಕು ಪ್ರಹ್ಲಾದನ ತಂದೆಯಾಗಿಯೇ ಹೊರತು ಪ್ರಹ್ಲಾದನ ಕಂಟಕನಾಗಿ ಅಲ್ಲ ಅನ್ನುವಂಥದ್ದು ನಮಗೆ ಗೋಚರವಾಗುತ್ತದೆ ಆಮೇಲೆ ಹಿರಣ್ಯಕಶಿಪು ಎಷ್ಟೆಷ್ಟು ನಿಷೇಧಗಳನ್ನು ಮಾಡಿದ್ರು ಅದನ್ನು ಮೀರಿ ನರಸಿಂಹನ ಆವಿರ್ಭಾವ ಆಯಿತು ಅಂತ ನೋಡ್ತೀವಿ ಇದನ್ನು ನನ್ನ ಸ್ನೇಹಿತ ಸೂರ್ಯಪ್ರಕಾಶ್ ತುಂಬ ಚೆನ್ನಾಗಿ ಸೂರ್ಯಪ್ರಕಾಶ್ ಪಂಡಿತ್ ಹೇಳ್ತಾ ಇರ್ತಾರೆ ಧ್ವನಿ ಸಿದ್ಧಾಂತ ಹಾಗೆ ಅಂತ ಆನಂದವರ್ಧನ ಧ್ವನಿಯ ಲೋಕದಲ್ಲಿ ಮಂಗಳ ಶ್ಲೋಕವನ್ನೇ ಸ್ವೇಚ್ಛಾ ಕೇಸರಣೆ ಸ್ವಚ್ಛ ಸ್ವಚ್ಛ ಯಾಯಾಸಿ ಎಂದವಹ ತ್ರಾಯಂತಾಂನೋ ಮಧುರಿಪೋಹ ಪ್ರಪನ್ನಾರ್ಥಿಚ್ಛಿದೋ ನಖಾಹ ಅನ್ನುವ ಮಾತನ್ನು ಹೇಳ್ತಾನೆ ಆ ಮಧುರಿಪುವನ ಅಂದರೆ ಮಹಾವಿಷ್ಣುವಿನ ಗುರುಗಳು ಹತ್ತು ಬಿದಿಗೆ ಚಂದ್ರಮರಂತೆ ವಂಕಿಮ ಚಂದ್ರರಂತೆ ಇವೆ ಚಂದ್ರರ ಕಾಂತಿಯನ್ನೇ ಆಯಾಸಪಡಿಸುವಂತೆ ಇವೆ ಅವು ನಮ್ಮ ದುರಿತಗಳಿಂದ ನಮ್ಮನ್ನು ದೂರ ಮಾಡಲಿ ಕಾಪಾಡಲಿ ಅಂತ ನರಸಿಂಹ ಹೇಗೆ ಎಲ್ಲ ಊಹೆಯನ್ನು ಮೀರುವಂತೆ ಬಂದನೋ ಮಹಾಕವಿಗಳ ಮಾತು ಹಾಗೆ ನಾವು ಅದಕ್ಕಿಷ್ಟೇ ಅರ್ಥ ಅಂತಂದುಕೊಂಡಿರ್ತೀವಿ ಅದಕ್ಕೆ ಮೀರಿದ ಒಂದು ಅರ್ಥವನ್ನು ನಾವು ನೋಡ್ತೀವಿ ಇಷ್ಟು ಬಿಟ್ಟು ಇನ್ಯಾವುದೂ ಇಲ್ಲ ಅಂತ ಅಂದುಕೊಂಡ ಮೇಲೆ ಆ ಕಾವ್ಯಕ್ಕೆ ಮತ್ತೊಂದು ಮಗದೊಂದು ಬಜ್ ಬಗೆಯ ಧ್ವನ್ಯರ್ಥ ಪರಂಪರೆಯನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ ಉದಾಹರಣೆಗೆ ನಾವು ತುಂಬ ಪ್ರಸಿದ್ಧವಾದ ಯಾವ ಒಂದು ಗೋವಿನ ಕಥೆ ಇದೆ ಅದನ್ನೇ ನೋಡಿ ಗೋವಿನ ಕಥೆಯಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತೆಲ್ಲ ಸತ್ಯವನ್ನು ಪ್ರತಿಪಾದನೆ ಮಾಡಿದ್ದು ಅಂತ ಅಂದುಕೊತೀವಿ ಅದಕ್ಕೆ ಏನೇನೆಲ್ಲ ಆಧುನಿಕರು ಒಳ್ಳೆಯ ಕೆಟ್ಟ ಅರ್ಥಗಳನ್ನೆಲ್ಲ ಮಾಡಿದ್ದಾರೆ ಆದರೆ ಇನ್ನೊಂದು ಅರ್ಥ ಉಳಿದಿರುವಂಥದ್ದೇನು ಅಂತಂದರೆ ನಾನು ಅದನ್ನು ಓದಿದಾಗ ಕಂಡುಕೊಂಡದ್ದು ಹುಲಿಗೆ ಹಸುವಿನ ಸಂಕಟ ಹೇಗೆ ಗೊತ್ತಾಗಬೇಕು ಕರುವಿನ ಸಂಕಟ ಹೇಗೆ ಗೊತ್ತಾಗಬೇಕು ಅಂದರೆ ಅದು ಒಂದು ಭಿನ್ನ ಹುಲಿಯ ಕೇಳು ಕಂದನಿರುವನು ಹಟ್ಟಿಯೊಳಗೆ ಒಂದು ನಿಮಿಷಕ್ಕೆ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಅಂತ ಹೇಳ್ತಲ್ಲ ಆ ಹಸಿದ ಕಂದನನ್ನು ನಾನು ತೃಪ್ತಿಪಡಿಸಿ ಬರ್ತೀನಿ ಅಂತಂದಾಗ ಇದಕ್ಕೆ ಆಗ ಗೊತ್ತಾಯಿತು ಇದಕ್ಕೂ ಅರ್ಥವಾಗುವುದು ಅದೇ ಹಸಿದ ವೇಳೆಗೆ ಸಿಕ್ಕಿ ದೊಡವೆಯ ವಶವ ಮಾಡದೆ ಬಿಡಲು ನೀನು ಹೋಗುವೆ ಎಲ್ಲಿಗೆಂದು ಅಂತ ಅದು ಕೇಳ್ತಲ್ಲ ಅಂದರೆ ನನಗೆ ಹಸಿವಾಗಿದೆ ಅದಕ್ಕೆ ನೀನು ಪಾರಣೆ ನೀನು ನನ್ನ ಆಹಾರ ಅಂತಂದರೆ ನನ್ನ ಕರುವಿಗೂ ಹಸಿವಾಗಿದೆ ನಾನು ಹಸಿವಿ ಬರ್ತೀನಿ ಅಂದರೆ ಹೌದು ನನಗೆಷ್ಟು ಕಷ್ಟವೋ ಅದಕ್ಕೂ ಅಷ್ಟೇ ಕಷ್ಟ ಅಂತ ಈ ಮಟ್ಟದ ಆತ್ಮವಿಸ್ತರಣಕ್ಕೆ ಸಾಮಾನಾಧಿಕರಣ್ಯ ಬರುವುದಕ್ಕೆ ಕಾರಕವಾಯಿತಲ್ಲ ಆ ಹಸಿವು ಹಸಿವಿನ ಬೆಲೆಯನ್ನು ಕಂಡದ್ದು ಯಾವ ಜೀವಿಯಾದರೂ ತುಂಬ ಅನ್ಯಾಯ ಮಾಡೋಲ್ಲ ಹಸಿವಿನ ಬೆಲೆ ಗೊತ್ತಿಲ್ಲದೆ ಇದ್ದವರು ಮಾತ್ರ ಲೋಕಕಂಟಕರಾಗ್ತಾರೆ ತನ್ನ ಹಸಿವಿನ ಬೆಲೆ ಮಾತ್ರವಲ್ಲ ಜಗತ್ತಿನ ಹಸಿವಿನ ಬೆಲೆಯೂ ಇದೆ ಅಂತ ತಿಳ್ಕೊಂಡಾಗ ಆತ್ಮವಿಸ್ತರಣ ಆತ್ಮವಿಸ್ತರಣವೇ ಆ ಹುಲಿಗೆ ಸದ್ಗತಿಯ ಮಾರ್ಗವಾಯಿತು ಅಂತನ್ನುವುದು ಗೊತ್ತಾಗುತ್ತದೆ ಇದು ಕವಿ ಕಾವ್ಯದಲ್ಲಿ ವಾಚ್ಯವಾಗಿ ಹೇಳದೇ ಇರುವಂಥದ್ದು ಇದು ಒಂದು ಧ್ವನಿ ಇನ್ನು ಮುಂದಿನವರಿಗೆ ಇನ್ನೆಷ್ಟು ಗೋಚರವಾಗುತ್ತೋ ಇನ್ನೆಷ್ಟು ಹೊಸ ಹೊಸದಾಗಿ ಕೇಳಿಸುತ್ತೋ ಹೇಗೆ ಹೇಳುವಂಥದ್ದು ಕಾಳಿದಾಸ ರಘುವಂಶದಲ್ಲಿ ಮಸ್ವ ಅತ್ರಸ್ತೋ ಭೇಜೇ ಧರ್ಮಮನಾತುರ ಅಗೃದ್ದುರಾದದೆ ಸ್ವೋರ್ಥಾನಸಕ್ತ ಸುಖಮನ್ವಭೂತ್ ಅಂತ ಒಂದು ಶ್ಲೋಕ ಅದರ ಮುಂದಿನ ಶ್ಲೋಕ ಜ್ಞಾನೇ ಮೌನಂ ಕ್ಷಮಾಶಕ್ತೋ ತ್ಯಾಗೇ ಶ್ಲಾಘಾ ವಿಪರ್ಯಯ ಗುಣ ಗುಣಾನುಬಂಧಿತ್ವಾ ತಸ್ಯ ಸಪ್ರಸವ ಇವ ಅಂತ ಹೇಳಿದೆ ಈ ಎರಡು ಶ್ಲೋಕಗಳನ್ನು ಅದ್ಭುತವಾಗಿ ಹೇಳಿದ್ದಾನೆ ಅದರ ತಾತ್ಪರ್ಯ ಏನು ಅಂತೆಲ್ಲ ಹೇಳಿದೆ ನನ್ನ ತರುಣ ಮಿತ್ರ ವಾಸುಕಿ ಹೇಳಿದ್ದು ಮೊದಲನೆಯದು ತನಗೆ ಎರಡನೆಯದು ತಾನು ಮತ್ತೊಬ್ಬರ ಜೊತೆಗೆ ವ್ಯವಹಾರದಲ್ಲಿ ತನ್ನ ಜ್ಞಾನವು ತಾನು ಬೇರೆಯವರ ಜೊತೆಗೆ ಇಟ್ಟುಕೊಳ್ಳುವ ಮೌನದಲ್ಲಿದೆ ತನ್ನ ಶಕ್ತಿಯು ಬೇರೆಯವರ ದೌರ್ಬಲ್ಯಗಳನ್ನು ತಾಳಿಕೊಳ್ಳುವುದರೊಳಗೆ ಇದೆ ಮತ್ತು ತಾನು ಮಾಡುವ ತ್ಯಾಗ ಬೇರೊಬ್ಬರ ಹೊಗಳಬೇಕು ಅಂತ ಇಲ್ಲದೇ ಇರುವ ಗುಣದಲ್ಲಿದೆ ಹೀಗೆ ಬೇರೊಬ್ಬರಿಗೆ ಸಾಪೇಕ್ಷವಾದಾಗ ಈ ಗುಣಗಳು ಹೇಗೆ ತನಗೆ ತಾನು ಮೃತ್ಯುವಿನ ಭಯವಿಲ್ಲ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಂಡ ನರಕದ ಭಯವಿಲ್ಲ ಆದರೆ ಪುಣ್ಯವನ್ನು ಮಾಡ್ದ ದುಡ್ಡಿನ ಆಸೆ ಇಲ್ಲ ಆದರೆ ಸಂಪಾದಿಸ್ದ ಸುಖದಲ್ಲಿ ಲಾಂಪಟ್ಟ್ಯ ಇಲ್ಲ ಆದರೆ ಚೆನ್ನಾಗಿ ಸುಖಪಟ್ಟ ಅನ್ನುವಲ್ಲಿ ಇದು ತನ್ನ ಮಟ್ಟಿಗೆ ಇದು ತನ್ನ ಮಟ್ಟಿಗೆ ಮಹಾಮೌಲ್ಯ ಬೇರೊಬ್ಬರ ಜೊತೆಗೆ ಮಹಾಮೌಲ್ಯ ಹೀಗೆ ತನಗೆ ತಾನು ಮಾಡಿಕೊಳ್ಳುವುದು ಆಚಾರ ಬೇರೆಯವರ ಜೊತೆಗೆ ನಡೆಸುವುದು ವ್ಯವಹಾರ ಈ ಎರಡು ಮುಖಗಳಿಂದ ಆಚಾರ ವ್ಯವಹಾರ ಎರಡೂ ಮುಖಗಳನ್ನು ಕೂಡಿರತಕ್ಕಂಥ ಎರಡು ಶ್ಲೋಕಗಳನ್ನು ಕವಿ ಹೇಳಿದ್ದಾನೆ ಅಂತ ಅವನು ತಿಳಿಸಿದ ಮೂವತ್ತು ವರ್ಷದ ಕೆಳಗೂ ಮಿಗಿಲಾಗಿ ರಘುವಂಶ ಒತ್ತ ಬಂದಿದ್ದೆ ಐದು ವರ್ಷದ ಕೆಳಗಿನ ಮಾತು ಅವನಿಗೆ ನಾನು ಕಾಣದೇ ಇದ್ದಂಥ ಹೊಸ ಸ್ವಾರಸ್ಯ ನಾನು ಮೆಚ್ಚಿ ತಲೆದೂಗಿ ಒಪ್ಪಿಕೊಂಡು ಅವನದು ಅರ್ಥಕ್ರಮ ಅಂತ ಹೇಳಿ ಹತ್ತು ಕಡೆ ಹೇಳಿ ಸಂತೋಷ ಪಡುವಂಥದ್ದು ಕೊಟ್ಟ ಇದು ಅನಂತ ಧ್ವನಿ ಸಾಧ್ಯತೆ ನರಸಿಂಹ ಪರಮಾತ್ಮ ಆ ರೀತಿಯಾಗಿ ಅನಂತ ಧ್ವನಿ ಸಾಧ್ಯತೆಯಿಂದ ಬಂದ ಅಂತ ನನ್ನ ಇನ್ನೊಬ್ಬ ಸ್ನೇಹಿತರು ಸೂರ್ಯಪ್ರಕಾಶ್ ಪಂಡಿತರ ವಿವರಣೆ ಅಂದರೆ ಪುರಾಣಗಳ ಸ್ವಾರಸ್ಯ ಇರುವುದು ಇಲ್ಲಿಯೇ ಅನಂತ ಕೋಟಿ ವಿಧವಾದ ಅರ್ಥ ಸ್ವಾರಸ್ಯಗಳಿಂದ ನಮ್ಮ ಮನಸ್ಸು ಮನನಶೀಲವಾಗಿ ಧ್ಯಾನಶೀಲವಾಗಿ ಚಿಂತನಶೀಲವಾಗುವಂತೆ ಮಾಡುತ್ತದೆ ಅಂತ ಗೋಚರಿಸುತ್ತದೆ ಮತ್ತು ನಮಗೆ ಗೊತ್ತೇ ಇದೆ ನರಸಿಂಹ ಕಂಬದಲ್ಲಿ ಆವಿರ್ಭವಿಸಿದ್ದು ವೇದಾಂತ ದೇಶಿಕರು ಹೇಳ್ತಾರೆ ಬ್ರಹ್ಮನಿಗೆ ಆ ಸ್ಥೂಣ ಅಂದರೆ ಕಂಬ ಅಜ್ಜಿಯಾಗ್ಬಿಡ್ತು ಅಂತ ನರಸಿಂಹನಿಗೆ ಜನ್ಮ ಕೊಡುವ ಮೂಲಕವಾಗಿ ಅಂದರೆ ಪರಮಾತ್ಮ ತನ್ನ ಆವಿರ್ಭಾವಕ್ಕೆ ಯಾವುದನ್ನು ಬಳಸಿಕೊಳ್ತಾನೆ ಪೋತನನ್ನ ಪದ್ಯವೇ ಉಂಟಲ್ಲ ಇಂದುಗಲಡ್ ಇಂದುಲೇಡನೆ ಸಂದೇಹಂಬುವಲದು ಚಕ್ರಿ ಸರ್ವೋಪಗತುಡು ಎಂದೆಂದು ವೆದಕಿ ಚೂಸಿ ನಂದಂದೇ ಕಲಡು ದಾನವಾಗ್ರಣಿ ವಿಂಟೆ ನಾನು ಮಾತು ಕೇಳೋದಿದ್ರೆ ಹೇಳ್ತೀನಪ್ಪ ಇದು ಅದು ಅಂತಲ್ಲ ಎಲ್ಲಿ ಬೇಕಾದರೂ ಇದಾರೆ ಕಲಡಂ ಬೋಧಿ ಕಲಂಡು ಗಾಲಿ ಕಲಡು ದಿಶಲನ್ ಓಂಕಾರಂಲನ್ ತ್ರಿಲಿಂಗ ವ್ಯಕ್ತುಲಂದು ಅಂದರೆ ತ್ರಿಲಿಂಗ ವ್ಯಕ್ತುಲಂದಂತಟನ್ ಕಲಡೀಶುಂಡು ಕಲಂಡು ಅಲ್ಲಿ ಕಲ್ಲಡು ಕಲಡು ಕಲಡು ಇದಾನೆ 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 ಅನ್ನೋದು ಪದ್ಯದಲ್ಲಿ ಹತ್ತು ಕಡೆ ಬರುತ್ತದೆ ಕಲಡಂ ಬೋಧಿ ಕಲಡು ಗಾಳಿ ಕಲಡು ದಿಶಲನ್ ಮತ್ತು ಎಂಥದ್ದು ಸೂರ್ಯ ಚಂದ್ರರಲ್ಲಿ ಹಗಲು ರಾತ್ರಿಗಳಲ್ಲಿ ಎಲ್ಲೆಲ್ಲಿಯೂ ಇದ್ದಾನೆ ಓಂಕಾರದಲ್ಲಿದ್ದಾನೆ ತ್ರಿಲಿಂಗವ್ಯಕ್ತುಲಂದಂತಟನ್ ಅನ್ನುವ ಮಾತು ಚೆನ್ನಾಗಿದೆ ಪುಂ ಸ್ತ್ರೀ ನಪುಂಸಕ ಅನ್ನುವ ಮೂರು ಲಿಂಗಗಳಿಂದ ಹೇಳಲ್ಪಡುವ ಪದಗಳ ಮೂಲಕ ನಿರ್ದಿಷ್ಟವಾಗುವ ಸಮಸ್ತ ಪದಾರ್ಥಗಳಲ್ಲಿ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಮೂರೇ ಲಿಂಗ ಇರೋದು ಕನ್ನಡದಲ್ಲಿ ಗಂಡು ಹೆಂಡಿಗೆ ಬಿಟ್ಟು ಮಿಕ್ಕೆಲ್ಲದಕ್ಕೂ ನಪುಂಸಕ ಲಿಂಗದ ಬಳಕೆ ಗ್ರೀಕ್ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಹಾಗಲ್ಲ ಸಂಸ್ಕೃತ ಭಾಷೆಯಲ್ಲಿ ದಾರಾಹ ಹೆಂಡತಿ ಬಹುವಚನ ಪುಲ್ಲಿಂಗ ಕಲತ್ರಂ ನಪುಂಸಕ ಲಿಂಗ ಏಕವಚನ ಪತ್ನಿ ಈಕಾನಂತ ಸ್ತ್ರೀಲಿಂಗ ಏಕವಚನ ಹೀಗೆಲ್ಲ ಉಂಟು ಮಿತ್ರಂ ಗೆಳೆಯ ನಪುಂಸಕಲಿಂಗ ಮಿತ್ರ ಸೂರ್ಯ ಪುಲ್ಲಿಂಗ ಹೀಗೆಲ್ಲ ಉಂಟು ಒಟ್ಟಿನಲ್ಲಿ ಈ ಮೂರು ಲಿಂಗ ಬಿಟ್ಟು ಬೇರೆ ಯಾವುದೂ ಇಲ್ಲ ಪ್ರತಿಯೊಂದು ಪದಾರ್ಥಕ್ಕೂ ಒಂದಲ್ಲ ಒಂದು ಲಿಂಗ ಉಂಟು ಯಾವುದೇ ವಸ್ತುವು ಕೂಡ ಯಾವುದೋ ಒಂದು ಮೂರು ಲಿಂಗಗಳಲ್ಲಿ ಬರುತ್ತದೆ ಅಂದರೆ ಸಕಲ ಚರಾಚರವಾಗಿ ದೃಷ್ಟ ಶ್ರುತವಾದ ಜಗತ್ತಿನ ಎಲ್ಲವೂ ಕೂಡ ಅವನೇ ಅಲ್ಲೆಲ್ಲವೂ ಅವನಿದಾನೆ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಜಗತ್ತೆಲ್ಲ ಈಶಾವಾಸ್ಯ ಈಶಾವಾಸ್ಯ ಅನ್ನೋದು ಬಂದದ್ದರಿಂದಲೇ ನಾವು ಇಂದೂ ಎಂದೂ ಕೂಡ ಲೋಕಪೀಡನೆಗಷ್ಟಾಗಿ ಮುಂದಾಗಿಲ್ಲ ಮಿಕ್ಕ ಮತಗಳಲ್ಲಿ ಹಾಗಲ್ದೇ ಇರೋದ್ರಿಂದ ಲೋಕಪೀಡನೆ ಹೆಚ್ಚಾಗಿ ನಡೆದಿದೆ ಅಂತನ್ನೋದನ್ನು ಹೇಳೋದಕ್ಕೆ ಯಾವ ಸಂಕೋಚವೂ ಪಡಬೇಕಾಗಿಲ್ಲ ಆಮೇಲೆ ನರಸಿಂಹಾವಿರ್ಭಾವ ಆದಮೇಲೆ ಪ್ರಹ್ಲಾದ ನರಸಿಂಹನನ್ನು ಸ್ತೋತ್ರ ಮಾಡ್ತಾನೆ ಈ ಎಲ್ಲ ಸ್ತೋತ್ರಗಳು ವೇದಾಂತ ಗರ್ಭಿತವಾದದ್ದು ब्रह्मादुरगणा नथ सिद्धा सत्कता नमतो वच सां प्रवाही नाराधि पुरगणरधुना पिप्रु किमर्हति सरुग्र जाते मेधनाधनाजनूपतुतौज तेज परस्य पुसो भक्तिया तोष भगवान्गजूथ पा ಆ ಗಜೇಂದ್ರನಿಗೆ ಈತ ಅನುಗ್ರಹ ಮಾಡಿದ್ದನ್ನು ನೋಡಿದರೆ ಗೊತ್ತಾಗುತ್ತದೆ ಜಾತಿ ಮತ ಕುಲ ಗೋತ್ರ ಸಂಪತ್ನಿ ಬಲ ಈ ಥರದ್ದು ಕೂಡ ಅವನಿಗೆ ಪ್ರಿಯವಲ್ಲ ಭಕ್ತಿ ಮಾತ್ರ ಪ್ರಿಯವಾದದ್ದು ಅಂತ ಹಾಗಲ್ಲವಾದರೆ ಮೊಸಳೆಯ ಬಾಯಿಗೆ ಸಿಕ್ಕು ತುಂಬ ಸೊರಗಿ ಕೃಷನಾಗಿ ಒದ್ದಾಡಿದ ಆ ಗಜೇಂದ್ರನಿಗೆ ತೆರಿಗೆ ಜಂತುವಿಗೆ ಆತಕ್ಕೆ ಅನುಗ್ರಹ ಮಾಡಿದ ಅಂತ ಹೀಗಾಗಿ ಆ ಭಕ್ತಿಯ ಪರಮೋತ್ಕೃಷ್ಟತೆ ಎಂಥದ್ದು ಅನ್ನುವುದನ್ನು ಭಾಗವತ ಕವಿ ಅಲ್ಲಿ ತೋರಿಸ್ತಾ ಇರೋದನ್ನು ನಾವು ನೋಡ್ತೀವಿ ಹಾಗೆ ಭಗವಂತ ಭಕ್ತ ವರದನಾಗ್ತಾನೆ ಆ ಕಥೆ ಆದಮೇಲೆ ತ್ರಿಪುರಾಸುರ ಸಂಹಾರದ ಕಥೆ ಬರುತ್ತದೆ ಮತ್ತು ವರ್ಣಧರ್ಮ ಸ್ತ್ರೀಧರ್ಮ ಆಶ್ರಮಧರ್ಮ ದೇಶಕಾಲಾದಿ ಭಿನ್ನತೆಗಳಿಂದ ಯಾವ ರೀತಿಯಾಗಿ ಸಾಮಾನ್ಯ ಧರ್ಮ ವಿಶೇಷ ಧರ್ಮಗಳು ಬದಲಾಗುತ್ತವೆ ಅನ್ನುವಂಥದ್ದನ್ನೆಲ್ಲ ನೋಡ್ತೀವಿ ಮೇಲೆ ನಾವು ಈ ವಿಶಿಷ್ಟವಾದ ಗಜೇಂದ್ರ ಮೋಕ್ಷದ ಭಾಗಕ್ಕೆ ಬರ್ತೀವಿ ಗಜೇಂದ್ರ ಮೋಕ್ಷದ ಭಾಗ ಬಹಳ ಆಕರ್ಷಕವಾದದ್ದು ಇಂದ್ರದ್ಯುಮ್ನ ಮಹಾರಾಜ ಶಾಪಕ್ಕೆ ತುತ್ತಾಗಿ ಮತಂಗಜವೇ ಆದ ಅಂತ ಇಲ್ಲಿ ಪುರುಷ ಪ್ರಯತ್ನಕ್ಕೊಂದು ಮಿತಿ ಇದೆ ಎನ್ನುವುದನ್ನು ತೋರ್ಪಡಿಸ್ತಾ ಇದೆ ಅವನು ಗಜೇಂದ್ರ ಮೇರುಪರ್ವತದ ತಪ್ಪಲಿನಲ್ಲಿ ವಿಹಾರ ಮಾಡ್ತಾ ಇದ್ದ ಅವನಲ್ಲಿ ಸರೋವರದಲ್ಲಿ ಜಲಕ್ರೀಡೆಗಾಗಿ ಹೋದಾಗ ಹಾ ಹಾ ಹೂ ಹೂ ಅನ್ನುವ ಗಂಧರ್ವರೇ ಅವನು ಬಂದು ಮೊಸಳೆಯಾಗಿ ಹಿಡ್ಕೊಂಡು ಕಾಲನ್ನು ನಿಮಗೆಲ್ಲ ಗೊತ್ತಿರುವ ಕಥೆಯೇ ಆಗಿದೆ ಸೆಳೆದಾಗ ಮಿಕ್ಕೆಲ್ಲ ಆನೆಗಳೂ ಕೂಡ ತಾವು ಬಲಪ್ರಯೋಗ ಮಾಡಿದ್ರೂ ಆಗಲಿಲ್ಲ ಅಂತ ಅಂದರೆ ಪೌರುಷಕ್ಕಂ ಮಿತಿಯುಂಟು ಅಂತ ಡಿ ವಿ ಜಿ ಹೇಳ್ತಾರಲ್ಲ ಅದಕ್ಕೆ ನಾವು ಬರ್ತೀವಿ ಎಷ್ಟು ಅವರು ಕಗ್ಗದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ ನೀನು ಸಾಮಿಂದ ಎಷ್ಟು ಬೆಳೆದೀಯ ಆ ಚೋಟುದ್ದ ಬೆಳೆದೀಯೇ ಸ್ಪರ್ಧೆಯೇ ತ್ರಿವಿಕ್ರಮಗೆ ಮಂಕುತಿಮ್ಮ ನೀನು ತ್ರಿವಿಕ್ರಮ ಅಷ್ಟು ಬೆಳೆಯೋಕ್ಕಾಗುತ್ತದೆಯಾ ಏನು ಮಾಡಬಹುದು ಎಷ್ಟು ಮಾಡಬಹುದು ಅದಕ್ಕೊಂದು ಮಿತಿ ಉಂಟು ಈ ಮಿತಿಯನ್ನು ನಾವು ನೋಡಿಕೊಂಡು ಅದಕ್ಕೆ ಬೇಸರ ಪಟ್ಟುಕೊಳ್ಬಾರ್ದು ಅಂತ ವಿನಯವನ್ನು ಬೆಳೆಸ್ಕೊಳ್ಬೇಕು ಏನಾಗಿದೆ ಸಾಮಾನ್ಯವಾಗಿ ನಮ್ಮ ಮಿತಿಗಳನ್ನು ಕಂಡಾಗ ನಮಗೆ ಬೇಸರವಾಗುತ್ತದೆಯೇ ಹೊರತು ಈ ಮಿತಿಯನ್ನು ಮೀರಿದವ್ರ ಬಗ್ಗೆ ಗೌರವ ಬರೋಲ್ಲ ಲೋಕದಲ್ಲಿ ನೋಡಿ ಈಚೆಗಂತೂ ತುಂಬ ಕಾಣಿಸುತ್ತದೆ ಯಾರಿಗಾದರೂ ನೋಡಿ ಇದನ್ನು ಸರಿಯಾಗಿ ನೀವು ಮಾಡಿಲ್ಲ ಅವ್ರು ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬೇಜಾರಾಗತ್ತೆ ಅವ್ರ ಮೇಲೆ ಅಸೂಯೆ ಬರುತ್ತದೆ ಹೌದು ನನಗಾಗಲಿಲ್ಲ ಅದಕ್ಕೆ ಬೇಜಾರು ಪಟ್ಟುಕೊಳ್ಳೋದು ಬೇಡ ಅವ್ರಿಗಾಗಿದೆ ಅದಕ್ಕೆ ಗೌರವಿಸೋಣ ಅನ್ನುವ ಬುದ್ಧಿ ಬರುವುದೇ ಇಲ್ಲ ಅವರನ್ನು ಗೌರವಿಸಿದರೆ ಅವರ ಸಾನ್ನಿಧ್ಯ ಸಾಹಚರ್ಯ ಅನುಗ್ರಹ ಕಾಲಾಂತರದಲ್ಲಿ ಲಭಿಸಿ ಇವರ ದೌರ್ಬಲ್ಯವನ್ನು ಮೀರುವಷ್ಟು ಶಕ್ತಿ ಬರಬಹುದೇನೋ ವಿಭೂತಿ ಪೂಜೆಗೆ ಅವಕಾಶ ಇರುವಂಥ ಈ ಮಿತಿಯನ್ನು ಕಂಡುಕೊಳ್ಳುವ ಬಗೆಯನ್ನು ಅರ್ಥವೇ ಮಾಡಿಕೊಳ್ಳೋದಿಲ್ಲ ಗಜೇಂದ್ರನಿಗೆ ಗೊತ್ತಾಯಿತು ಅವನು ಹೇಳ್ತಾನೆ ನನ್ನ ಕೈ ಮೀರಿತು ನನಗಿನ್ನೇನು ಆಗುವಂಥದ್ದಲ್ಲ ಅಂತ ಹೇಳಿ ಗಜೇಂದ್ರ ಸ್ತೋತ್ರವನ್ನು ಮಾಡ್ತಾನೆ ಆ ಸ್ತೋತ್ರಕ್ಕೆ ಮಹಾವಿಷ್ಣು ಕರಗಿ ಬರುವಂಥದ್ದು ಕಥೆಯೆಲ್ಲ ಗೋಚರವೇ ಆಗುವಂಥದ್ದು ಅರೆ ತೆಲುಗಿನಲ್ಲಿ ಪೋತನ ಅದನ್ನು ಬಹಳ ರಮಣೀಯತರವಾಗಿ ಮಾಡಿದ್ದಾನೆ అలవైకుంఠ పురంబులో నగరిలో నామూల సౌదంబుదాపల మందార వనామృత సరహ్ ప్రాంతేందు కంతోపలోత్పల పర్యంక రమా వినోదియగు నాపన్న ప్రసన్నుండు వివ్వల నాగేంద్రము పాహిపాహియనగు యాలించి సంరంభియై అవును కేత ఆ వైకుంఠదను సిరికించప్పడు శంఖచక్రైగు ముల్చేదోయి సంధింపడే లక్ష్మీగే హేళ్లివంతెచ్యుతి పక్కదలే లక్ష్మీదాళె వివాద ప్రోద్ధత శ్రీకుచోపరి చేలాంచలమైన వీడడు ಗಜ ಉತ್ಸಾಹಿಯೇ ಅಂತ ಕವಿ ಹೇಳ್ತಾನೆ ಅಂದರೆ ಏನೋ ತಗಾದೆ ಬಂದಿತ್ತು ಪಗಡೆ ಆಟದ ವಿನೋದ ಇರಬೇಕು ಅವಳು ಸೆರೆಗೆ ಹಿಡ್ದಿದ್ದಂತೆ ಅದನ್ನು ಬಿಡದೆ ಸೆರಗನ್ನು ಹಿಡ್ಕೊಂಡು ಅವಳ ಸೆರಗಿನ ಇನ್ನೊಂದು ಕೈನಲ್ಲಿ ಹಿಡ್ಕೊಂಡು ಒದ್ದಾಡಿಕೊಂಡು ಗಡಗಡ ಅಂತ ನಡುಕೊಂಡು ಆ ನಡುಗುವ ಪದ್ಯವೂ ಬಹಳ ಚೆನ್ನಾಗಿದೆ ಕಂದ ಪದ್ಯ ಬಹಳ ಚೆನ್ನಾಗಿ ಬರುತ್ತದೆ ಒಂದು ಹನ್ನೆ ಒಂದು ಮೂವತ್ತೆರಡು ಡಕಾರಗಳನ್ನು ಹಾಕಿದ್ದಾನೆ ಕವಿಯಲ್ಲಿ ಕಡುಬಡೀಜನು ಅಂತ ಆರಂಭವಾಗುತ್ತದೆ ಪದ್ಯ ನನಗೀಗ ನೆನಪಿಗೆ ಬರ್ತಿಲ್ಲ ಅಂದರೆ ಆ ದೇವಿಯನ್ನು ಕೂಡ ಬರ್ತುಬಿಟ್ಟಿದ್ದಾನೆ ಅವನು ಸದಾಕಾಲ ಶಂಕಚಕ್ರಯನ್ನು ಧರಿಸ್ಕೊಂಡು ಫುಲ್ ಇರೋದಕ್ಕೆ ಸಾಧ್ಯವೇ ಪಾಪ ಮಹಾವಿಷ್ಣು ಅವನು ವಿಶ್ರಾಂತನಾಗಿದ್ದಾನೆ ಅವನು ಸ್ಮರಣೆ ಮಾತ್ರದಿಂದಲೇ ಅವುಗಳು ಬರಬೇಕು ಅವನು ದ್ವಿಬಾಹುವೇ ಆಗಿದ್ದಾನೆ ಅವನು ಮತ್ತು ಚತುರ್ಬಾಹುವಾಗಬೇಕು ಶಂಕಚಕ್ರಗಳು ಆ ಸ್ಥಾನವನ್ನು ಅಲಂಕರಿಸಬೇಕು ಅವು ಹಿಂ ಹಿಂಬಾಲಿಸಿಕೊಂಡು ಬರ್ತಾಯಿವೆ ಅಭ್ರಗಪತಿನ ಬನ್ನಿಂಪಡು ಗರುಡನನ್ನೂ ಕರಲಿಲ್ಲವಂತೆ ವಾಹನವೂ ಬೇಕಿಲ್ಲ ಅಂತ ಹಾಗೆ ಓಡಿಬಿಟ್ಟಿದ್ದಾನೆ ಮತ್ತು ಆ ದಮ್ಮಿಲ್ಲು ಚಕ್ಕನೊತ್ತಡು ಮುಂಗುರುಳು ಮುಖಕ್ಕೆ ಬೀಳ್ತಾ ಇದೆ ಅದನ್ನು ಹಿಂದಕ್ಕೆ ಸರಿಸಿಕೊಳ್ತಾ ಇಲ್ಲ ಮತ್ತು ಆ ವಿಶ್ವಕ್ಸೇನ ಸೇನಾಧಿಪತಿಯನ್ನು ಅವನನ್ನು ಬರಹೇಳಲಿಲ್ಲ ಯಾರೂ ಇಲ್ಲ ತನವೆಂಟನ್ ಸಿರಿ ಲಚ್ಚಿ ವೆಂಟ ಗರುಡುಂಡು ಸಿರಿ ಲಕ್ಷ್ಮಿ ಲಕ್ಷ್ಮಿ ಹಿಂದೆ ಗರುಡ ಆಯುಧಗಳು ಮತ್ತು ಆ ವಿಶ್ವಕ್ಸೇನ ಸೇನಾಧಿಪತಿ ಮತ್ತು ಮಿಕ್ಕ ವೈಕುಂಠದ ಆಬಾಲ ಗೋಪಾಲ ಎಲ್ಲರೂ ಒಬ್ಬರಿಂದ ಒಬ್ಬರು ಓಡಿ ಬರ್ತಾ ಇದ್ದಾರೆ ಅಂದರೆ ದೊಡ್ಡ ಅಧಿಕಾರದಲ್ಲಿದ್ದವರು ಆಕಸ್ಮಿಕವಾಗಿ ಝಡ್ ಆರ್ಡರ್ ಪ್ರೊಟೆಕ್ಷನನ್ನು ಎಲ್ಲವನ್ನು ಮೀರಿ ಹಿಂಗಿ ನುಗ್ಗಿಬಿಟ್ರೆ ಎಲ್ಲರೂ ಅವ್ರ ಹಿಂದೆ ಓಡೋಡಿ ಬರ್ತಾರಲ್ಲ ಆ ರೀತಿಯಾಗಿ ರೀತಿಯಾಗಿರ್ತಕ್ಕಂಥದ್ದು ಯಾಕೆ ಗಜಪ್ರಾಣಾವನೋತ್ಸಾಹಿಯೈ ಅಂತ ಕವಿ ಇಲ್ಲಿ ತುಂಬ ಚೆನ್ನಾಗಿ ಭಗವಂತನ ಮಾನುಷೀಕರಣ ಮಾಡಿ ಆತನ ಭಕ್ತ ಪ್ರೀತಿಯನ್ನು ತೋರ್ಪಡಿಸ್ತಾನೆ ಅಷ್ಟೇ ಅಲ್ಲ ಲೋಕ ಸ್ವಭಾವವನ್ನು ಧ್ವನಿಸಿದ್ದಾನೆ ಅಂದರೆ ಇಷ್ಟವಾದವರಿಗೆ ಕಷ್ಟ ಬಂದಾಗ ನಾವು ಓಡಿ ಬರ್ತೀವಿ ಏನೂ ಮಾಡೋಕ್ಕಾಗೋಲ್ಲ ನಮಗೆ ಈ ಬಗೆಗೆ ಬಹಳ ಸುಂದರವಾದ ಒಂದು ಉಪಾಖ್ಯಾನ ಇದೆ ದಂತಕಥೆ ಪೋತನ ಹೀಗೆ ಬರೆದ ಅದನ್ನು ಅವನ ಹಿರಿಯ ಸಮಕಾಲೀನ ಮಹಾವಿದ್ವತ್ ಕವಿ ಕವಿರಾಜ ಕವಿ ಸಾರ್ವಭೌಮ ಆಗಿದ್ದ ಶ್ರೀನಾಥ ನೋಡಿ ಇದೆಲ್ಲಾದರೂ ಸಾಧ್ಯವಾ ಸಂಭಾವ್ಯವಾ ದೇವರು ಗರುಡನ ಮೇಲೆ ಬರಬೇಕು ಆಯುಧಗಳನ್ನು ಹಿಡಿದು ಬರಬೇಕು ಸುಮ್ಮನೆ ಬರೋಕ್ಕಾಗುತ್ತಿದೆಯಾ ಅಂತ ಆಗ ಆಕಸ್ಮಿಕವಾಗಿ ಶ್ರೀನಾಥನ ಮಗಳು ಬಾವಿಯ ಕಟ್ಟೆ ಹತ್ತರ ಇದ್ದಳು ಬಿದ್ದಳು ಅನ್ನೋ ಸುದ್ದಿ ಬಂತು ಇವನು ಓಡಿ ಹೋದನಂತೆ ಹಾಗೂ ಪೋತನ ಕೇಳಿದಂತೆ ಹಗ್ಗೆಯಲ್ಲಿ ಪಾತಾಳ ಗರಡಿಯಲ್ಲಿ ಇಳಿಯುವುದಕ್ಕೆ ಬರುತ್ತದೆಯಾ ಏನೂ ಗೊತ್ತಿಲ್ಲದೆ ನೀನು ಬಂದುಬಿಟ್ಟಿಯಲ್ಲ ಅಂತ ಕಾತರ ಕಳವಳ ಹಾಗೆ ನಾವು ಮಾಡ್ತೀವಿ ಈ ರೀತಿಯಲ್ಲಿ ಮಹಾಕವಿಗಳು ಈ ಸಂದರ್ಭಗಳನ್ನು ಬಹಳ ಚೆನ್ನಾಗಿ ನೋಡಿಕೊಂಡು ಬಂದಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಈಗಲೂ ಈ ಎಲ್ಲ ಪ್ರಕರಣಗಳ ಕೆಲವಾದರೂ ಪದ್ಯಗಳು ಬರದೇ ಇದ್ದವರು ತೆಲುಗುರೇ ಅಲ್ಲ ಅನ್ನುವಂತೆ ಇದೆ ಅಂದರೆ ಮಹಾಕವಿಗಳು ಇಂಥ ಕಥೆಗಳನ್ನು ಇಂಥ ಪುರಾಣ ಕಥೆಗಳನ್ನು ತಮ್ಮ ಅಮೋಘವಾದ ಕಲ್ಪನೆಯ ಮೂಲಕ ಮತ್ತಷ್ಟು ರಸಮಯಗೊಳಿಸಿ ಲೋಕಕ್ಕೆ ಕೊಟ್ಟಿದ್ದಾರೆ ಲೋಕಕ್ಕೆ ಹರ್ಷಾಸ್ಪದವಾಗಿದೆ ಭಾಗವತ ಅಂಥ ಪುಣ್ಯ ಮಾಡಿದಂಥ ಗ್ರಂಥ ಎಷ್ಟೋ ಜನ ಚೆನ್ನಾಗಿ ಬರೆದಿದ್ದಾರೆ ಆಮೇಲೆ ನಾವು ನೋಡುವಂಥದ್ದು ಪ್ರಹ್ಲಾದನ ಮೊಮ್ಮಗನಾದ ಬಲಿಯ ಕಥೆ ಬಲಿಯ ಕಥಾನಕ ಅಷ್ಟೇ ರಮಣೀಯವಾದಂಥದ್ದು ಪ್ರಹ್ಲಾದನ ಮಗ ವಿರೋಚನ ವಿರೋಚನ ನಮಗ ಬಲಿ ಬಲಿ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳನ್ನೇ ಗೆದ್ದ ಸಮುದ್ರ ಮಥನ ಕಾಲದಲ್ಲಿ ಉಚ್ಚೈಶ್ರಫಸನ್ನು ಕೂಡ ಅವನು ಪಡ್ಕೊಂಡಿದ್ದ ಅಂತ ಗೊತ್ತಾಗುತ್ತದೆ ದೇವತೆಗಳೆಲ್ಲ ಅಮೃತ ತಗೊಂಡ್ರು ಅಂತ ಕೋಪ ಮಾಡಿಕೊಂಡು ಆಮೇಲೆ ದಂಡಯಾತ್ರೆ ಮಾಡಿ ದೇವತೆಗಳನ್ನೆಲ್ಲ ಪರಾಭೂತರನ್ನಾಗಿ ಮಾಡಿದ ಅಂತೆಲ್ಲ ಕಥೆ ಬರುತ್ತದೆ ಆಮೇಲೆ ದೇವತೆಗಳು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರು ಅಂತ ನಾನು ಇದರ ಸಂಕೇತ ಕಥೆಗಳನ್ನೆಲ್ಲ ತುಂಬ ಹೇಳಿದ್ದೀನಿ ವಾಮನ ಪುರಾಣದಲ್ಲಿ ಹೇಳಿದ್ದೀನಿ ಆ ಕಾರಣದಿಂದ ವಿಸ್ತರಿಸೋದಕ್ಕೆ ಹೋಗುವುದಿಲ್ಲ ಬಲಿಯನ್ನು ತುಳಿದದ್ದು ಒಂದು ಅನ್ಯಾಯ ಇದು ಮಹಾವಿಷ್ಣು ಮಾಡಿದ ಮೋಸ ದೇವತೆಗಳ ತಂತ್ರ ಸ್ಥಳೀಯರನ್ನು ತುಳಿತಕ್ಕಂಥದ್ದು ದಲಿತರನ್ನು ಬಗ್ಗುಬಡಿಯುವುದು ಇದು ಪುಂಡಾಟಿಕೆ ಶಾಹಿ ಅಂತೆಲ್ಲ ಬೇಕಾದಷ್ಟು ಬೈದಿದ್ದಾರೆ ಅದಲ್ಲ ಪುರಾಣದ ತತ್ವ ಅಲ್ಲಿ ಅಲ್ಲ ಇರೋದು ಪ್ರಹ್ಲಾದ ಯಾರು ಹಿರಣ್ಯಕಶ್ಯಪ ಮಗ ಹಿರಣ್ಯಕಶ್ಯಪ ಯಾರು ಕಶ್ಯಪನ ಮಗ ಕಶ್ಯಪ ಯಾರು ಇಂದ್ರನ ತಂದೆ ಅಂದರೆ ದೇವತೆಗಳು ದಾನವರು ಬೇರೆ ಬೇರೆ ಜಾತಿಯಲ್ಲ ಬೇರೆ ಬೇರೆ ಕುಲ ಅಲ್ಲ ಬೇರೆ ಬೇರೆ ಜನಾಂಗ ಅಲ್ಲ ಬೇರೆ ಬೇರೆ ವರ್ಣ ಅಲ್ಲ ಎಲ್ಲ ಒಂದೇ ಪ್ರಹ್ಲಾದನೂ ಬ್ರಾಹ್ಮಣ ಇಂದ್ರನು ಬ್ರಾಹ್ಮಣ ಕಶ್ಯಪ ಬ್ರಾಹ್ಮಣನಾದಲ್ಲಿ ವೃತ್ತಿಯನ್ನು ಅವಲಂಬಿಸಿದರೆ ಇಬ್ಬರು ಕ್ಷತ್ರಿಯರು ಅಂದರೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಬ್ರಾಹ್ಮವನ್ನು ಆಶ್ರಯಿಸಿಕೊಂಡ ಕಶ್ಯಪ ಬ್ರಾಹ್ಮಣ ಆಸುರವನ್ನು ಆಶ್ರಯಿಸಿದಂತಹ ಬಲಿ ಮತ್ತು ಅವನ ಮುತ್ತಜ್ಜ ಹಿರಣ್ಯ ಕಶ್ಯಪು ಇವರೆಲ್ಲರೂ ರಾಕ್ಷಸರು ಆದರೆ ಬಲಿಯ ಅಜ್ಜ ಪರಮ ಭಾಗವತೋತ್ತಮನಾಗಿ ಬ್ರಾಹ್ಮವನ್ನು ಆಶ್ರಯಿಸಿಕೊಂಡ ಮಹಾರಾಜರ್ಷಿ ಅಂತ ಅನಿಸಿಕೊಂಡ ಮನುಷ್ಯೋತ್ತಮ ಅಂತ ಅನಿಸಿಕೊಂಡ ಕಡೆಗೆ ಪರಮಾತ್ಮನ ಸಾಯುಜ್ಯವನ್ನೇ ಪಡೆದ ಅಂತಾದರೆ ಇಲ್ಲಿ ಇರುವಂಥದ್ದು ಜನಾಂಗೀಯ ಸಂಘರ್ಷವೋ ಮತ್ತೊಂದು ಅಲ್ಲ ಮಾನವ ಮಾತ್ರ ಸ್ವಭಾವ ದ್ಯೋತನ ಏನು ಮಾನವ ಮಾತ್ರ ಸ್ವಭಾವ ದ್ಯೋತನ ಬಲಿಯೇ ಒಳ್ಳೆಯವನು ಪರಾಕ್ರಮಿ ಎಲ್ಲ ಸರಿ ಆದರೆ ಒಮ್ಮೆ ಅಧಿಕಾರ ಬಂತು ಅಂತಂದರೆ ಅನ್ಯಾಯ ಅಕ್ರಮಗಳಿಗೆ ತೊಡಗಿಬಿಡ್ತಾರೆ ಅದು ಕಂಡದ್ದು ಬಲಿಯಲ್ಲಿ ಬಂದ ಮುಖ್ಯ ಸ್ವಭಾವ ದೋಷ ಯಾವುದು ಅಂತಂದರೆ ದೇವತೆಗಳು ಲೋಕಹಿತಕ್ಕಾಗಿ ತಮ್ಮ ಅಧಿಕಾರ ವಿನಿಯೋಗ ಮಾಡ್ತಾರೆ ಮಿಕ್ಕವರು ಸ್ವಾರ್ಥಕ್ಕೆ ಮತ್ತೊಂದಿಷ್ಟು ಲೋಕಹಿತಕ್ಕೆ ಮಾಡ್ತಾನೆ ಹೀಗಾಗಿ ಉತ್ತಮ ಪಕ್ಷ ದೇವತೆಗಳಿಗಾದ್ದರಿಂದ ಅವರು ದಿಕ್ಪಾಲರಾಗಿರಬೇಕು ಅವರು ಲೋಕಪಾಲಕರಾಗಿರಬೇಕು ಅಂತ ಬಲಿ ಇದು ಹಾಗಲ್ಲ ಅಂತ ಅದರಿಂದಲೇ ಅವನಿಗೆ ಮಹಾವಿಷ್ಣು ಅವನ ಸ್ಥಾನ ನಿರ್ದೇಶನ ಮಾಡಿದ ಅವನನ್ನು ಕೊಲ್ಲುವುದೋ ದಂಡನೆ ಕೊಡುವುದೋ ಯಾವುದೂ ಮಾಡಲಿಲ್ಲ ಮತ್ತು ಅವನ ದಾತೃತ್ವ ಎಷ್ಟು ದೊಡ್ಡದು ಅಂತನ್ನುವುದನ್ನು ಗೌರವಿಸಿದ ಅಂತ ಗೊತ್ತಾಗುತ್ತದೆ ಯಾಕೆಂದರೆ ಪರಾಕ್ರಮಿ ಆದವನು ಗುಣಶಾಲಿ ಆದವನು ತಪ್ಪನ್ನು ತಿದ್ದುಕೊಳ್ಳಬಲ್ಲವನು ಅಂತ ಹೀಗಾಗಿ ಅವನ ಹತ್ರ ಮೂರ ಅಡಿಯ ದಾರವನ್ನು ಸ್ವೀಕರಿಸಿದ್ದು ಅನ್ನುವ ಮಹೋನ್ನತವಾದ ಸಾಂಕೇತಿಕ ಕಥೆ ಅವಸ್ಥಾತ್ರಯ ಮೀಮಾಂಸೆಗೆ ಸಂಬಂಧಪಟ್ಟದ್ದು ನಾನು ಅದನ್ನು ವಿಸ್ತರಿಸಿ ಹೇಳಿದ ಕಾರಣ ಮತ್ತು ಬರೋದಿಲ್ಲ ಆದರೆ ವಾಮನ ಅವನು ಮುಂದೆ ಒಟುವಾಗಿ ನಿಂತು ಕೈ ಆ ವಾಮನ ಮೂರ್ತಿಯಾಗಿ ಮಹಾವಿಷ್ಣು ಕಾರ್ಯಸಾಧಕನಾಗಿ ಕೈಯೂ ಚಾಚಬೇಕಾಗುತ್ತದೆ ಅಂದರೆ ದೊಡ್ಡವರು ಕೂಡ ಸಂದರ್ಭಕ್ಕೆ ತಗ್ಗಬೇಕಾಗುತ್ತದೆ ಎನ್ನುವ ಒಂದು ಮೌಲ್ಯವೂ ಕೂಡ ಅಲ್ಲಿ ನಮಗೆ ಕಂಡುಬರುತ್ತದೆ ಮತ್ತು ವಾಮನ ಮೂರ್ತಿ ಬಲಿಚಕ್ರವರ್ತಿಯ ಔದಾರ್ಯವನ್ನು ಕಂಡು ಆತನ ಬಾಗಿಲನ ಬಂಟನಾದ ಅನ್ನುವ ಕಥೆ ಕೂಡ ಇದೆ ಅವನ ಬಾಗಿಲಿನಲ್ಲಿ ದ್ವಾರಪಾಲಕನಾಗಿ ನಿಂತ ಅಂತ ಕಡೆಗೂ ಔದಾರ್ಯಕ್ಕೆ ಬೆಲೆ ಅಲ್ಲಿ ಬರುತ್ತದೆ ಅಂದರೆ ಔದಾರ್ಯ ಎಂದೇ ಆಗಲಿ ಯಾರನ್ನೂ ಕೂಡ ಕೆಳಗೆ ಮಾಡಿಬಿಡುತ್ತದೆ ಅಂತ ಮತ್ತು ನಾವು ಆ ಬಲ್ಯುಪಾಖ್ಯಾನ ಆದ ಮೇಲೆ ಚಂದ್ರವಂಶದ ಕಡೆಗೆ ಹೋಗ್ತೀವಿ ಆ ಚಂದ್ರವಂಶದಲ್ಲಿ ಗಯಾತಿಯ ಚರಿತ್ರೆ ಬರುತ್ತದೆ ತತ್ಪೂರ್ವದಲ್ಲಿ ಸೂರ್ಯವಂಶದ ಕೆಲವೊಂದು ಕಥೆಗಳು ಬರ್ತವೆ ಅದರೊಳಗೆ ಪ್ರಸಿದ್ಧವಾದಂಥದ್ದು ಅಂತಂದರೆ ವೈವಸ್ವತ ಮನುವಿನ ಪರಂಪರೆಯಲ್ಲಿ ಬಂದಂಥ ನಭಗನ ಮಗ ನಾಭಾಗ ಅದಾದ ಮೇಲೆ ಅವನ ಮಗ ಬಹಳ ಪ್ರಸಿದ್ಧ ಭಾಗವತೋತ್ತಮನಾದಂಥ ಅಂಬರೀಷ ಅಂಬರೀಷ ದುರ್ವಾಸನಿಗೆ ಪಾಪ ಗೌರವ ಕೊಡೋದಕ್ಕೆ ಹೋಗಿ ದುರ್ವಾಸ ಅದನ್ನು ಅಗೌರವ ಅಂತ ಭಾವಿಸಿಕೊಂಡು ವೃಥಾ ಕೋಪ ಮಾಡಿಕೊಂಡು ಸುದರ್ಶನ ಚಕ್ರದ ಅವಕೃಪೆಗೆ ಈಡಾಗಿ ಭಗವಂತನ ಕೋಪಕ್ಕಿಂತಲೂ ಮಿಗಿಲಾದದ್ದು ಭಕ್ತನ ಕೋಪ ಭಕ್ತನ ಮೇಲೆ ಮಾಡಿದ ಅಪಚಾರ ಭಗವದಪಚಾರಕ್ಕಿಂತಲೂ ದೊಡ್ಡದು ಅನ್ನುವ ಮಹಾಸತ್ಯವನ್ನು ಸಾಬೀತು ಮಾಡುವಂತೆ ಆಯಿತು ಏಕಾದಶಿ ವ್ರತಕ್ಕಾಗಿ ಬದ್ಧ ಕಂಕಣನಾದ ಅಂಬರೀಷನನ್ನು ಪರೀಕ್ಷೆ ಮಾಡಬೇಕು ಅಂತಂದುಕೊಂಡು ದ್ವಾದಶಿ ದಿನ ಬಂದು ನಾನು ಸ್ನಾನ ಮಾಡಿ ಬರ್ತೀನಿ ಅಂತ ಹೋದ ದ್ವಾದಶಿ ಘಳಿಗೆಯಲ್ಲಿ ಪಾರಣೆ ಮಾಡಬೇಕು ಅಂತ ಶಾಸ್ತ್ರ ಅದು ಮೀರು ಹೋಗುವ ಸ್ಥಿತಿ ಬಂದಾಗ ಮಧ್ಯಮಾರ್ಗವಾಗಿ ಇವನು ಆಚಮನ ಮಾಡಿದ ನೀರು ಕುಡ್ದ ಅದೇ ಕೋಪ ಮಾಡಿಕೊಂಡು ಕೃತ್ಯ ಪಿಶಾಚಿಯನ್ನು ಕೆರಳಿಸಿಬಿಟ್ರೆ ಇವನನ್ನು ಕಾಪಾಡೋದಕ್ಕೆ ಸುದರ್ಶನ ಚಕ್ರ ಬಂತು ಕೃತ್ಯಗಳನ್ನು ಕೊಂದು ದುರ್ವಾಸನ ಬೆಂಬತ್ತಿಕೊಂಡು ಹೋಯಿತು ತ್ರಿಮೂರ್ತಿಗಳು ಯಾರೂ ಕಾಪಾಡಲಾಗಲಿಲ್ಲ ಮಹಾವಿಷ್ಣುವೇ ಹೇಳ್ದ ನನಗೂ ಆಗುವುದಿಲ್ಲ ಭಗವಂತನ ಅಪಚಾರವನ್ನು ಭಗವಂತ ತಾಳ್ತಾನೆ ಅರೆ ಭಕ್ತನ ಮೇಲಾದ ಅಪಚಾರವನ್ನು ಯಾರೂ ತಾಳೋಕ್ಕಾಗಲ್ಲ ಆ ಭಾಗವತ್ ಶಿಖಾಮಣಿಯನ್ನೇ ಹೋಗಿ ಕೇಳು ಅಂತ ಅಂದರೆ ಇಲ್ಲಿ ತೋರುವಂಥ ದದೆ ನಾವು ಎಷ್ಟೋ ಬಾರಿ ಕಣ್ಣೆದುರಿಗೆ ಓಡಾಡುವ ದೇವತೆಗಳನ್ನು ಮರೆತು ಬಿಡ್ತೀವಿ ಕುಮಾರವ್ಯಾಸ ಹೇಳ್ತಾನಲ್ಲ ಕೇಳುವ ಸೂರ್ಯಗಳು ಸನಕಾದಿಗಳು ಜಂಗಮ ಜನಾರ್ದನರು ಅಂತ ಓಡಾಡುವ ಭಗವತ್ ಸ್ವರೂಪರಾದಂಥವರು ಅವರನ್ನು ನಾವು ಮರೀಬಾರ್ದು ಮತ್ತೆ ಮತ್ತೆ ಪುರಾಣ ಹೇಳುವುದು ಅದೇನೆ ಭಗವತ್ ರೂಪಕ್ಕೆ ಬೇಕಾದಷ್ಟು ಅಭಿವ್ಯಕ್ತಿಗಳು ಉಂಟು ಭಕ್ತರೇ ಒಂದು ಅಭಿವ್ಯಕ್ತಿ ಎಳೆ ಮಕ್ಕಳು ಹಾಗೆ ಅಸಹಾಯಕರಾದ ರೋಗಗ್ರಸ್ತರು ಹಾಗೆ ಹೆಣ್ಣು ಮಕ್ಕಳು ಹಾಗೆ ವೃದ್ಧರು ಹಾಗೆ ಇವರೆಲ್ಲರಿಗೂ ಕೊಟ್ಟ ಮೇಲೆ ತಿನ್ನಬೇಕು ಅಂತ ನಮ್ಮಲ್ಲಿ ಒಂದು ಕೆಟ್ಟ ಪರಂಪರೆ ಬಂದುಬಿಟ್ಟಿದೆ ಮನೆ ಮಕ್ಕಳು ಪಾಪ ಬೆಳಗ್ಗಿಂದ ಸಂಜೆವರೆಗೂ ಎಷ್ಟೋ ಹಬ್ಬ ಇತ್ಯಾದಿಗಳಲ್ಲಿ ಹಸಿಕೊಂಡು ಅಡುಗೆ ಮಾಡೋದು ಈ ಗಂಡು ತೊಂಡುಗಳು ಬಂದು ಚೆನ್ನಾಗಿ ಮೇಯ್ದು ಬಿಡೋದು ಅದು ಏನು ಎಷ್ಟೊತ್ತು ಹರಟೆ ಕುಚ್ಚಸ ಕೂತ್ಕೊಂಡು ಬಿಡ್ತಾರೆ ಊಟದ ಎಲೆ ಮುಂದೆ ಇವರು ಬೇಗ ಊಟವೂ ಮಾಡೋಲ್ಲ ಅವ್ರು ಹಸ್ಕೊಂಡು ಅಡುಗೆ ಮಾಡಬೇಕು ಹಸ್ಕೊಂಡು ಬಡಿಸಬೇಕು ಇವ್ರ ಎಂಜಲೆಲೆ ಎಲ್ಲ ಎತ್ತಿ ಹಾಕಿ ಆಮೇಲೆ ಉಳಿದದ್ದು ಪಳೆದದ್ದು ತಿನ್ನಬೇಕು ಅಂತ ನಿಜ ಆಶಿಸ್ತೂ ಇರಬೇಕು ಆದರೆ ಗಂಡಸಿಗೂ ಇರಬೇಕು ಹೆಂಗಸಿಗೂ ಇರಬೇಕು ಅದೇ ಸಂದರ್ಭದಲ್ಲಿ ಮತ್ತೊಬ್ಬರ ಹಸಿವನ್ನು ಗಮನಿಸುವಂತೆ ಇರಬೇಕು ನೀವು ಒಂದು ತುತ್ತು ತಿಂದಿರಾ ಒಂದು ಸ್ವಲ್ಪ ಊಟ ಮಾಡಬಾರ್ದೇ ಅಂತನ್ನುವುದು ಹೋಗಲಿ ಈ ಗಂಡಸರಾದರೂ ಅವರಿಗೆ ಬಡಿಸಿಯಾರಾ ಖಂಡಿತ ಮಾಡುವುದಿಲ್ಲ ಎಷ್ಟೋ ಬಾರಿ ನನಗೆ ತುಂಬ ಅನಿಸುತ್ತದೆ ದೋಸೆಯಂಥ ಪದಾರ್ಥ ಒಬ್ಬರು ಹಾಕಿ ಇನ್ನೊಬ್ಬರು ತಿಂದ್ರೇ ಸರಿಯಾದದ್ದು ತಾವೇ ಹಾಕಿಕೊಂಡು ತಿನ್ನುವಂಥದ್ದು ಅನ್ನೋದು ಯಾವತ್ತೂ ಎಡಮಗ್ಲೆ ನಾನು ನಮ್ಮ ತಾಯಿಗೆ ಹೇಳ್ತಾ ಇದ್ದೆ ಅಮ್ಮ ನಾನು ನಿನಗೆ ದೋಸೆ ಹಾಕ್ತೀನಿ ನೀನು ತಿನ್ನು ಅಂತ ಪಾಪ ಅವರ ಅಮ್ಮ ಹೇಳೋರು ನೀನೊಬ್ಬ ಹಾಕ್ಕೊಡ್ತೀಯ ಆ ದೋಸೆನ ಎಷ್ಟು ಮನೆಯಲ್ಲಿ ಈ ಥರ ನಡೆಯುತ್ತೆ ಅಂತ ಅನ್ನೋರು ಅಂದರೆ ಈ ಥರದ ಸಣ್ಣ ಸಣ್ಣದನ್ನು ಮಾಡೋದಕ್ಕೆ ಏನು ನಮಗಾಗಿ ಜನ್ಮ ಇಡೀ ದುಡೀತಾರಲ್ಲ ಆ ಹೆಣ್ಣು ಮಕ್ಕಳು ಈ ಹೊತ್ತು ನಾವು ನೋಡ್ತಾ ಇದ್ದೀವಿ ಈ ಥರದ ಹಿಂಸೆಗೆ ಒಳಗಾಗಿದ್ದ ಕಾರಣ ಭ್ರೂಣ ಹತ್ಯೆಯನ್ನು ಹೆಣ್ಣು ಮಕ್ಕಳಿಗೆ ಮಾಡಿ ಮಾಡಿ ಎಷ್ಟೋ ಕಡೆಗಳಲ್ಲಿ ಹತ್ತು ಗಂಡಸರಿದ್ದರೆ ಏಳು ಜನರು ಹೆಂಗಸರಿಲ್ಲ ಅಂತ ಗೊತ್ತಾಗುತ್ತದೆ ಈ ಹೊತ್ತು ನಡೀತಾ ಇರತಕ್ಕಂಥ ಸ್ತ್ರೀವೈಶಿಕವಾದ ದೌರ್ಜನ್ಯ ಅನಾಚಾರ ಅತ್ಯಾಚಾರಗಳಲ್ಲಿ ಇದೂ ಅಭಾವ ಒಂದು ಕಾರಣ ಅಂತ ನಮಗೆ ಗೊತ್ತಾಗುತ್ತದೆ ಇದಕ್ಕೆ ಕಾರಣ ಯಾವ ತಾಯಿಗೂ ಅನಿಸುತ್ತದೆ ನನ್ನ ತಾಯಿ ಹೇಳ್ತಾ ಇದ್ದರು ಹೆಣ್ಣಾಗಿ ಮಾತ್ರ ಹುಟ್ಟುವುದು ಬೇಡ ಅಂತ ನನಗೆ ಹೆಣ್ಣುಮಕ್ಕಳು ಬೇಡ ಅಂತ ಇದ್ದರು ಹಾಗನ್ನಿಸ್ಬೇಕು ಅಂದರೆ ಯಾತಕ್ಕೆ ಕಾರಣ ನೋಡಿದ್ದಾರೆ ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ಭಗವಂತನ ರೂಪವೇ ಆಗಿರ್ತಕ್ಕಂಥವ್ರು ಅವ್ರನ್ನ ಗೌರವಿಸಬೇಕಲ್ವ ಅವ್ರು ಮಾಡಿದ ಉಪಕಾರವನ್ನು ನಾವು ಸ್ಮರಿಸ್ಬೇಕಲ್ವ ವಿ ಸೀತಾರಾಮಯ್ಯನವರು ಎಷ್ಟು ದೊಡ್ಡ ಮಹಾನುಭಾವರು ಅಂತಂದರೆ ಅವರಿಗೆ ಕ್ಷೌರ ಮಾಡೋದಕ್ಕೆ ಮನೆಗೆ ಕ್ಷೌರಿಕ ಬರ್ತಾ ಇದ್ದಿದ್ದು ಎರಡು ತಿಂಗಳಿಗೋ ಒಂದೂವರೆ ತಿಂಗಳಿಗೋ ಮೂರು ತಿಂಗಳಿಗೋ ಒಮ್ಮೆ ಬಂದರೆ ಕ್ಷೌರ ಮಾಡಿದ ಮೇಲೆ ಇವರು ಕ್ಷೌರಕ್ಕೆ ಮುಂಚೆನೇ ತಾವು ಮನೆಯಿಂದ ಕಾಫಿ ತಂದು ಆತನಿಗೂ ಕೊಟ್ಟು ಕುಡಿಯೋಕ್ಕೆ ಹೇಳಿ ತಾವೂ ಕಾಫಿ ಕುಡಿದು ಆಮೇಲೆ ಕ್ಷೌರ ಮಧ್ಯ ಮಧ್ಯದಲ್ಲಿ ಆತನ ಯೋಗಕ್ಷೇಮದ ಬಗ್ಗೆ ಮಾತಾಡೋದು ಆಮೇಲೆ ಏನು ದುಡ್ಡು ಕೊಡಬೇಕು ಅಷ್ಟು ಕೊಟ್ಟು ನೋಡಪ್ಪ ನೀನು ಬಂದು ಮಾಡ್ತೀಯಾ ಇದೊಂದು ನನಗೆ ದೊಡ್ಡ ಉಪಕಾರ ಮಾಡ್ತಾ ಇರುವಂಥದ್ದು ಮನೆಯವರೆಗೂ ಬಂದು ಯಾರು ಮಾಡ್ತಾರೆ ಇಷ್ಟು ಸೌಲಭ್ಯ ಎಲ್ಲಿರುತ್ತದೆ ಅಂತೆಲ್ಲ ಪಾಪ ಹೇಳೋರಂತೆ ಆತ ಕಣ್ಣೀರಿಟ್ಕೊಂಡು ಸ್ವಾಮಿ ಯಾರು ನಮಗೆ ಮನೆಯೊಳಗೆ ಕೂಡಿಸ್ಕೊಂಡು ಟೇಬಲ್ ಮೇಲೆ ಕೂಡಿಸ್ಕೊಂಡು ಕುರ್ಜಿ ಹಾಕಿ ಕಾಫಿ ಕೊಟ್ಟು ಸಮಾನ ಸಮಾನವಾಗಿ ಮಾತಾಡಿಸ್ತಾರೆ ಅಂತ ಈ ಗೌರವ ಬೇಕಲ್ವ ಎಷ್ಟೋ ಬಾರಿ ನಾವು ಮನೆ ಕೆಲಸದವ್ರನ್ನೆಲ್ಲ ತುಂಬ ಕ್ರೂರವಾಗಿ ನಡೆಸ್ಕೊಂಡು ಬಿಡೋದಾಗುತ್ತದೆ ಅವರು ನಮ್ಮಂತೆ ಜೀವಿಗಳಲ್ವ ವಿದೇಶಗಳಲ್ಲಿ ಆ ಥರದ್ದಿಲ್ಲ ಇವರೇ ವಿದೇಶಕ್ಕೋದ್ರೆ ಅವ್ರ ಜೊತೆಗೆ ಹಾಗೆ ನಡ್ಕೊಳ್ತಾರೆ ಸ್ವದೇಶದಲ್ಲಿ ಮಾತ್ರ ಹಾಗೆ ನಡ್ಕೊಳ್ಳಲ್ಲ ವಿದೇಶದಲ್ಲಿ ಉಗಿದ್ರೆ ಫೈನು ಒಂದು ಬಸ್ ಟಿಕೆಟನ್ನು ಹರಿದು ಎಸೆದ್ರೆ ಫೈನು ಅಂತ ಅಲ್ಲಿ ಏನೂ ಮಾಡೋದಿಲ್ಲ ಎಲ್ಲವನ್ನೂ ನುಂಗಿಕೊಂಡು ಬರ್ತಾರೆ ಆದರೆ ನಮ್ಮೂರಿಗೆ ಬಂದ ತಕ್ಷಣ ಕೊಚ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಯಾವನೂ ಒಬ್ಬ ಜೀವಿ ಅಲ್ವಾ ಒಂದು ಗೌರವ ಕೊಟ್ಟರೆ ಏನು ತಪ್ಪು ನಾನು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿದ್ದಾಗ ನನ್ನ ಪ್ರೊಫೆಸರ್ ಎದುರಿಗೆ ಬಂದು ಕೂತ ಮೇಲೆ ಮಾತಾಡ್ತಾ ಇದ್ದರು ಅವರು ಬೋರ್ಡ್ ಹಾಕಿಬಿಟ್ಟಿದ್ರು ನೀವು ಬಂದು ಕೂತ್ಕೊಂಡರೆತು ಮಾತು ಸಾಗೋದಿಲ್ಲ ಅಂತ ಅದು ವಿದ್ಯಾರ್ಥಿಯಾಗಲಿ ಆಗಲಿ ಮೇಲಧಿಕಾರಿಯಾಗಲಿ ಯಾರೂ ಆಗಲಿ ಅದೇ ರೀತಿಯಾದದ್ದು ಶ್ರೀರಾಮನ ಒಂದು ಮಹೋನ್ನತವಾದ ಗುಣ ಸ್ಮಿತಭಾಷಿ ಸ್ಮಿತಪೂರ್ವ ಭಾಷೆ ಅಂತಿದೆಯಲ್ಲ ಅದನ್ನು ನನ್ನ ಗುರುಗಳು ಇ ಎಸ್ ದ್ವಾರಕದಾಸ ಅವರು ಮಾಡಿ ತೋರಿಸ್ತಾ ಇದ್ರು ಅಂದರೆ ನಗು ಮಾತಾಡಿಸ್ತಾ ಇದ್ರು ಅದೇ ಮತ್ತೊಬ್ಬರಿದ್ದರು ಸೂರಪ್ಪ ಅಂತ ಅಷ್ಟು ಕಿರುಕುಳ ಕೊಟ್ಟರು ಮನುಷ್ಯ ಬೇಸಿಗೆಯಲ್ಲೇ ನೆನೆಸ್ಕೋಬೇಕು ತಂಪೊತ್ತಲ್ಲಿ ನೆನೆಸ್ಕೋಬಾರ್ದು ಆ ರೀತಿಯಾದಂಥದ್ದು ಅದು ಇವರು ಹಾಗಲ್ಲ ಅಂದರೆ ಏನು ಒಂದು ಔದಾರ್ಯ ಬೇಕು ಒಂದು ಪ್ರೀತಿ ವಿಶ್ವಾಸ ಬೇಕು ಇರಲಿ ವಿಮರ್ಶೆ ಇರಲಿ ಕಟುತ್ವ ಇರಲಿ ತಿದ್ದಾವಣೆ ಇರಲಿ ಆದರೆ ಅದೆಲ್ಲಕ್ಕೂ ಅಂತರ್ಗತವಾದ ವಾತ್ಸಲ್ಯ ಬೇಕಲ್ವ ಅದಿಲ್ಲದಿದ್ದರೆ ಹೇಗೆ ಇವನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಆ ಭಗವದಪಚಾರ ಅಪಚಾರ ಅನ್ನೋದಕ್ಕಿಂತಲೂ ಭಾಗವತ ಅಪಚಾರ ದೊಡ್ಡದು ಅಂದಾಗ ಭಗವಂತನಿಗೆ ಸೇರಿದ್ದು ಸಂಬಂಧಪಟ್ಟಿದ್ದೆಲ್ಲ ಭಾಗವತ ಅಲ್ಲ ಭಗವತಃ ಇದಂ ಭಾಗವತಂ ಅಂತ ನೋಡಿದಾಗ ವಿನಯಶೀಲಿಗಳಾದವರಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಲ್ಲ ಅದೇ ನಮಗೆ ಮತ್ತೆ ವ್ಯತಿರಿಕ್ತವಾಗಿ ಬಿಡುತ್ತದೆ ಅಂತ ಮತ್ತು ತ್ರಿಶಂಕುವಿನ ಕಥೆ ಹರಿಶ್ಚಂದ್ರನ ಕಥೆ ಅದು ಇಲ್ಲಿ ಬರುತ್ತದೆ ಆ ಸೂರ್ಯವಂಶೀಯರದಾದಂಥ ಕಥೆ ಅದನ್ನೆಲ್ಲ ನಾನು ದೇವಿ ಭಾಗವತ ಇತ್ಯಾದಿಗಳಲ್ಲಿ ವಿಸ್ತರಿಸಿದ ಕಾರಣ ಹೇಳುವುದಕ್ಕೆ ಹೋಗೋಲ್ಲ ಮತ್ತು ಚಂದ್ರವಂಶದ ಕಥೆಯಾಗಿ ಯಯಾತಿಯ ಕಥೆ ಯಯಾತಿಯ ಐವರು ಸಂತಾನ ಅದರ ವಿವರಗಳನ್ನು ನಾನು ಮೊದಲೇ ಹೇಳಿದ್ದೆ ಪಂಚಜನ ಅಂತ ಋಗ್ವೇದದಲ್ಲಿ ಪ್ರಸಿದ್ಧವಾಗಿ ಬರುವಂಥ ಐದು ಬುಡಕಟ್ಟುಗಳೇ ಯಯಾತಿಯ ಐವರು ಮಕ್ಕಳು ಅಂತ ಸಂಕೇತಿತವಾದದ್ದು ಅದ್ಭುತವಾದ ಇತಿಹಾಸವೇ ಆರ್ಯರು ಭಾರತೀಯರೇ ಹೌದು ಅವರು ಹೊರಗಿನವರಲ್ಲ ಇಲ್ಲಿಂದ ವಲಸೆ ಹೊರಗೆ ದಿನ ದೇಶಗಳಿಗಾಯಿತೇ ಹೊರತು ಅಲ್ಲಿಂದ ಬಂದದ್ದಲ್ಲ ಮತ್ತು ಇವರೆಲ್ಲರೂ ಒಂದೇ ಬುಡಕಟ್ಟಿನವರು ಇವರೆಲ್ಲರೂ ಒಡಹುಟ್ಟುಗರಂತೆ ಇದ್ದವರು ಹಾಗಾಗಿ ಇಡೀ ಭಾರತದಲ್ಲಿ ದ್ರಾವಿಡರು ಬೇರೆ ಆರ್ಯರು ಬೇರೆ ಅಲ್ಲ ಅನ್ನುವುದಕ್ಕೆಲ್ಲ ಇಲ್ಲಿ ಸಿದ್ಧಾಂತವಾಗಿ ಸಿಗುತ್ತದೆ ಅಂತ ಗೊತ್ತಾಗುತ್ತದೆ ಮತ್ತು ರಂತಿದೇವನ ಕಥೆ ಬರುತ್ತದೆ ರಂತಿದೇವ ಮಹನೀಯನಾದ ಚಂದ್ರವಂಶೀಯ ಚಕ್ರವರ್ತಿಯಾಗಿದ್ದವನು ತನ್ನ ಔದಾರ್ಯದ ಕಾರಣ ಎಲ್ಲ ಕಳ್ಕೊಂಡಿದ್ದಾಗಲೂ ಕೂಡ ಧರ್ಮದೇವತೆಗೆ ತಾನು ತುಂಬ ದಟ್ಟ ದರಿದ್ರ ಅವಸ್ಥೆಯಲ್ಲಿದ್ದಾಗಲೂ ಉಪವಾಸಾದಿಗಳ ಕೃಷ್ಣನಾಗಿದ್ದಾಗಲೂ ದಾನ ಮಾಡಿದ ಕಾರಣ ಅವನ ಕೀರ್ತಿ ಅಜರಾಮರವಾಯಿತು ಅವನ ಕೀರ್ತಿಯ ಒಂದು ಪ್ರವಾಹವೇ ಚರ್ಮಣ್ವತಿ ನದಿ ಈ ಹೊತ್ತಿನ ಚಂಬಲ್ ಅಲ್ಲಿ ದಾಳಿಕಾರರು ಡಕಾಯಿತರು ಎಲ್ಲ ಆದರು ಆದರೆ ನೋಡಿ ಆ ಡಕಾಯಿತಿ ಮಾಡ್ತಾ ಇದ್ದಂಥ ಆ ಜಾಗದಲ್ಲಿ ಆ ಕಾಲದಲ್ಲಿ ಒಂದಿಷ್ಟು ಪರಿಸರ ರಕ್ಷಣೆ ಇತ್ತಂತೆ ಈಗ ಡಕಾಯಿತಿ ಇಲ್ಲವಾದ್ದರಿಂದ ಆ ಇಡೀ ಪರಿಸರ ಹಾಳಾಗಿದೆ ಅಂತ ಆ ಕಡೆಗೆ ಕೆಲವರು ಸ್ನೇಹಿತರು ನನಗೆ ಹೇಳಿದರು ಅಂದರೆ ಕೆಲವೊಮ್ಮೆ ಹುಲಿಯೋ ಸಿಂಹವೋ ಡಕಾಯಿತರೋ ಇತ್ಯಾದಿಗಳು ಇದ್ದು ಕಾಡು ರಕ್ಷಿತವಾಗುತ್ತದೆ ಆಮೇಲೆ ಕಾಡು ಪೂರ್ತಿ ಭಕ್ಷಿತವಾಗುತ್ತದೆ ವೀರಪ್ಪನಿದ್ದಾಗ ಆನೆಗಳು ಮತ್ತೊಂದನ್ನು ನುಂಗಿ ಉಣಿತಾ ಇದ್ದ ಆದರೆ ಕಾಡುಗಳ್ಳರು ಬೇರೆಯವರು ಯಾರೂ ಹೋಗ್ತಾ ಇರಲಿಲ್ಲ ವೀರಪ್ಪನ್ ಭಯದಿಂದ ಈಗ ಯಾರೂ ಇಲ್ಲದೆ ಎಲ್ಲವೂ ಅಂತ ಅಂತನ್ನುವಂಥ ಬೇರೆ ಬೇರೆ ಮುಖಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಎಷ್ಟು ಸಂಕೀರ್ಣವಾದದ್ದು ವ್ಯವಸ್ಥೆ ಅಂತ ಆಮೇಲೆ ಈ ಒಂದು ರಾಜರುಗಳ ವಂಶವನ್ನು ಕುರಿತು ಹೇಳುವಾಗಲೇ ಶ್ರೀರಾಮನ ಕಥೆಯೂ ಕೂಡ ಬರುತ್ತದೆ ಸಗರನ ಕಥೆ ಗಂಗಾವತರಣದ ಕಥೆ ಎಲ್ಲ ಬರುತ್ತದೆ ಆ ರಾಮನ ಲೋಕಾಭಿರಾಮನ ಅವತಾರದ ಕಥೆಯನ್ನು ನಾನು ವಿಸ್ತರಿಸಬೇಕಾಗಿಲ್ಲ ಭಾಗವತದಲ್ಲೂ ತುಂಬ ಸಂಕ್ಷಿಪ್ತವಾಗಿ ಬರುತ್ತದೆ ವಾಲ್ಮೀಕಿ ಮಹರ್ಷಿ ಪ್ರಣೀತವಾದ ರಾಮಾಯಣವೇ ಇದ್ದಿರುವಾಗ ಇನ್ನು ಏನಂತ ಹೇಳುವಂಥದ್ದು ರಾಮಕಥೆ ಅನ್ನುವುದು ಅದೊಂದು ವಿರಾಮಾಯಣ ಅದನ್ನು ಸಂಕ್ಷೇಪದಲ್ಲಿ ಮುಗಿಸಲು ಆಗುವಂಥದ್ದೇ ಅಲ್ಲ ನಮಗೆ ಭಾಗವತದಲ್ಲಿ ಎದ್ದು ತೋರುವಂಥ ರಸ್ಯವಾದ ಪರಮಾಕರ್ಷಕವಾದ ಕಥೆ ಅಂತಂದರೆ ದಶಮಸ್ಕಂಧದಲ್ಲಿ ಬರತಕ್ಕಂಥ ಕೃಷ್ಣ ಕಥೆ ಅದನ್ನು ನಾಳೆ ನೋಡೋಣ ಅದರ ಜೊತೆಗೆ ಹರಿವಂಶದ ಭಾಗಗಳನ್ನು ಕೂಡ ಅಲ್ಲಿಗಲ್ಲಿಗೆ ಸಂವಾದಿಯಾಗಿ ಹೇಳುವ ಮೂಲಕ ಭಾಗವತ ಅಷ್ಟಾದಶ ಪುರಾಣಗಳನ್ನು ಮುಗಿಸೋಣ ನಮಸ್ಕಾರ